ஸ்ரீகுருப்போ நம. ஹரி ஓம். ಇಷ್ಟು ಹೇಳಿದ ಮೇಲೆ ಮುಂದಿನ ಕೆಲವರ ವಿಶೇಷವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂದರೆ, ಯಾರಾದರೆ ಗರ್ಭದಲ್ಲಿ ಭಗವಂತನಿಂದ ರಕ್ಷೆಯನ್ನ ಪಡೆದರು ಅಂತ ಪರೀಕ್ಷಿನ್ ಮಹಾರಾಜನ ಹುಟ್ಟನ್ನ ಕುರಿತು ತಿಳಿಸಿಕೊಡ್ತಾ ಇದ್ದಾರೆ. ಪರೀಕ್ಷಿನ್ ಮಹಾರಾಜನ ರಕ್ಷಣೆ ಮಾಡಿದ ಭಗವಂತ ಅದನ್ನು ಹೇಳ್ತಾ ಇದ್ದಾರೆ. ಅಶ್ವತ್ಥಾಮ್ನ ವಿಸೃಷ್ಟೇನ ಬ್ರಹ್ಮ ಶೀರ್ಷ್ಣ ಕುರುತೇಜಸ. ಬ್ರಹ್ಮ ಶಿರೋಸ್ತ್ರ, ಅದರಿಂದ ದುಃಖಿತವಾದಂಥ ಗರ್ಭ, ಉತ್ತರಾದೇವಿಯ ಗರ್ಭ, ಆ ಮಗುವನ್ನ ಭಗವಂತ ರಕ್ಷಣೆ ಮಾಡಿದ. ಉತ್ತರಾಯ ಹತೋ ಗರ್ಭ ಈಶೇನ ಉಜ್ಜೀವಿತ ಪುನಃ. ಅಲ್ಲಿ ಬ್ರಹ್ಮಾಸ್ತ್ರ ಪ್ರಭಾವ ಗರ್ಭದೊಳಗಿರುವ ಶಿಶುವಿನ ಮೇಲೆ ಬಿತ್ತು, ಶಿಶು ಆ ಅಸ್ತ್ರ ಪ್ರಭಾವದಿಂದ ಮುಕ್ತ ಆಯಿತು ಅಂತ ಕೇಳುತ್ತೇವೆ. ಪ್ರಶ್ನೆ, ಆ ಅಸ್ತ್ರದಿಂದಾಗಿ ಶಿಶುವು ಉಳಿದಿತ್ತೋ ಸತ್ತಿತ್ತೋ? ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಹತಃ ಗರ್ಭ. ಮತ್ತೆ ದೇವರೇನ್ ಮಾಡಿದ? ಉಜ್ಜೀವಿತ ಈಶೇನ ಪುನಃ. ಭಗವಂತ ಆ ಹೇಳ್ತಾರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ಈ ಶರೀರವೆಲ್ಲ ಸುಟ್ಟಂತೆ ಆಗಿಬಿಡ್ತು ಆ ಕೂಸಿನದ್ದು. ಭಗವಂತ ತನ್ನ ಕರುಣಾಮೃತ ನೋಟದಿಂದ ಬದುಕಿಸಿದ ಪರೀಕ್ಷಿನ್ ಮಹಾರಾಜನನ್ನ. ತಸ್ಯ ಜನ್ಮ ಮಹಾಬುದ್ಧೇ ಕರ್ಮಾಣಿ ಚ ದೃಢೀಹೀನಃ ನಿಧನಂ ಚ ಯಥೈವಾಸೀತ್ ಸಪ್ರತ್ಯ ಗತವಾನ್ಯಥಾ. ಆ ಮಹಾನುಭಾವನ ಜನ್ಮ, ಆತನ ಕರ್ಮಗಳು ಎಲ್ಲ ತಿಳಿಸಿಕೊಡಿ. ಅಷ್ಟೇ ಅಲ್ಲ, ಆತನ ಸಾವು ಹೇಗೆ ಬಂತು ಅದನ್ನು ತಿಳಿಸಿಕೊಡಿ. ತದಿದಂ ಶ್ರೋತುಮಿಚ್ಛಾಮಿ ವಕ್ತುಂ ವಾ ಇದಿ ಮನ್ಯಸೆ ಬ್ರೂಹಿನ ಶ್ರದ್ಧಧಾನಾನಾಂ ಯಸ್ಯ ಜ್ಞಾನಮದಚ್ಯುತ. ಯಾರಿಗೆ ಯಸ್ಯ ಜ್ಞಾನಂ ಅದಾತ್ ಶುಕ, ಶುಕಾಚಾರ್ಯರು ಯಾರಿಗೆ ಜ್ಞಾನವನ್ನ ಕೊಟ್ಟರೋ ಅಂಥ ಮಹಾನುಭಾವರಾದ ಪರೀಕ್ಷಿನ್ ಮಹಾರಾಜರ ವಿಷಯವನ್ನ ತಿಳಿಸಿಕೊಡಿ. ಪ್ರಶ್ನೆ ಮಾಡುವ ರೀತಿ ಹೇಳಿಕೊಡ್ತಾ ಇದ್ದಾರೆ. ರೀ ಸ್ವಲ್ಪ ಹೇಳ್ರಿ ನನಗೆ, ತಿಳಿಸಿಕೊಡಿ. ವಕ್ತುಂವಾ ಯದಿ ಮನ್ಯಸೆ, ನಿಮಗೆ ಹೇಳಬೇಕು ಅಂತ ಅನ್ನಿಸಿದ್ರೆ ಹೇಳಿ. ಅದೇ ಹಾಗೆ ಅಂದ್ರೆ, ಶಾಸ್ತ್ರದಲ್ಲಿರುವ ಎಲ್ಲವನ್ನ ನಾವು ತಿಳಿಯಲಿಕ್ಕೆ ಹೇಳಿ 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 ಅಂತ ಹೇಳಿದಾಗ ನಮ್ಮ ಪಕ್ವತೆ ನೋಡಿ ಗುರುಗಳು ಹೇಳುತ್ತಾರೆ. ನಮ್ಮಲ್ಲಿ ಪಕ್ವತೆ ಇಲ್ಲ, ಗುರುಗಳಿಗೆ ಹೇಳುವ ಬುದ್ಧಿಯೇ ಬರಲ್ಲ. ನಾವು ಹಿಂದೆ ಬಿದ್ದು ಕೇಳಿ ಹೇಳಿ ಹೇಳಿ ಅಂದ್ರೆ ಮತ್ತೆ 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 ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಸರಿಯಾದ ಸಮಯ ಬಂದ್ರೆ ಅವರೇ ಕರೆದು ಹೇಳಿಬಿಡುತ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಅಭಿಬಲ ಧರ್ಮರಾಜ ಪಿತೃವತ್ ರಂಗಯಂಜನ ಪ್ರಜಾ. ವಿಶೇಷವಾಗಿ ಧರ್ಮರಾಜ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದ. ಇನ್ನ ಮಾತುರು ಗರ್ಭಗತೋ ವೀರ ಸತತ ಭೃಗುರಂದನ ದದರ್ಶ ಪುರುಷಂ ಕಿಂಚಿತ್ ದಕ್ಯಮಾನೋ ಅಸ್ತ್ರ ತೇಜಸ. ಆ ಗರ್ಭದಲ್ಲಿರುವ ಶಿಶು ಅಸ್ತ್ರದ ತೇಜಸ್ಸಿನಿಂದ ಸುಟ್ಟು ಹೋಗತಾ ತಾಯಿಯ ಗರ್ಭದಲ್ಲಿರುವಂತಹ ಕೂಸು ಭಗವಂತನನ್ನ ನೋಡಿದ. ಕಂಚಿತ್ ಪುರುಷಂ ದದರ್ಶ, ಒಬ್ಬ ಪುರುಷನನ್ನ ಆ ಕೂಸು ನೋಡತಾ ಇದೆ. ಹೇಗಿದ್ದಾನೆ? ಅಂಗುಷ್ಠ ಮಾತ್ರಂ ಅಮಲಂ ಸ್ಫುರತ್ ಪುರಟ ಮೌಲಿನಂ. ಹೆಬ್ಬೆರಳಿಷ್ಟು ಇದ್ದಾನಂತೆ ದೇವ. ಒಳ್ಳೆ ವಿಶೇಷವಾದ ಬಂಗಾರದ ಕಿರೀಟ ಇಟ್ಟುಕೊಂಡಿದ್ದಾನೆ. ಆಪಿಚ್ಚ ದರ್ಶನಂ ಶ್ಯಾಮಂ ಕಟಿದ್ವಾಸಸಂ ಅದ್ಭುತಂ ಅಚ್ಯುತಂ. ಎರಡು ಪಾಠವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಳ್ಳೆ 16 ವರ್ಷದ ಪ್ರಾಯದಲ್ಲಿರುವಂತಹ ಯುವಕನಂತೆ ಸದಾ ಇರುವ ಅನಾದಿಮೂರ್ತಿ. ಅಷ್ಟೇ ಅಲ್ಲ, ಶ್ಯಾಮಂ ನೀಲಿ ಬಣ್ಣದವ,
ಹೊಳೆಯುವಂತಹ ಬಂಗಾರದ ಬಟ್ಟೆಯನ್ನ ಪೀತಾಂಬರವನ್ನ ಹುಟ್ಟಿದ್ದಾನೆ. ಶ್ರೀಮದ್ ದೀರ್ಘ ಚತುರ್ಭಾಗಂ ತಪ್ತ ಕಾಂಚನ ಕುಂಡಲಂ ಶತದಾಕ್ಷಂ ಗದಾ ಪಾಣಿಮಾತ್ಮನ ಸರ್ವತೋದಿಶಂ. ಆ ಮಗು ತನ್ನ ಎಲ್ಲಾ ದಿಕ್ಕಿನಲ್ಲಿ ನಿಂತಿರುವ ದೇವರನ್ನೇ ನೋಡತಾ ಇದೆ. ಹೇಗಿದ್ದಾನಾತ? ದೀರ್ಘಬಾಹುಂ, ನಾಲ್ಕು ದೀರ್ಘ ಬಾಹುಗಳನ್ನು ಇಟ್ಟುಕೊಂಡಿದ್ದಾನೆ. ತಪ್ತ ಕಾಂಚನ ಕುಂಡಲಂ, ಒಳ್ಳೆ ಹೊಳೆಯುವಂತ ಕಾಸಿದ ಬಂಗಾರದಂತೆ ಇರುವ ಕುಂಡಲಗಳನ್ನ ಇಟ್ಕೊಂಡಿದ್ದಾನೆ. ಬಂಗಾರ ಪುಟಕ್ಕೆ ಹಾಕಿದಾಗ ಹೊಳೆಯುತ್ತೆ ಅಂಥ ಕುಂಡಲಗಳು. ಯಾವ ಬಂಗಾರ ದೇವರು ಹಾಕಿದ್ದು ಅಂದ್ರೆ ಹೇಳ್ತಾರೆ, ಅವನ ಕುಂಡಲ ಅವನೇ, ಅವನ ಆಭರಣ ಅವನೇ, ಮಿಕ್ಕವರೆಲ್ಲ ಬಂದು ಅಲ್ಲಿ ಸೇರಿಕೊಂಡದ್ದಷ್ಟೇ. ಇನ್ನ ಪರಿಭ್ರಮಂತಂ ಉಲ್ಕಾಭಂ ಭ್ರಾಮಯಂತಂ ಗದಾಮೋ ಅಸ್ತ್ರ ತೇಜ ಸ್ವಗದಯ ನೀಹಾರಮಿವ ಗೋಪತಿ ವಿಧವಂತಂ ಸನ್ನಿಕರ್ಷೇ ಪರ್ಯೈಕ್ಷತ ಕೈತ್ಯಸೌ. ತನ್ನ ಸುತ್ತು ತಿರುಗ್ತಾ ಇದ್ದಾನೆ, ಸರಸರ ಸರಸರನ್ನೇ ತಿರುಗುತ್ತಾ ಇದ್ದಾನೆ, ಗದೆಯನ್ನ ತಿರುಗಿಸ್ತಾ ಇದ್ದಾನೆ. ಹೇಗೆ? ಉಲ್ಕಾಭಾಂ ಭ್ರಾಮಯಂತಂ ಗದಾಮೋ, ಉಲ್ಕೆಯಂತೆ ಏನು ಭೀಕರವಾಗಿ ಬರ್ತಾ ಇರುತ್ತೆ ಆ ತರ ಗದೆಯನ್ನ ತಿರುಗಿಸ್ತಾ ಅಸ್ತ್ರ ತೇಜಸ್ಸನ್ನ, ಅಸ್ತ್ರದ ಪ್ರಭಾವವನ್ನ ತೆಗೆದು ಬಿಡತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನ್ ನೋಡಿ ಹತ್ತಿರ ಇರುವ ಪುರುಷನ ನೋಡಿ ಯಾರಿದು ಯಾರಿದು ಅಂತ ಮಗು ನೋಡುತ್ತಾ ಇದೆ. ವಿಧೂಯ ತದಮೇಯಾತ್ಮ ಭಗವಾನ್ ಧರ್ಮಗುಬ್ಬಿಭು ಪಶ್ಯತೋ ದಶಮಾನಸ್ಯ ಅತ್ರೈವ ಅಂತರ್ದಧೇ ಹರಿಹಿ. ಆ ಕೂಸಿನ ಸುತ್ತು ಸುಡಲಿಕ್ಕೆ ಬಂದಿರುವಂತಹ ಬ್ರಹ್ಮಾಸ್ತ್ರದ ತೇಜಸ್ಸನ್ನ ಉಪಸಂಹಾರ ಮಾಡಿ ಕೂಸನ್ನ ಬದುಕಿಸಿ ಭಗವಂತ ಅಲ್ಲೇ ಅಂತರ್ಧಾನ ಆದ. ಇನ್ನ ತತಃ ಸರ್ವ ಗುಣೋದರ್ಕೆ ಸರ್ವ ಸಾನುಕೂಲ ಗ್ರಹೋದಯೇ ಜಜ್ಞೆ ವಂಶಧರ ಪಾಂಡೋಹೋ ಭೂಯ ಪಾಂಡುರಿವೌಜಸ. ಪಾಂಡುರಾಜನ ವಂಶದಲ್ಲಿ ಮತ್ತು ಪಾಂಡರಾಜರಂತೆ ಹೊಳೆಯುವಂತ ಮಹಾನುಭಾವ ಬಂದ ಅಂದ್ರು. ಯಾವಾಗ ಬಂದ? ಸಾನುಕೂಲ ಗ್ರಹೋದಯೇ, ಒಳ್ಳೆ ಗ್ರಹಗಳೆಲ್ಲ ಅನುಕೂಲವಾಗಿವೆ ಅಂಥ ಸ್ಥಿತಿಯಲ್ಲಿ ಜನ್ಮ ಆಯಿತು. ತಸ್ಯ ಪ್ರೀತಮನ ರಾಜ, ಒಳ್ಳೆ ವಿಶೇಷವಾಗಿ ಆ ಮಗು ಹುಟ್ಟಿದ ಕೂಡಲೇ ಧೌಮ್ಯ ಕೃಪಾದಿಭಿ ವಿಪ್ರೈಹಿ, ಧೌಮ್ಯರು ಕೃಪರು ಮೊದಲಾದುಕೊಂಡ ಎಲ್ಲರನ್ನ ಕರ್ಕೊಂಡು ಬಂದು ಧರ್ಮರಾಜ ಜಾತಕಂ ಕಾರಯಾಮಾಸ ವಾಚಯಿತ್ವ ಚ ಮಂಗಲಂ. ಕೂಸು ಹುಟ್ಟಿದ ಕೂಡಲೇ ಮಂಗಳ ವಾಚನವನ್ನ ಮಾಡಿಸಿ ಮತ್ತು ಜಾತಕವನ್ನ ಬರೆಸಿದರಂತೆ. ಇತ್ತೀಚೆಗೆ ಈ ಜಾತಕ ಎಲ್ಲರೂ ತೋರಿಸ್ತಾ ಇದ್ರೆ ಒಂದು ಮಾತು ಬರೋದಿದೆ, ಯೋ ಈಗ ಜಾತಕ ಜಾತಕ ಅಂತಾರೆ. ಹಿಂದೆಲ್ಲ ಜಾತಕ ಇತ್ತ ನಮಗೆ, ಈಗ ವಾಸ್ತು ವಾಸ್ತು ಅಂತ ಎಲ್ಲ ಬಿಲ್ಡಿಂಗ್ ಒಡೆದಾಕ್ತಾರೆ. ಹಿಂದೆ ನಮ್ಗೆ ವಾಸ್ತು ಇಲ್ಲ ಏನೂ ಇಲ್ಲ. ಯಾರು ಹೇಳಿದ್ದು ಅಂದ್ರು, ವಾಸ್ತು ಮೊದಲಿಂದೇ ಇದೆ. ಯಾವಾಗ? ಭಾರತದಲ್ಲಿ ಹೇಳ್ತಾರೆ. ಜನಮೇಜಯ ರಾಜ ತಾನು ಸರ್ಪಯಾಗವನ್ನ ಸಂಕಲ್ಪ ಮಾಡುತ್ತಾನೆ, ಸಂಕಲ್ಪ ಮಾಡಿ ಮಂಟಪವನ್ನ ರಚನೆ ಮಾಡುತ್ತಾನೆ, ಯಾಗ ಮಂಟಪವನ್ನ ರಚನೆ ಮಾಡುತ್ತಾನೆ. ಅಲ್ಲಿಗೆ ಶಿಲ್ಪಿ ಬರ್ತಾನೆ, ಒಬ್ಬ ಶಿಲ್ಪಿ ಬಂದರೆ ರಾಜ ತೋರಿಸ್ತಾನೆ ಹೇಗಿದೆ ನನ್ನ ಯಜ್ಞ ಕುಂಡ ಇರುವ ಜಾಗ ಮಂಟಪ. ಆತ ನೋಡಿ ಹೇಳುತ್ತಾನೆ, ಏನು ಇನ್ನ ಯಜ್ಞ ಶುರುವಾಗಿಲ್ಲ, ಯಜ್ಞ ಶುರುವಾಗ್ಲಿಕ್ಕೆ ಮುಂದೆ ಬರೇ ಮಂಟಪ ನೋಡಿ ಹೇಳ್ತಾನೆ, ಯಜ್ಞ ಚೆನ್ನಾಗಿ ಆಗುತ್ತೆ, ಅರ್ಧದಲ್ಲೇ ನಿಲ್ಲುತ್ತೆ, ಬ್ರಾಹ್ಮಣ ಬಂದು ನಿಲ್ಲಿಸಿ ಬಿಡುತ್ತಾನೆ, ಬ್ರಾಹ್ಮಣ ರೂಪದಿಂದ ಈ ಯಜ್ಞ ನಿಲ್ಲಲಿಕ್ಕೆ ವಿಘ್ನ ಬಂದು ಬಿಡುತ್ತೆ ಅಂತ ಮಂಟಪ ನೋಡಿಯೇ ಹೇಳಿಬಿಡುತ್ತಾನೆ. ಅದಂತ ಅದು ಅದರದ್ದು ವಾಸ್ತು ಎಂಬುದು ಇವಾಗಿಂದಲ್ಲ, ಅಲ್ಲರಿ ದ್ವಾಪರ ಯುಗ ಅಂತ ಒಪ್ಪೋಣ. ಯಾಕವಾಗ ತ್ರೇತಾಯುಗದಲ್ಲಿ ವಾಸ್ತು ಇತ್ತ. ರಾಮಚಂದ್ರ ಪಂಚವಟಿಗೆ ಬಂದ, ಕುಟೀರ ನಿರ್ಮಾಣ ಮಾಡಿದ್ದು, ಪರ್ಮನೆಂಟ್ ಕನ್ಸ್ಟ್ರಕ್ಷನ್ ಅಲ್ಲ, ಟೆಂಪರರಿ. ಅದಕ್ಕೆ ಒಳಗೆ ಹೇಗಿರಬೇಕು, ಎಲ್ಲಿ ಎತ್ತರ ಇರಬೇಕು, ಎಲ್ಲಿ ಕಡಿಮೆ ಇರಬೇಕೆಲ್ಲ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿ ವಾಸ್ತು ಪೂಜೆಯನ್ನ ಮಾಡಿ ಗೃಹದ ಸುತ್ತು ಬಲಿಹರಣ ಮಾಡಿ
ಆಹುತಿಗಳನ್ನ ಕೊಟ್ಟು ಗೃಹ ಪ್ರವೇಶ ಮಾಡಿದ ರಾಮಚಂದ್ರ ಅಂತ ಹೇಳುತ್ತಾರೆ. ಮತ್ತೆ ಇದೆಲ್ಲ ಯಾವಾಗಿಂದು ಹಳೇದೆ ನಮಗೆ ಬಂದಿದೆ, ಮತ್ತೆ ಬಿಟ್ಟಿದ್ರು ನಮ್ಮವರು. ಹಾಗೆ ಜಾತಕವನ್ನ ಬರೆಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಹಿರಣ್ಯಂ ಗಾಂ ಮಹೀಂ ಗ್ರಾಮಾನ್ ಹಸ್ತಿ ಅಶ್ವಾನ್ ನೃಪತಿ ವರಾನ್, ಒಳ್ಳೆ ಬಂಗಾರ ಎಲ್ಲ ವಜ್ರ ವೈಢೂರ್ಯಗಳನ್ನ ಆನೆ ಕುದುರೆ ಮೊದಲಾದ ಎಲ್ಲವನ್ನ ಪ್ರದಾ ಸ್ವನ್ನಂತ ವಿಪ್ರದ್ಧ ಪ್ರಜಾತೀರ್ಥೇ ತೀರ್ಥವತ್ ತೀರ್ಥವಿತ್. ಯಾವ ತೀರ್ಥದಲ್ಲಿ ಏನು ಮಾಡಿದರೆ ಒಳ್ಳೆಯದು ಅಂತ ತಿಳ್ಕೊಂಡವರು ಪ್ರಜಾತೀರ್ಥ ಅಂತ ಒಂದಿದೆ ಹಸ್ತಿನಾಪುರದ ಹತ್ರ, ಡೆಲ್ಲಿ ಹತ್ರ. ನಿಮಗೆ ಹಸ್ತಿನಾಪುರ ಅಂತ ಎಲ್ಲಿಗೆ ಹೋಗ್ಬಿಡ್ತು, ಡೆಲ್ಲಿ ಅಂತ ಗೊತ್ತಾಗುತ್ತೆ ಹೌದಲ್ವೇ. ಅಲ್ಲಿ ಪ್ರಜಾತೀರ್ಥ ಅಂತಿದೆ, ಅಲ್ಲಿ ಯಾಕೆ ಮಾಡಿದ್ರು? ಭಾರತದಲ್ಲಿ ಹೇಳ್ತಾರೆ ಪ್ರಜಾತೀರ್ಥದಲ್ಲಿ ಯಾರು ತಮ್ಮ ಮಕ್ಕಳಿಗೆ ನಾಮಕರಣ ಇತ್ಯಾದಿಗಳು ಜಾತ ಸಂಸ್ಕಾರ ಮಾಡುತ್ತಾರೋ ಆ ವಂಶ ವೃದ್ಧಿಯಾಗುತ್ತೆ. ಆ ತೀರ್ಥದ ಲಕ್ಷಣ ತುಂಬಾ ಭಾರತದಲ್ಲಿ ವರ್ಣನೆ ಬರುತ್ತೆ. ಬಲರಾಮದೇವರು ತೀರ್ಥಯಾತ್ರೆ ಹೊರಡುತ್ತಾರೆ ಯುದ್ಧ ಕಾಲಕ್ಕೆ, ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು, ಯಾವ ಯಾವ ತೀರ್ಥಗಳು ಬಂತು, ಆ ತೀರ್ಥಗಳ ಮಹಿಮೆ ಏನು, ವಿಸ್ತಾರವಾಗಿ ಹೇಳುತ್ತಾ ಬರ್ತಾರೆ. ಹಾಗೆ ಪ್ರಜಾತೀರ್ಥದಲ್ಲಿ ವಿಶೇಷವಾಗಿ ತಾವು ಜಾತಕರ್ಮಾದಿಗಳನ್ನ ಮಾಡಿಸ್ತಾ ಇದ್ದಾರೆ. ನಂತರ ತಮೂಚು ಬ್ರಾಹ್ಮಣಾ ತುಷ್ಟಾಹ ರಾಜಾನಂ ಪ್ರಶ್ರಯಾನತಂ, ರಾಜ ಎಲ್ಲರಿಗೂ ಭೋಜನ ಮಾಡಿಸಿದ, ಬ್ರಾಹ್ಮಣನ ತಲೆವಾಗಿ ಕೇಳುತ್ತಾ ಇದ್ದಾನೆ ಹೇಗಿರುತ್ತಾನೆ ಇವ ದೊಡ್ಡವರಿಗೆ ಅಲ್ಲ ನಮ್ಮ ಹುಡುಗ ನಾವು ಕೇಳ್ತೀವಿ ನಮ್ಮ ಮೊಮ್ಮಗ ಚೆನ್ನಾಗಿರ್ತಾನ ಅಂದ್ರೆ ಚೆನ್ನಾಗಿರೋದು ಅಂದ್ರೆ ಏನು? ಚೆನ್ನಾಗಿ ತಿಂದು ಉಂಡು ರೋಗ ಇಲ್ಲದೆ ದುಃಖ ಇಲ್ಲದೆ ತನ್ನ ಪಾಡಿಗೆ ತಾನ ಮಕ್ಕಳು ಮೊಮ್ಮಕ್ಕಳಿಂದ ಚೆನ್ನಾಗಿರ್ತಾನ ಅಂತ ನಮ್ದು ಹೇಳ್ತಾರೆ. ಚೆನ್ನಾಗಿರೋದು ಅಂದ್ರೆ ಏನು? ಪಾಂಡವರ ದೃಷ್ಟಿಯಲ್ಲಿ ದೇವರ ನೆನಪಿನಿಂದ ಬದುಕಿರುತ್ತಾನ ಇಲ್ವ? ಏನು ಸಂಪತ್ತಿದ್ರೆ ಯಾಕಂತೆ, ದೇವರು ನೆನಪೇ ಇಲ್ಲದಿದ್ರೆ ಮನುಷ್ಯ ಬದುಕಿ ವ್ಯರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ಹೇಗಿರುತ್ತಾನವ ಅಂತ ಕೇಳಿದಾಗ ಮುಂದೆ ಹೇಳ್ತಾ ಇದ್ದಾರೆ, ದೈವೇನ ಅಪ್ರತಿಘಾತೇನ ಕುಲೇ ಸಂಸ್ಥಾಂ ಉಪೇಯುಷಿ ರಾಟೋವೋ ಅನುಗ್ರಹಾರ್ಥಾಯ ವಿಷ್ಣುನ ಪ್ರಭ ವಿಷ್ಣುನ, ನಿಮಗೆ ಅನುಗ್ರಹ ಮಾಡಲಿಕ್ಕಾಗಿ ವಿಷ್ಣು ಭಗವಂತ ಅವನಿಂದ ರಾತ ರಕ್ಷಿತ ಆದ್ದರಿಂದ ಇವನಿಗೆ ತಸ್ಮಾತ್ ನಾಮ್ನ ವಿಷ್ಣುರಾತಃ ಇತಿ ಲೋಕೇ ಬೃಹಶ್ರವಾಹ, ಈತನಿಗೆ ಒಳ್ಳೆ ವಿಶೇಷವಾಗಿರತಕ್ಕಂತಹ ಕೀರ್ತಿ ಬರಲಿ ಪರೀಕ್ಷಿತ. ಅದು ನಂತರ ಬಂದದು ಹೇಳ್ತಾರೆ ವಿಷ್ಣುರಾತ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯತಿ ನ ಸಂದೇಹ ಮಹಾಭಾಗವತಃ ಮಹಾನ್ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕೂಸು ಮಹಾಭಾಗವತ ಬಂದಿದ್ದಾನೆ. ಅವಾಗ ಧರ್ಮರಾಜ ಕೇಳ್ತಾ ಇದ್ದಾನೆ ಅನ್ಯೇ ಅಪ್ಯೇಷ ವಂಶ್ಯಾನ್ ರಾಜರ್ಷೀನ್ ಪುಣ್ಯಶ್ಲೋಕಾನ್ ಮಹಾತ್ಮನಃ ಅನುವರ್ತಿತಾಸ್ಕೃತ ಯಶಸ ಸಾಧುವಾದೇನ ಸತ್ತಮಾಹ, ನಮ್ಮ ಹಿರಿಯರೆಲ್ಲ ಏನಿದರಲ್ಲ ಈ ವಂಶದಲ್ಲಿ ಬಂದವರು ಅವರನ್ನೇ ಅನುಸರಿಸಿ ಚೆನ್ನಾಗಿರ್ತಾನಲ್ಲ ಇವ ಅಂತ ಕೇಳಿದಾಗ ಬ್ರಾಹ್ಮಣ ಹೇಳುತ್ತಾರೆ ಪಾರ್ಥ ಪ್ರಜಾಪಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವ, ಇಕ್ಷ್ವಾಕುವಿನಂತೆ ಒಳ್ಳೆ ವೃದ್ಧಿಗೆ ಬರ್ತಾನಯ್ಯ. ಹೇಗಿರ್ತಾನೀತ? ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿರ ಯಥ, ರಾಮನಂತೆ ಒಳ್ಳೆ ಸತ್ಯಸಂಧನಾಗಿರ್ತಾನೆ. ಬ್ರಹ್ಮಣ್ಯ ಬ್ರಹ್ಮನನ್ನು ಅಣತಿ ಚೆನ್ನಾಗಿ ಹುಡುಕಿ ಹುಡುಕಿ ಕೆಳಪಡುತ್ತಾನೆ. ಚೆನ್ನಾಗಿ ಹೇಳ್ತಾರೆ ದಾತ ಶರಣ್ಯಶ್ಚ ಯಥಾ ಹೇಳ್ತಾ ಇದ್ದಾರೆ ಯಥಾಹಿ ಉಶೀನರ ಶಿಬಿಹಿ ಹೇಳ್ತಾರೆ. ಔಶೀನರ ಉಶೀನರ ದೇಶದ ರಾಜನಾಗಿರತಕ್ಕಂಥ ಶಿಬಿ ಚಕ್ರವರ್ತಿ ಅಂತ ಇರ್ತಾನಯ್ಯ, ದಾತ ಆಗಿರ್ತಾನೆ, ಎಲ್ಲರಿಗೂ ಶರಣ ಕೊಡತಕ್ಕಂಥವನಾಗಿರ್ತಾನೆ. ಇನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ, ತುಂಬಾ ಪರಪರಾಕ್ರಮ ಇರುತ್ತೆ. ಕೊನೆಗೆ ಹೇಳ್ತಾ ಬರ್ತಾ ಇದ್ದಾರೆ ನಿಗ್ರಹೀತ ಕಲೇರೇಶ ಭುವೋ ಧರ್ಮಸ್ಯ ಕಾರಣ, ಚೆನ್ನಾಗಿರ್ತಾನೆ, ಯಜ್ಞಗಳು ಮಾಡಿಸ್ತಾನೆ ಯಾರು ಚಿಕ್ಕ ಹುಟ್ಟಿದ ಕೂಸಿಗೆ ಅಂತರ ಹೇಳ್ತಾ ಇದ್ದಾರೆ. ಕಲಿಯನ್ನ ನಿಗ್ರಹ ಮಾಡುತ್ತಾನೆ. ಮುಂದೆ ಹೇಳ್ತಾ ಇದ್ದಾರೆ ಕೊನೆಗೆ ಇವನು
ಮರಣ ಹೇಗ್ ಬರುತ್ತೆ ಅವಾಗ ಕೂಡ ಹೇಳಿಬಿಡ್ತಾ ಇದ್ದಾರೆ, ಮೊದಲೇ ಹೇಳಿಬಿಡ್ತಾ ಇದ್ದಾರೆ. ತಕ್ಷಕ ಆದ ಆತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತ ಪ್ರಪತ್ಸತೆ ಉಪಶ್ರುತ್ಯ ಮುಕ್ತ ಸಂಘ ಪದಂ ಹರೇಹೇ. ಬ್ರಾಹ್ಮಣನ ಮಗನಿಂದ ಶಾಪಕ್ಕೆ ಗುರಿಯಾಗಿ ತಕ್ಷಕನಿಂದ ಸಾವು ಬರುತ್ತೆ, ಆದರೆ ದೇವರ ಕಥೆಯನ್ನ ಕೇಳಿ ಪದಂ ಹರೇಹೇ ಪ್ರಪತ್ಸದೆ ಭಗವಂತನ ಪಾದವನ್ನ ಸೇರಿ ಬಿಡುತ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಅವರಂದುಕೊಂಡಂತೆ, ಸರಿ ಕೊನೆಗೆ ತಕ್ಷಕ ಕತ್ತಿ ಸತ್ತು ಹೋಗ್ತಾನೆ ಅಂದರೆ ಅಯ್ಯಪ್ಪ ಅಂದುಕೊಂಡವರು ಭಾಗವತ ಕೇಳಿ ಹೋಗ್ತಾನೆ ಎಂದು ಕೂಡಲೇ ಸಂತೋಷಪಟ್ಟಂತೆ. ಭಾಗವತ ಕೇಳುವಂತಹ ಒಬ್ಬ ವ್ಯಕ್ತಿ ನಮ್ಮ ವಂಶದಲ್ಲಿ ಬಂದರಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ತಾವು ಹೇಳಿ ತಾವು ಹೊರಟು ಹೋಗ್ತಾ ಇದ್ದಾರೆ. ಅವಾಗ ಆ ಮಗುವನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ. ಇಷ್ಟರೊಳಗೆ ವಿದುರ ತೀರ್ಥಯಾತ್ರೆಯನ್ನ ಮುಗಿಸಿಕೊಂಡು ಬಂದ. ವಿದುರ ತೀರ್ಥಯಾತ್ರಾಯಾಂ ಮೈತ್ರೇಯಾತ್ ಆತ್ಮನೋಗತಿಂ ಜ್ಞಾತ್ವಾ ಅಗಾತ್ ಹಸ್ತಿನಪುರಂ. ವಿದುರ ಇಲ್ಲಿಗೆ ಬಂದು ಈ ಹರಿದ್ವಾರದಲ್ಲೇ ಮೈತ್ರೇಯರಿಂದ ಉಪದೇಶ ಪಡ್ಕೊಂಡು ಪುನಃ ತಿರುಗಿ ಬಂದರು. ಬಂದು ಕೂಡಲೇ ಯಾವತ ಕೃತವಾನ್ ಪ್ರಶ್ನಾನ್ ಕ್ಷತ್ತ ಕೌಶಾರವಾಗ್ರತಃ ಜಾತೈಕ ಭಕ್ತರ ಗೋವಿಂದೇ ತೇಭ್ಯಶ್ಚ ಉಪರ ರಾಮ. ಅಲ್ಲಿ ವಿಶೇಷವಾಗಿರತಕ್ಕಂಥ ಉಪದೇಶವನ್ನ ಮೈತ್ರೇಯರಿಂದ ಪಡೆದು ತಿರುಗಿ ಬರ್ತಾ ಇವರೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ದಾನೆ. ಹೇಗಿದ್ದ ಜಾತೈಕ ಭಕ್ತರ ಗೋವಿಂದೇ, ಮೈತ್ರೇಯರ ಉಪದೇಶದಿಂದ ವಿಶೇಷವಾದ ಏಕಭಕ್ತಿ ಏಕಾಂತ ಭಕ್ತಿ ಏಕಾಂತ ಭಕ್ತಿ ಪಡೆದರು. ಅಲ್ಲ ಮೊದಲೇ ಅವರು ಏಕಾಂತ ಭಕ್ತರಲ್ವಾ? ಹೌದು, ಅದಿನ್ನಷ್ಟು ವೃದ್ಧಿಯಾಯಿತು ಮೈತ್ರೇಯರ ಉಪದೇಶದಿಂದ. ಸರಿ, ಅವರು ಪುನಃ ತಿರುಗಿ ಬಂದ ಕೂಡಲೇ ಧೃತರಾಷ್ಟ್ರರು, ಯುಯುತ್ಸು, ಗಾಂಧಾರಿ ದೇವಿ ಎಲ್ಲರೂ ಪಾಂಡವರು ಎದುರಿಗೆ ಹೋಗ್ತಾ ಇದ್ದಾರೆ ಕರ್ಕೊಂಡು ಬರಲಿಕ್ಕೆ. ನಂತರ ಅಲಿಂಗನ ಮಾಡಿಕೊಂಡು ಕರಕೊಂಡು ಬಂದು ಕೃತ ಆಸನ ಪರಿಗ್ರಹಂ ಆಸನದಲ್ಲಿ ಕೂಡಿಸಿ ತಂ ಭುಕ್ತವಂತಂ ಆಸೀನಂ ವಿಶ್ರಾಂತಂ ಸುಖಮಾಸನೆ. ಲಕ್ಷಣ ಹೇಳ್ತಾ ಇದ್ದಾರೆ, ಮನೆಗೆ ಯಾರಾದ್ರೂ ಬಂದು ಕೊಡ್ಲೆ ಬರ್ರಿ ಇಂದು ಕೂಡಿಸಿ ಶುರು ಮಾಡಬಾರದು. ಇಲ್ಲಿಂದ ಬಂದ್ರೆ ಏನಾಯ್ತು ಪ್ರಶ್ನೆಗಳು ಮೊದಲು ಮಾಡಬಾರದಂತೆ. ಮನೆಗೆ ಬಂದ ಬ್ರಾಹ್ಮಣರಿಗೆ ಅವರಿಗೆ ಬೇಕಾದ ಉಪಚಾರ ಮಾಡಿ ಅವರಿಗೆ ಊಟ ಹಾಕಿ ಪ್ರಶಾಂತವಾಗಿ ಕೂತಿರುವಾಗ ಕೇಳಬೇಕು, ಎಲ್ಲಿಂದ ಬಂದಿದ್ದೀರಾ ಅಂತ ಅವಾಗ ಕೇಳಬೇಕಂತೆ. ಮನೆಗೆ ಬಂದಿರ್ತಾರೆ ಹಸಿಕೊಂಡು, ಬಂದು ಕೂಡಲೇ ಲಿಸ್ಟ್ ದೊಡ್ಡದು, ಎಲ್ಲಿಂದ ಬಂದಿರಾ, ಯಾರು ಮಾತಾಡ್ಸಿದಿರಾ, ಏನಾದ್ರೂ ಸುಸ್ತಾಗಿ ಹೋಗ್ತಾ ಇರ್ತಾರೆ, ಅಪ್ಪ ಒಂಚೂರು ಅನ್ನ ಹಾಕಿದ್ರು ಸಾಕು ಅಂತ. ಇವರು ನೋಡಿದ್ರೆ ಇರೋದೇ ಇಲ್ಲ, ಹೇಗೆ ಅಲಂಕಾರ ಅಂತ ಕರೀತಾರೆ. ಹೋಗ್ತಾನೆ ಅಲ್ಲಿ ಪೊದ್ದಟ್ಟೂರು ಅಂತ ಆಂಧ್ರ ಕಡೆ ಪೊದ್ದಟ್ಟೂರು ಅಂತ, ಅಲ್ಲಿ ಒಂದ್ಸಲ ಅವ್ರ ಪಾಪ ಕರೆದ್ರು ಅಲಂಕಾರಕ್ಕೆ ಅಂತ ಹೋಗಿದ್ವಿ. ಅಲಂಕಾರ ಬಂತಿ 6 ಗಂಟೆಗೆ ತೀರ್ಥ ಕೈಯಲ್ಲಿ ಹಾಕಿದ್ದು, 6 ಗಂಟೆಗೆ ಕೈಯಲ್ಲಿ ತೀರ್ಥ ಹಾಕಿದ್ದು ಸಂಕಲ್ಪ. ಸೂರ್ಯ ಮುಳುಗಲಿಕ್ಕೆ ಮೊದಲೇ ಹಾಕ್ಬಿಡ್ಬೇಕು ಅಂದ್ಕೊಂಡಿದ್ದೇವೆ. ಅಭೀಕ್ಷ ಸೂರ್ಯ ಇರೋ ಕಾಲಕ್ಕೆ ಅಲಂಕಾರ ಕುಡಿಸ್ಬೇಕು ಅಂತ, ಅದು ಯಾವಾಗ ಅಂತಿಲ್ಲ, ಒಟ್ಟಾರೆ ಮುಳುಗೋದ್ರೊಳಗೆ ಕುಡಿಸ್ಬೇಕು. ಯಾಕೆ ಹಾಗೆ ಇಲ್ಲ, ರಥೋತ್ಸವ ಇದೆ, ನಮಗ ಭಜನೆ ಮಾಡಬೇಕು, ವಿಶೇಷ ಭಜನೆ ಮಾಡದಿದ್ರೆ ನಮ್ಗೆ ತೃಪ್ತಿ ಇಲ್ಲ, ಅದಕ್ಕಾಗಿ ಭಜನೆ ಮಾಡಿ ಇಲ್ಲ ಮಾಡ್ತೀವಿ. ಅವಾಗ ನಾನಂದೆ, ನೀವು ಭಜನೆ ಮಾಡಿ 8 ಗಂಟೆಗೆ ಕೂಡಿಸಿದ್ರೆ ಅಡ್ಡಿಲ್ಲ, ನಮ್ಮನ್ನ ಬೆಳಗ್ಗಿಂದ ಉಪವಾಸ ಇದ್ದು ಭಜನೆ ಮಾಡಿ ನಮ್ಮನ್ನ ಕೂಡಿಸಿ. ಅಲ್ಲ ಇಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಉಂಡಿ ಅವಲಕ್ಕಿ ಎಲ್ಲ ಜಡ್ದು ಬಿಡ್ತು, ಆ ಜಡ್ದದ್ದೆಲ್ಲ ಕರುಗೋಗೋವರೆಗೂ ಭಜನೆ ಮಾಡಿ ಅಲಂಕಾರ ಪಂಕ್ತಿಗೆ 6 ಗಂಟೆಗೆ ಕೂಡಿಸಿದ್ರೆ ಯಾರಿಗೆ ಪ್ರೀತಿಕರ? ಹೋಗ್ತಾನೆ, ತುಂಬಾ ಕಡೆ ನೋಡ್ತಾ ಇರ್ತೀವಿ, ಈ ಛಟ ತುಂಬಾ ಇರುತ್ತೆ. ಉತ್ಸವ ಭೀಕರ ನಡೀಬೇಕು, ಜನಗಳು ಕೂತಿರುವಾಗ ಪ್ರವಚನ ಆಗ್ಬೇಕು, ಮತ್ತೆ ಸಾಯಂಕಾಲ ಊಟ ಆದ್ಮೇಲೆ ಯಾರು ಬರಲ್ಲ ಅಂತ ಅವ್ರ ಚಿಂತೆ. ಅದಕ್ಕಾಗಿ ಬೆಳಿಗ್ಗೆ ಜನ ಇರುವ ಕಾಲಕ್ಕೇನೆ 3-4 ಗಂಟೆವರೆಗೂ ಪ್ರವಚನ ಮಾಡಿಸಿ ನಂತರ ಯಥಾ
ವಿಶೇಷ ಸಾವಕಾಶವಾಗಿ ಮಾಡ್ತಾರೆ. ಆ ಬ್ರಾಹ್ಮಣದ ಅಲಂಕಾರಕ್ಕೆ ಅಂತ ಬೆಳಿಗ್ಗೆ ನೀರು ಕುಡಿಯದೆ ಬಂದಿದ್ದು ಓದಾಡ್ತಾ ಇರ್ತಾರೆ. ಕೊನೆಗೆ ಊಟ ಅಲಂಕಾರವೇ ಆಗುತ್ತೆ. ಅಂದ್ರೆ ಎಲ್ಲ ಹಾಕಿದ್ದಷ್ಟೇ, ಹಸಿವೆ ಎಲ್ಲ ಹೋದ ಮೇಲೆ ಎರಡಗಳು ಬಾಯಿಯಲ್ಲಿ ಇಟ್ಕೊಂಡಿರ್ತಾರೆ, ಹಾಕಿದ್ದೆಲ್ಲ ಅಲಂಕಾರ. ಯಾಕಿದ್ರೆ ಹೇಳ್ತಾ ಇದ್ದೇನೆ, ತುಂಬಾ ಕಡೆ ಆಗಿದೆ, ಅದು ಏನೋ ಚಟ ಬಂದ್ಬಿಟ್ಟಿದೆ. ತಡವಾಗಿ ಒಂದು ಕಡೆ ಹೇಳ್ತಾರೆ ಹನ್ನೆರಡಕ್ಕೆ, ಹನ್ನೆರಡಕ್ಕೆಲ್ಲ ಊಟ ಹಾಕ್ಬಿಟ್ರೆ ಹೇಳಿ, ಬಹಳ ಅನ್ಯಾಯ ಅದು. ಒಂದಕ್ಕಾದ್ರೂ ಹಾಕ್ಬೇಕು, ಏನಿಲ್ಲ, ಒಂದಕ್ಕೆ ಕಡಿಮೆ ಹಾಕ್ಲೇಬಾರದು ಅಂತ ದೀಕ್ಷಾ ಆಗಿರಬಾರದು. ಒಂದು ಸಲ ಸೋದೆಗೆ ಹೋಗಿ, ಹೋದಾಕ್ಷೇತ್ರಕ್ಕೆ ಹೋದರೆ ಎಷ್ಟು ಸಾವಿರಾರು ಜನ ಬಂದಿರ್ತಾರೆ, ಎಲ್ಲರಿಗೂ ಹನ್ನೊಂದುವರೆಗೆ ತೀರ್ಥ ಕೊಟ್ಟು ಊಟ ಕೂಡಿಸಿ ಆಗುತ್ತಲ್ಲಿ ಅಷ್ಟು ಜನ ಪಂಕ್ತಿ ಹೇಳುತ್ತಾರೆ. ಸಾಯಂಕಾಲ ಪ್ರವಚನಕ್ಕೆ ಇಡ್ತಾರೆ, ಬಂದವರು ಬರ್ರಿ ಬಿಟ್ಟವರು ಬಿಡಿ, ಯಾರಿಗೆ ಜ್ಞಾನ ಬೇಕೋ ಅವರು ಬರ್ತಾರೆ. ಬಲವಂತವಾಗಿ ಕೂಡಿಸಿ ಜ್ಞಾನ ಕೊಡುವ ಪ್ರಸಕ್ತಿಯೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹೇಳ್ತಾರೆ. ಅದು ಆರಾಧನೆ ಆಗಬಹುದು, ಶ್ರಾದ್ದವೂ ಆಗಬಹುದು, ಯಾವುದೇ ಆಗಲಿ. ಸಕಾಲಕ್ಕೆ ಮಧ್ಯಾಹ್ನ ಕಾಲದಲ್ಲಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ತುತ್ತು ಹಾಕಿದರ ದೇವತೆಗಳು ಪ್ರೀತರಾಗ್ತಾರೆ. ಅನವಸರ ತಡೆಗಳು ಮಾಡಬಾರದು ಸರಿ, ಯಾಕಂದ್ರೆ ಬಂದಾಗ ಹೇಳಿಬಿಟ್ರೆ ಸರಿ ಹೋಗುತ್ತೀವಿ. ಪಾಪ ನೀವು ಎಲ್ಲ ಆರಾಧನೆ ಮಾಡ್ತಾ ಇರ್ತೀರಿ, ಒಂದು ವೇಳೆ ಅಂತ ದೀಕ್ಷೆ ಇದ್ದಿದ್ರೆ ಯಾರಿಗಾದರೂ ಮಧ್ಯಾಹ್ನ 2 ಗಂಟೆಗೆ ಹಾಕ್ಬೇಕು ಅಂತ ದೀಕ್ಷೆ ಸ್ವಲ್ಪ ಬದಲಾವಣೆ ಆದರೆ ಆ ಬ್ರಾಹ್ಮಣರು ಸಂತೋಷ ಪಟ್ಟರೆ, ಆಯಾ ದೇಶದ ಬ್ರಾಹ್ಮಣರು, ಆ ಪುಣ್ಯ ನನಗೂ ಬರುತ್ತಲ್ಲ ಅಂತ ಪುಣ್ಯ. ಇನ್ನ ಬರ್ತಾ ಇದ್ದಾರೆ, ಬಂದವರನ್ನ ಆಲಿಂಗನ ಮಾಡಿ ಕೂಡಿಸಿಕೊಂಡು ಹೇಳ್ತಾ ಇದ್ದಾರೆ, ಅಯ್ಯ ಎಲ್ಲಿಗೆ ಹೋಗಿದ್ದೀರಾ? ತೀರ್ಥಯಾತ್ರೆಗೆ ಹೋಗಿದ್ದೆ. ಹೇಳ್ತಾರೆ ಭವದ್ವಿಧಾ ಭಾಗವತಾ ತೀರ್ಥಭೂತಾ ಸ್ವಯಂ ವಿಭೋ. ಸ್ವಾಮಿ ನೀವು ತೀರ್ಥಯಾತ್ರೆ ಮಾಡಬೇಕಾಗಿತ್ತ, ಯಾಕೆ ನೀವೇ ತೀರ್ಥರು, ಆ ಭಗವಂತನ ಏಕಾಂತ ಭಕ್ತಿ ಒಳಗಿದೆಯಲ್ಲ, ನೀವೇ ತೀರ್ಥರು. ತೀರ್ಥೀಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಹೇಳುತ್ತಾರೆ ನಿಮ್ಮೊಳಗೆ ಭಗವಂತನ ಗದಾಧಾರಿಯಾಗಿರತಕ್ಕಂತಹ ಶ್ರೀಹರಿಯ ಪಾದವನ್ನು ಚಿಂತನೆ ಮಾಡಿ ಮಾಡಿ ನೀವು ತೀರ್ಥ ಸ್ನಾನ ಮಾಡಿದರೆ ತೀರ್ಥಗಳು ಪವಿತ್ರ ಆಗುತ್ತೆ. ಗಂಗಾದೇವಿಯನ್ನ ಭಗೀರಥ ಕೇಳಿಕೊಳ್ತಾನೆ ಬರಬೇಕು. ಅವಾಗ ಹೇಳ್ತಾಳೆ ನಾನು ಭೂಮಿಗೆ ಬಂದ್ರೆ ನೀವೆಲ್ಲರೂ ಸ್ನಾನ ಮಾಡಿಬಿಟ್ರೆ ನಿಮ್ಮ ಪಾಪವೆಲ್ಲ ನನ್ನಲ್ಲಿ ಬರುತ್ತಲ್ಲ, ನನ್ನ ಪರಿಸ್ಥಿತಿ ಏನು ಅಂದಾಗ ಭಗೀರಥ ಹೇಳ್ತಾನೆ ನೀನೇನು ಚಿಂತೆ ಮಾಡಬೇಡಮ್ಮ, ನೀನು ಎಲ್ಲರ ಪಾಪ ಕಳೆದರೆ ನಿನ್ನ ಪಾಪ ಕಳೆಯುವ ಜ್ಞಾನಿಗಳು ಬಂದು ಸ್ನಾನ ಮಾಡುತ್ತಾರೆ, ಪಾಪದ ಚಿಂತೆ ನಿನಗೆ ಬೇಡ ಅಂತ ಹೇಳಿಬಿಡುತ್ತಾನೆ ಭಗೀರಥ. ಸರಿ, ಆ ರೀತಿಯಾಗಿ ಅವರನ್ನ ಕರಕೊಂಡು ಬಂದು ತುಂಬಾ ಸಂತೋಷವಾಗಿದ್ದಾರೆ. ಆದರೆ ನೋಡಿದ್ರು ಒಬ್ಬರಿದ್ದಾರೆ, ಅವರ ಹೆಸರು ಧೃತರಾಷ್ಟ್ರ ಅಂತ, ರಾಷ್ಟ್ರವನ್ನ ಧಾರಣೆ ಮಾಡಿದವರು. ರಾಷ್ಟ್ರ ಅಂತ ದೇಹ, ಈ ದೇಹವನ್ನು ಧಾರಣೆ ಮಾಡಿದ ಜೀವಿಗೆ ಧೃತರಾಷ್ಟ್ರ ಅಂತ ಹೆಸರು. ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಪುರಾಣ ಕೇಳಿ ಹಾಳಾಗದಿದ್ರೆ ಸಾಕು. ಅದೇನು ಹಾಳಾಗ್ತಾರ ಅಂದ್ರೆ, ಈ ಬಂದಿರತಕ್ಕಂಥ ಪುರಾಣದ ಪಾತ್ರಗಳು ಯಾರು ಇರ್ತಾರಲ್ಲ, ದೊಡ್ಡ ದೊಡ್ಡ ದೇವತೆಗಳು ಬಂದಿರುತ್ತಾರೆ, ಪ್ರಾರಬ್ಧ ಕರ್ಮಾನುಸಾರ ಅವರ ಚರಿಯ ಅಲ್ಲಿರುತ್ತೆ, ಅದನ್ನು ನೋಡಿ ಹೀಯಾಡಿಸಿ ನಾವು ಮಾತಾಡಿದ್ದೇ ಆದರೆ ಜನ್ಮ ಜನ್ಮಾಂತರದ ಪುಣ್ಯವೆಲ್ಲ ಕೊಚ್ಚಿಕೊಂಡು ಹೋಗಿ ಹೀನ ಜನ್ಮಗಳು ರಾಶಿ ರಾಶಿ ಬಂದು ಬೀಳುತ್ತೆ. ದೊಡ್ಡವರ ಬಗ್ಗೆ ತಪ್ಪಾಗಿ ಹೇಳಿದರೆ ಕೇಳಿದರೆ ದೇವೇಂದ್ರ ತೀರ್ಥರು ಅದನ್ನು ಹೇಳ್ತಾ ಇದ್ರಂತೆ. ದೇವತೆಗಳು ಅಂದ್ರೆ ನಿಮ್ ಮನೆಯಲ್ಲಿ ಕೆಲಸ ಮಾಡುವರು ಅಂತ ತಿಳ್ಕೊಂಡಿದ್ದೀರಾ, ಏಕವಚನದಿಂದ ಕರಿತೀರಾ ಅವರನ್ನ, ಎಷ್ಟು ಪಾಪ ಬರುತ್ತೆ ಗೊತ್ತಾ? ಇವಾಗ ಸಂದರ್ಭ ಯಾರದ್ದು ಬಂದದ್ದು, ಇಬ್ಬರನ್ನ ವಿಶೇಷವಾಗಿ ಟೀಕಾ ಮಾಡ್ತೀವಿ. ಯಾರ್ಯಾರನ್ನ? ಇಂದ್ರ ಅಂತ ಕೂಡಲೆ ಸಾಕು, ಚೂರು ನಗು ಮೂಡುತ್ತೆ ಕೂತವರಿಗೆ. ಯಾಕಾಗಿ ಕೇಳಿರ್ತಾರೆ, ಇಂದ್ರ ಅಂದ ಕೂಡಲೇ MLA ತರ ಪೋಸ್ಟ್ಗಾಗಿ ಒದ್ದಾಡುವಂತಹ ವ್ಯಕ್ತಿ, ಯಾರ ತಪಸ್ಸಿಗೆ ಕೂತರೂ ಕೂಡ
ಎಲ್ಲಾ ತನ್ನ ಈ ಹೆಣ್ಣು ಮಕ್ಕಳ ಏನು ದೊಡ್ಡ ಬ್ಯಾಚ್ ಅನ್ನ ಕಳಿಸಿಬಿಟ್ಟು ತಪಸ್ಸನ್ನು ಹಾಳು ಮಾಡುವುದೇ ಈತನಿಗೆ ಅಭ್ಯಾಸ. ಇಂದ್ರ ಅಂದ ಕೂಡಲೇ ಏಕವಚನದಿಂದಲೇ ಸಂಬೋಧನ, ಅದನ್ನೇ ಹೇಳುತ್ತಾರೆ. ಇಂದ್ರ ದೇವರ ಕುರಿತು ಆ ಥರ ಮಾತಾಡಿದರೆ ಸಾಕಂತೆ, ಕೊಚ್ಚಿ ಹಾಕಿ ಬಿಡುತ್ತಾರೆ ಭಗವಂತನ ಪಾರ್ಶ್ವದರು. ಅದಕ್ಕೆ ಹೇಳುತ್ತಾರೆ, ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನ ಕುರಿತು ಶಬ್ದ ಹೇಳಿದ ಕೂಡಲೇ ಬರುವುದು ನಗು. ಅಯ್ಯೋ, ಇನ್ನ ನಮ್ಮವರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಏನಂತ ಸ್ವಲ್ಪ ಸರಿಯಾಗಿಲ್ಲದಿದ್ರೆ ಧೃತರಾಷ್ಟ್ರ ಇದ್ದಾನೆ ನೋಡ್ರಿ. ಅದು ಧೃತರಾಷ್ಟ್ರ ಅಂದ್ರೆ ಎಡಗೈ ಗೊಂಬೆ ತರ ಮಾತಾಡ್ತೀವಿ, ಅದ್ಭುತ ಜ್ಞಾನಿ ಧೃತರಾಷ್ಟ್ರ, ಅದ್ಭುತ ಜ್ಞಾನಿ. ಸನತ್ಸುಜಾತರಂತವರು ಬಂದು ಉಪದೇಶ ಕೊಡಬೇಕಾದ್ರೆ ಅದೆಂಥ ಜ್ಞಾನ ಇರಬೇಕು? ಇರಲಿ, ಜ್ಞಾನ ಇದೆ. ಸಜ್ಜೀವಿ ಪಾರಬ್ಧ ಕರ್ಮ ಕೂತಿದೆ, ಅದಕ್ಕೆ ಮಗನನ್ನ ಹಿಂಬಾಲಿಸಬೇಕಾಗಿ ಬಂತು. ಒಳಗೆ ಒತ್ತಾಟ, ಜೀವಿಯ ಒತ್ತಾಟ ಹೇಗಿರುತ್ತೆ ಕರ್ಮಕ್ಕೆ ಸಿಕ್ಕಾಕೊಂಡವನಿಗೆ? ಒಂದು ಕಡೆ ಜ್ಞಾನದ ಎಚ್ಚರ ಬರ್ತಾ ಇರುತ್ತೆ, ಹರಿಪ್ರೀತಿಗಾಗಿ ಬದುಕಬೇಕು ಅಂತಿರುತ್ತೆ. ಪಾರಬ್ಧ ಕರ್ಮ ಅಪ್ಪಳಿಸಿ ಹಾಕಿದಾಗ ರಿವರ್ಸ್ ಆಗಿ ಬದುಕಬೇಕಾಗಿರುತ್ತೆ. ಅಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಕುದಿಯಾಟ ಹೇಗಿರುತ್ತೆ ಎಂಬುದು ಉತ್ತರಾಷ್ಟ್ರದ ಪರಿಚಯದಲ್ಲಿ ಹೇಳುತ್ತಾರೆ. ಇಲ್ಲದಿದ್ದರೆ ಕುರುಸಭೆಯಲ್ಲಿ ಎಲ್ಲರನ್ನ ದುರ್ಯೋಧನ ಸಹಿತವಾಗಿ ಎಲ್ಲರನ್ನ ಉರುಳಿಸಿದ ಶ್ರೀಹರಿ ತನ್ನ ರೂಪ ದರ್ಶನ, ವಿಶ್ವರೂಪ ದರ್ಶನ ಕೊಟ್ಟದ್ಯಾರಿಗೆ? ಉತ್ತರಾಷ್ಟ್ರನಿಗೆ. ಇಲ್ಲದಿದ್ದರೆ, ಯೋಗ್ಯರಲ್ಲದಿದ್ದರೆ, ಪಾಂಡವರಿಗೆ ದ್ರೋಹ ಮಾಡುವುದೇ ಅವರ ಬುದ್ಧಿಯಾಗಿದ್ದರೆ, ದುರ್ಬುದ್ಧಿಯಾಗಿದ್ರೆ ದೇವ ದರ್ಶನ ಕೊಡುತ್ತಿದ್ದ, ಅದನ್ನು ಹೇಳ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತೆ ವಶವಾಗಿ ನಡೆಯುತ್ತಾ ಒಳಗೆ ಒಂದು ಕಡೆ ಭಾಗ ಹರೇ ಹರೇ ಅಂತ ಚಿಂತನೆ ಮಾಡಿದ ಮಹಾತ್ಮರೇ ಧೃತರಾಷ್ಟ್ರ. ಅವರ ಕುರಿತು ಬಾಯಿ ಬಂದಂತೆ ಹೇಳಬೇಡಿ ಅಂತ ಹೇಳುತ್ತಾರೆ ಅಂತ ಧೃತರಾಷ್ಟ್ರರು. ನೋಡಿ, ಜೀವಿಯಾದವನಿಗೆ ಎಷ್ಟೆಷ್ಟು ಪ್ರಾರಬ್ಧ ಕರ್ಮದ ಅನುಭವ ಆಗುತ್ತೆ, ಹೇಗೇಗೆ ಆಗಿಬಿಡುತ್ತಾನೆ. ಅವರೇ ಹಾಗಾದ್ರೆ ಯಾರು? ಗಂಧರ್ವ ಅವರು, ಗಂಧರ್ವರು, ಜ್ಞಾನಿಗಳು. ಅಂಥವರಿಗೇನೆ ಭೂಮಿಯಲ್ಲಿ ಹುಟ್ಟಿದಾಗ ಇಂಥ ಸ್ಥಿತಿ ಬಂದರೆ ನಮ್ಮಂಥವರ ಪಾಡೇನು? ಜುಜುಬಿ ಬಿದ್ದು ಹೋಗ್ತೇವೆ. ಅಂಥ ಧೃತರಾಷ್ಟ್ರರು ಧರ್ಮರಾಜನ ಮನೆಯಲ್ಲಿದ್ದುಕೊಂಡು ಭೋಜನ ಮಾಡುತ್ತಾ ಇದ್ದಾರೆ. ಹೇಳುತ್ತಾರೆ, ಭೀಮಸೇನ ದಿನಾಗ್ಲೂ ಧೃತರಾಷ್ಟ್ರ ಊಟ ಮಾಡುವಾಗ ಎದುರೀಗ ಕೊಡಬೇಕು, ಊಟ ಕುತ್ತೆತ್ತುವ ಕಾಲಕ್ಕೆ ಹೇಳಬೇಕು. ಏ ಸ್ವಲ್ಪ ಗಂಧ ತಂದ್ರಪ್ಪ, ಏನು ಈ ಕೈ ಹಚ್ಚಿ ಯಾಕೆ ಗಂಧ? ಈ ಮುದುಕ ಇದ್ದಾನಲ್ಲ ಊಟ ಮಾಡ್ತಾ ಇದ್ದಾನೆ. ಈ ಮುದುಕ ಊಟ ಮಾಡ್ತಾ ಇದ್ದಾನಲ್ಲ, ಈತನ 100 ಜನರನ್ನ ಕೊಂದ ಕೈ, ಮಕ್ಕಳನ್ನ ಕೊಂದ ಕೈ, ಆ ಕೊಂದದ್ದಕ್ಕೆ ಗಂಧ ಹಚ್ಚಿ ಊಟ ಮಾಡುವ ಕಾಲಕ್ಕೆ ತುಚ್ಚು ಮಾತು ಮಾತಾಡಬಹುದೇ? ನೀವಾದ್ರೂ ಮಾತಾಡ್ತಾರೆ, ಇಲ್ಲ ಭೀಮಸೇನ ದೇವರು ಮಾತಾಡಿದ್ರು. ಯಾಕೆ ಅಂದ್ರೆ, ಸುಜೀವಿ ವಯಸ್ಸಾಗಿದೆ, ಇನ್ನಾದರೂ ವೈರಾಗ್ಯದಿಂದ ಹೊರಡಲಿ ಎಂಬ ಒಂದು ಆಕಾಂಕ್ಷೆ. ಆದರೆ ನಾನು ಮಾಡೋದು ಮಾಡ್ತೇನೆ, ಒಳಗೆ ಸ್ವಾಮಿ ಏನು ಮಾಡಿಸ್ತಾನೋ ಹರಿಚಿತ್ತ ಅಂತ ಉಪದೇಶ ಕೊಟ್ಟರು ಭೀಮಸೇನ ದೇವರು, ಹಿಡಿಸಲಿಲ್ಲ. ಅಷ್ಟಂತ ಇದ್ರು ನಾರ್ಮಲ್ ಆಗಿ ಇದ್ರು. ಯಾರಿಂದ ಬರಬೇಕಾಗಿತ್ತು? ವಿದುರ, ವಿದುರನಿಂದ ಆಗಿ ಬರಬೇಕಾಗಿತ್ತು. ವಿದುರ ಬರ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಇನ್ನ ಎಷ್ಟು ಕಾಲ ಇರುತ್ತೀಯ? ಭೀಮಾಪವರ್ಜಿತಂ ಪಿಂಡನಾದತ್ತೆ ಗೃಹಪಾಲವತ್, ಭೀಮ ಬಿಸಾಡಿದ ಪಿಂಡವನ್ನ ನಾಯಿಯಂತೆ ತಿಂದು ಬದುಕ್ತಾ ಇದ್ದೀಯಲ್ಲ ಅಂತ ಚೂರು ಕಟುವಾಗಿ ಮಾತಾಡಿದ ಕೂಡಲೇ ಹಾ ಚೂರು ವೈರಾಗ್ಯ ಬಂತು, ಸಾಕಿನ ಹೊರಡೋಣ. ಇಲ್ಲಿಷ್ಟೇ ಜಯರಾಯರ ದೃಷ್ಟಿ ಶಾಸ್ತ್ರವನ್ನ ಬಿಡಿಸಿ ಹೇಳುತ್ತಾರೆ, ಏ ಧೃತರಾಷ್ಟ್ರ ಹೀಗೆ ಮಾಡಬಾರ್ದಾಗಿತ್ತು, ಹಾಗ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀರಲ್ಲ. ಸ್ವತಂತ್ರವಾಗಿ ಯಾವ ವ್ಯಕ್ತಿ ಆದರೂ ಏನಾದರೂ ಕಾರ್ಯ ಮಾಡಲಿಕ್ಕಾಗುತ್ತಾ ಅಂತ ಹೇಳ್ತಾರೆ. ಯಾರು ಸ್ವತಂತ್ರರಿದ್ದಾರೆ? ಯಾರೂ ಇಲ್ಲ. ಭಗವಂತ ಅವರವರ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ, ಅವರ ದೋಷಾನುಸಾರವಾಗಿ. ಅಂಥ ಕಾಲಕ್ಕೆ ಅವರು ನೋಡಿದಾಗ ನಾವೇನಂದುಕೊಳ್ಳಬೇಕು? ಸ್ವಾಮಿ ಇವರಿಗೆ ಹೀಗೆ ಮಾಡಿಸಿದ್ಯಾ, ನನ್ನ ಪರಿಸ್ಥಿತಿ ಏನು, ರಕ್ಷಣೆ ಮಾಡು ಹರಿ ಅಂತ ಕೇಳಬೇಕಾಗುತ್ತೆ. ಅಂಥ ಧೃತರಾಷ್ಟ್ರರಿಗೆ ವಿದುರರ ಮಾತಿನಿಂದ ಅಪರೂಪವಾಗಿ ಮನಸ್ಸು ಭಗವಂತನ ಕಡೆಗೆ ಹೊರಡತಾ ಇದೆ, ವೈರಾಗ್ಯ ಬರ್ತಾ ಇದೆ.
ಅದಕ್ಕೆ ಹೇಳ್ತಾರೆ ನಾಲಿಗೆ ಎಷ್ಟು ಕೆಟ್ಟದ್ದು ಅಂದರೆ ಇನ್ನೊಬ್ಬರು ಹೀಯಾಳಿಸಿದರೂ ಹಸಿವೆ ಊಟ ಮಾಡುವ ಸ್ಥಿತಿ ತರುತ್ತೆ. ಉತ್ತರಾಷ್ಟ್ರರು ಊಟ ಮಾಡುವ ಕಾಲಕ್ಕೆ ಹೀಯಾಳಿಸ್ತಾ ಇದ್ರು, ಊಟ ಮಾಡ್ತಾ ಇದ್ರು. ಅಂದರೆ ಹಾಗೆ ಮಾಡಿಸಿದ್ಯಾರು? ಭಗವಂತ ತಾನೇ ಸರಿ ಹೊರಡತಾ ಇದ್ದಾರೆ. ಯಾರ್ಯಾರು? ಗಾಂಧಾರಿ ದೇವಿ ಮತ್ತು ವಿಶೇಷವಾಗಿ ಧೃತರಾಷ್ಟ್ರ ಇಬ್ಬರು ಹೊರಟಿದ್ದಾರೆ. ಒಬ್ಬರು ಕುರುಡರು, ಇನ್ನೊಬ್ಬರು ಗಂಡನಿಗಾಗಿ ಕುರುಡುತನ ತಂದುಕೊಂಡವರು. ಬಟ್ಟಿ ಕಟ್ಟಿಕೊಂಡು ಪಟ್ಟಿ ಕಣ್ಣಿಗೆ, ಇಬ್ಬರಿಗೂ ಕಣ್ಣು ಕಾಣೋದಿಲ್ಲ. ಏನು ಮಾಡಬೇಕು? ಕಾಡಿಗಂತೂ ಹೊರಟಿದ್ದಾರೆ. ಧರ್ಮರಾಜನಿಗೆ ಹೇಳದೇನೆ ಹೊರಟಿದ್ದಾರೆ. ಹೇಳಿದ್ರೆ ಬಿಡಲ್ಲ ಅಂತ ಅದಕ್ಕೆ ಧರ್ಮ ಹೇಳಿಬಿಡ್ತಾನೆ. ಅದು ಎಲ್ಲ ಚೆನ್ನಾಗಿದ್ದವರಿಗೆ ವಾನಪ್ರಸ್ಥಾಶ್ರಮ, ನಿಮ್ ಕಣ್ಣಿಲ್ಲ ಇಲ್ಲೇ ಇರಬಹುದು ನೀವು, ದೋಷ ಇಲ್ಲ ಅಂತ ಹೇಳಿಬಿಡ್ತಾನೆ ಧರ್ಮರಾಜ. ಯಾಕೆ? ಧರ್ಮರಾಜ ಎಷ್ಟು ಮೃದು ಸ್ವಭಾವಿ, ದೊಡ್ಡವರ ಸೇವೆಗಾಗಿ ಕಾತರದಿಂದ ಇರ್ತಾನೆ. ಇವರು ಹೋದೇ ಹೇಗೆ ಅಂತ ಭಾವನೆ. ಅದಕ್ಕಾಗಿ ಆತನಿಗೆ ಹೇಳದೆ ಹೊರಟಿದ್ದಾರೆ. ಅವರು ಹೇಳದೆ ಹೊರಟರೆ ಅವರ ಜೊತೆಗೆ ಹೇಳದೆ ಹೊರಟವಳು ಯಾರು ಅಂದ್ರೆ ಕುಂತಿದ್ದೀವಿ. ನಮಸ್ಕಾರ ಮಾಡಬೇಕಾದ ತಾಯಿ ಆಕೆ ಹೇಳುತ್ತಾಳೆ, ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಈಗಿಲ್ಲ, ಇಷ್ಟರವರೆಗೂ ಅವರನ್ನು ರಕ್ಷಣೆ ಮಾಡಿದ್ದಾಯಿತು, ಮುಂದೆ ನನ್ನ ಮಕ್ಕಳಿಗೆ ಕಾಟ ಕೊಟ್ಟ ದುರ್ಯೋಧನನನ್ನ ಬೆನ್ನಲ್ಲಿ ಹಾಕಿ ರಕ್ಷಣೆ ಮಾಡಿದ ಇವರನ್ನ ನಾನು ಕಾಯಬೇಕು. ನನ್ನ ಮಕ್ಕಳಿಗೂ ನನಗೂ ಸತತ ಉಪದ್ರವ ಕೊಟ್ಟ ದುರ್ಯೋಧನ, ಅಂಥವನಿಗೆ ಬೆನ್ನಲಿಗಾಗಿ ನಿಂತವರೇ ಇವರು. ಆದರೂ ಸರಿ, ಇವರು ಹೊರಡುವಾಗ ನಾನು ದೊಡ್ಡವರ ಸೇವಾ ಮಾಡಬೇಕು. ನೋಡಿ, ದೊಡ್ಡವರನ್ನ ಗೌರವಿಸುವುದು ಯಾವಾಗ? ನಮಗೆ ಕಾಣುವ ದೊಡ್ಡಸ್ತಿಗೆ ಇದ್ದಾಗ ಗೌರವಿಸುವುದಲ್ಲ, ಅವರು ಅವರ ಕರ್ಮಾನುಸಾರ ದೊಡ್ಡಸ್ತಿಗೆಯಿಂದ ಇಳಿದು ಬರುವ ಸ್ಥಿತಿ ಇದ್ರೂ ಕೂಡ ಅವರ ದೊಡ್ಡಸ್ತಿಗೆ ನಮ್ಮ ತಲೆಯಲ್ಲಿ ಉಳಿದಿರಬೇಕು. ಇದನ್ನೇ ಹೇಳ್ತಾ ಇದ್ದಾರೆ. ಅವರಲ್ಲಿ ದೋಷ ಕಂಡ್ರು ಅವರಿಗೆ ತಲೆಬಾಗಿದ್ರೆ ನಮ್ಮ ದೊಡ್ಡಸ್ತಿಗೆ ಉಳಿಯುತ್ತೆ. ಧರ್ಮರಾಜ ಅದನ್ನೇ ಮಾಡುತ್ತಾ ಇದ್ದಾನೆ. ಕುಂತಿದೇವಿ ಹೊರಡತಾ ಇದ್ದಾಳೆ ಸೇವೆ ಮಾಡಲಿಕ್ಕಾಗಿ. ಧರ್ಮರಾಜ ಬಂದ, ದಿನ ಆಗ್ಲೂ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾನೆ. ಯಾರಿಗೆ? ಧೃತರಾಷ್ಟ್ರರಿಗೆ, ಗಾಂಧಾರಿ ದೇವಿಗೆ, ಸಂಜಯನಿಗೆ, ಎಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಬಂದಂತಹ ಧರ್ಮರಾಜನಿಗೆ ಯಾರು ಕಾಣಿಸ್ತಾ ಇಲ್ಲ. ಕೇಳುತ್ತ, ಅಲ್ಲೇ ಸಂಜಯ ಇದ್ದ. ಸಂಜಯನ ಕೇಳುತ್ತಾನೆ ಧರ್ಮರಾಜ, ಏ ಸಂಜಯ, ನಮ್ಮ ದೊಡ್ಡಪ್ಪ ಎಲ್ಲಿಗೆ ಹೋಗಿದ್ದಾನೆ? ಗೊತ್ತಿಲ್ಲಯ್ಯ ಧರ್ಮರಾಜ. ನಿಮಗ್ ಗೊತ್ತಿಲ್ವಾ? ನೀವೆಂಥವರು? ವೇದವ್ಯಾಸರ ಅನುಗ್ರಹದಿಂದ ಮನೆಯಲ್ಲೇ ಇದ್ದುಕೊಂಡು ಇಡೀ ಭಾರತ ಸಂಗ್ರಾಮವನ್ನ ಜ್ಞಾನ ದೃಷ್ಟಿಯಿಂದ ನೋಡಿ ವರ್ಣನೆ ಮಾಡಿದ ತಪಸ್ವಿಗಳು ನೀವು. ನಮ್ ದೊಡ್ಡಪ್ಪ ಎಲ್ಲಿ ಹೋಗಿದ್ದಾರ ನಿಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ಲಿಕ್ಕಾಗಲ್ವಾ? ಇವಾಗಂದ್ರು ಸ್ವಾಮಿ ಕೊಟ್ಟಿದ್ದ ಜ್ಞಾನ ದೃಷ್ಟಿ ನೋಡಿ ಹೇಳಿದೆ, ಈಗ ತೆಗೆದು ಬಿಟ್ಟಿದ್ದಾನೆ, ಏನು ಕಾಣತಾ ಇಲ್ಲ. ಇಷ್ಟೇ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಇದು ಜೀವರ ಪರಿಸ್ಥಿತಿ. ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಎಲ್ಲಿಗೆ ಹೋದ್ರಯ್ಯ ಅಂತ ದುಃಖ ಪಡ್ತಾ ಇದ್ರೆ ನಾರದರು ಬರ್ತಾ ಇದ್ದಾರೆ. ಮಾ ಕಂಚನ ಶುಚೋ ರಾಜನ್ ಯದೀಶ್ವರ ವಶಂ ಜಗತ್, ಎಂಥ ಮಾತು ಹೇಳ್ತಾ ಇದ್ದಾರೆ. ಅಯ್ಯ, ನಿಮ್ಮ ದೊಡ್ಡಪ್ಪ ಹೊರಟು ಹೋಗಿದ್ದಾರೆ ಮನೆಯಿಂದ ಅಂತ ದುಃಖ ಪಡಬೇಡ. ಯಾಕೆ? ಯದೀಶ್ವರ ವಶಂ ಜಗತ್, ಈ ಜಗತ್ತೆಲ್ಲ ಭಗವಂತನ ವಶವಾಗಿದೆ. ನಿಮ್ಮ ದೊಡ್ಡಪ್ಪನಲ್ಲಿ ದೊಡ್ಡಮ್ಮನಲ್ಲಿ ನಿಂತು ಕರಕೊಂಡು ಹೋಗಿದ್ದು ದೇವರೇನಯ್ಯ, ಅದು ಎಚ್ಚರ ಇರಲಿ. ಇವರು ಹೋದ್ರು ಅವರು ಹೋದ್ರು, ಇವರು ಬಿಟ್ರು ಇವರು ಬಂದ್ರು, ಎಷ್ಟು ಕಾಲ ಇವರು ಇವರು ಅಂತ ಗೊಂಬೆಗಳನ್ನ ನೋಡಿ ಒಳಗಿರುವ ದೇವರನ್ನ ಮರೆತು ಇವರೇ ಮಾಡುತ್ತಾರೆ ಅಂತ ಎಷ್ಟು ಕಾಲ ಹೇಳ್ತೀಯ? ಆ ಸ್ವಾಮಿ ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರಲಿ. ಯಾರಿಗೆ? ಅವ್ರಿಗೆ ಎಚ್ಚರ ಇತ್ತು, ನಮಗಿಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಹೇಳ್ತಾರೆ, ನಮ್ಮ ಜೀವನದಲ್ಲಿರೋ ದುಃಖ ಯಾವುದೇ, ದುಃಖಕ್ಕೆ ಬೇಸ್ ಯಾವುದು ಹೇಳಿ. ಪ್ರಧಾನವಾದ ದುಃಖಕ್ಕೆ ಬೇಸ್ ಯಾವುದು ಅಂದ್ರೆ ಪದಾರ್ಥಗಳ ಅಂಟು, ಅದರ ವಿಯೋಗ. ವ್ಯಕ್ತಿಗಳ ಅಂಟು, ಅದರ ವಿಯೋಗ. ಈ ಎರಡರಿಂದ ತಾನೇ ದುಃಖ ಇಲ್ಲ. ಜಸ್ಟ್ ಡಿಫೈನ್ ಯುವರ್ ಪ್ರಾಬ್ಲಮ್ಸ್ ಅಂದ್ರೆ ಇಷ್ಟೇ. ದುಃಖ ಅಂದ್ರೆ ಏನು? ಪದಾರ್ಥ ಹೋಯಿತು, ದುಡ್ಡು ಹೋಯಿತು, ನಮ್ಮವರು ಹೋದ್ರು, ಇರೋದೇ ಜಡ ಜೀವ.
ಎರಡು ದೂರ ಆಯಿತು ಅಂದರೆ ಎಷ್ಟು ಉತ್ತರ ಕೊಡುತ್ತಾರೆ? ಸ ಸಂಯುನಕ್ತಿ ಭೂತಾನಿ ಸಯೇವ ವಿಯುನಕ್ತಿ ಚ. ಆ ಸ್ವಾಮಿಯೇ ಯಾರ್ಯಾರಿಗೆ ಏನೇನು ಪ್ರಾರಬ್ಧ ಕರ್ಮ ಇರುತ್ತೆ ಅವರ ಕರ್ಮಾನುಸಾರ ಅವರವರನ್ನ ಒಟ್ಟಿಗೆ ಮಾಡುತ್ತಾನೆ, ಅವನೇ ಬಿಡಿಸಿ ಬಿಡುತ್ತಾನೆ ಅಂದ್ರು. ಅಲ್ಲ ಅದು ನಮ್ಗೆ ಗೊತ್ತಿದ್ದೆ ಸ್ವಾಮಿ, ಪುರಾಣ ಕೇಳಬೇಕಾದಕ್ಕೆ ಗೊತ್ತಿದ್ರು ಅನುಷ್ಠಾನಕ್ಕೆ ತರಲ್ಲ. ಅನುಷ್ಠಾನಕ್ಕೆ ತರೋದು ಅಂದ್ರೇನು ಅಂದ್ರೆ ಏನೂ ಇಲ್ಲ, ನಮ್ಮ ಸುತ್ತು ಇರುವ ವ್ಯಕ್ತಿಗಳನ್ನ, ಅಭಿಮಾನ ಪಡುವ ವ್ಯಕ್ತಿಗಳನ್ನ, ನಮ್ಮವರು ಅಂದುಕೊಂಡವರನ್ನ ಎಲ್ಲರನ್ನ ನೋಡಿದಾಗೆಲ್ಲ ಸ್ವಾಮಿ ಇಷ್ಟಷ್ಟು ಕಾಲ ನನ್ನ ಜೊತೆಗಿರ್ತಾರೆ. ಇವರು ಒಂದ ಅವರನ್ನ ದೂರ ಮಾಡಬಹುದು, ಒಂದ ನಾವೇ ದೂರ ಹೋಗಬಹುದು. ಈ ಎರಡರಲ್ಲಿ ಏನೋ ಒಂದು ಭಗವಂತ ಮಾಡುತ್ತಾನೆ. ಮುಂದೇನು ಸಿದ್ಧ ಆಗಿರಬೇಕು ಅಂತ ಮೆಂಟಲ್ಲಿ ಅಲರ್ಟ್ ಆಗಿರಬೇಕು, ಯಾವಾಗಲೂ ಫಿಕ್ಸ್ ಆಗಿರಬೇಕು. ಯಾವುದೇ ಪದಾರ್ಥ ನಮ್ಮ ಹತ್ತಿರ ಬಂತ ಇದು ಹೋಗೋದೆ, ಮತ್ತೆ ಎಡಬಿಡದೆ ನಮ್ಮ ಜೊತೆಗೆ ಇರುವಂತದ್ದು ಯಾವುದಿಲ್ವ ಅವನೊಬ್ಬನೇ ಭಗವಂತ. ಅವನ ಕರುಣೆ ಪಡೆದು ನಮ್ಮನ್ನ ಹಿಡಿಯುವ ಗುರುಗಳು ಅವರಿಬ್ಬರೇ ನಮ್ಮ ಹಿಂದೆ ಬರೋದು. ಗುರುಗಳಿಂದ ಅಧಿಕ ಇನ್ನಾರು ಆಗ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು ಅಂತ ಹೇಳುತ್ತಾರೆ. ಅಂಥ ಗುರುವೇ ವಿದುರ. ಎಂಥ ಪರಿಸ್ಥಿತಿ! ಧೃತರಾಷ್ಟ್ರನ ಹಿಂದಿದ್ದು ವಂಶದ ಹಿತಕ್ಕಾಗಿದ್ದರೆ ಧೃತರಾಷ್ಟ್ರನೇ ಹೇಳುತ್ತಾನೆ, ವಿದುರ ನೀನ್ ನನಗೆ ಉಪದೇಶ ಕೊಡಬೇಡ, ಮಗನನ್ನ ಹೊರಗಾಕೊಂಡು ಹೇಳ್ತೀಯ, ನೀನೇ ಹೋಗು ಅಂತ ಹೇಳುತ್ತೆ. ಹೋಗು ಅಂದ ಕೂಡಲೇ ಅರಣ್ಯವಾಸದಲ್ಲಿರುವಂತಹ ಪಾಂಡವರ ಹತ್ರ ಹೋಗಿ ಬಿಡುತ್ತಾನೆ ವಿದುರ. ಮತ್ತ ಧೃತರಾಷ್ಟ್ರ ಕರೆಸ್ತಾನೆ, ವಿದುರ ಏನೋ ಅಂದುಬಿಟ್ಟೆ, ಬರ್ತೀಯ? ಬಂದೆ. ಇಲ್ಲ ಅಯ್ಯ, ಹೋಗು ಅಂದ್ರೆ ನಾವು ಮಾಡ್ತೀವ, ಹೋಗು ಅಂದ್ರೆ ಮತ್ತಿನ್ನೊಮ್ಮೆ ಕರೆದ್ರು ಕೂಡ ಮುಖ ನೋಡಲ್ಲ, ನಾವು ಬರಲ್ಲ, ನೀವು ಬೇರೆ ನಾವು ಬೇರೆ, ಹೌದಾ? ಅಷ್ಟು ಸಿಟ್ಟು ಆಗ್ರಹ. ಮತ್ತೆ ಮಹಾಮಂತ್ರಿಯಾದಂತಹ ಸ್ಥಾನದಲ್ಲಿದ್ದ ಇರುವಂತಹ ವಿದುರ ಹೋಗಯ್ಯ ಅಂದ ಕೂಡಲೇ ಹೋಗಿ ಬರಯ್ಯ ಅಂತ ಯಾಕೆ ಬಂದ ಅಂದ್ರೆ, ಇಷ್ಟೇ ನೋಡಿ, ಒಳ್ಳೆ ಜೀವಿ ಧೃತರಾಷ್ಟ್ರ. ಆ ಜೀವಿಗೆ ಒಳ್ಳೇದಾಗಬೇಕು, ಪ್ರಾರಬ್ಧ ಕರ್ಮ ಕೂತಿದೆ, ಈ ತರ ಪ್ರವೃತ್ತಿ ಮಾಡುತ್ತಾ ಇದ್ದಾನೆ. ಈ ಸ್ಥಿತಿಯಲ್ಲಿ ನಾನು ಬಿಡಲೇಬಾರದು ಈ ವ್ಯಕ್ತಿಯನ್ನ ಅಂತ ಹಿಡದವನೇ ವಿದುರ. ಒಂದು ವೇಳೆ ವಿದುರ ಅಯ್ಯೋ ಅವಮಾನ ಆಗ್ತಾ ಇದೆ, ಇಲ್ಲಿ ಇರಲ್ಲ ಅಂತ ಹೋಗಿದ್ದಿದ್ರೆ ಧೃತರಾಷ್ಟ್ರನ ಪರಿಸ್ಥಿತಿ ಏನಾಗ್ತಾ ಇತ್ತು? ಅದಕ್ಕೆ ಹೇಳ್ತಾರೆ, ಗುರುರೂಪಿ ಹರಿಸ್ಸಾಕ್ಷಾತ್. ಗುರುಗಳೊಳಗೆ ಹರಿಯೇ ನಿಂತುಕೊಂಡು ನಾವು ಗುರುಗಳನ್ನ ಬೈದ್ರು ಏನಂದ್ರು, ಗುರುಗಳು ಅಂತ ಯಾರನ್ನ ಕರೀತಾರೆ? ಶಿಷ್ಯರ ಹುಚ್ಚುತನವನ್ನ ಸಹಿಸಿಕೊಂಡಿರುವವರನ್ನೇ ಗುರುಗಳು ಅಂತ ಕರೀತಾರೆ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆ ಭಗವಂತನೇ ಎಲ್ಲರನ್ನ ಸೇರಿಸ್ತಾರೆ, ಅವನೇ ವಿಶೇಷವಾಗಿ ಬೆಳೆಸ್ತಾನೆ. ಯಥಾ ಗಾನಃ ನಸಿ ಪ್ರೋತಾಹ ತಂತ್ಯಾಂ ಬದ್ಧಾಹ ಸ್ವದಾಮಭಿಹಿ ವಾತಂತ್ರ್ಯಾಂ ನಾಗಭಿರ್ಬದ್ಧ ವಹಂತಿ ಬಲಿಮೇಷಿತು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜೀವರಾಶಿಗಳೆಲ್ಲ ಹೇಗಿದ್ದಾರೆ ದೇವರ ಕೈಯಲ್ಲಿ ಅಂದರೆ, ಮೂಗು ದಾರ ಹಾಕಿದ ಪಶುವಿನಂತೆ ಇದ್ದಾರೆ. ಪಶುಗಳನ್ನ ಬಡದರು ಹಾಗೆ ಹೋಗುತ್ತೆ, ಸೆಳೆದರು ಹುಟ್ಟಿಗೆ ಸೆಳೆದರು ಬರಲ್ಲ, ಆದರೆ ಮೂಗಿಗೆ ದಾರ ಹಾಕಿ ಹಗ್ಗ ಹಾಕಿ ಹಿಡ್ಕೊಂಡಿರ್ತಾರೆ. ಚೂರು ಸೆಳೆದರೆ ನೋವಾಗುತ್ತೆ ತಡೆಯಲಾರದೆ, ಅವರು ಎಲ್ಲಿ ಕರದಲ್ಲಿ ಹೋಗ್ತಾ ಇರುತ್ತೆ ಪ್ರಾಣಿ, ಅದನ್ನ ಮೂಗುದಾರ ಅಂತ ಹೇಳುತ್ತಾರೆ. ಅಂಥ ಜೀವರಾಶಿಗಳಿಗೆಲ್ಲ ಮೂಗುದಾರ ಹಾಕಿಟ್ಟಿದ್ದಾನೆ ಭಗವಂತ. ಅವನು ಹೇಗೆ ಹೇಳಿದ್ರೆ ಹಾಗೆ ಕೇಳಬೇಕು. ಅವಾಗ ಅನ್ಸತ್ತಲ್ಲ, ಇದೇನು ಕರ್ಮ, ದೇವರು ಅಂತ ಹೇಳಿದ್ರೆ ನಮ್ಮನ್ನ ಕಾಟ ಕೊಡೋಣ ಅದನ್ನಲ್ಲ ಅಂದ್ರೆ, ಇಲ್ಲ, ನಮ್ಮ ನಮ್ಮ ಕರ್ಮವನ್ನ ಉಣಿಸಿ ಉದ್ಧಾರ ಮಾಡಲಿಕ್ಕೆ ಕರ್ಕೊಂಡು ಬಂದ ಕರುಣಾಮಯ. ಇನ್ನ ತುಂಬಾ ಹೇಳ್ತಾ ಇದ್ದಾರೆ ಇಲ್ಲಿ, ನಸಿ ಪ್ರೋತಾಹ ತಂತ್ರ್ಯಾಂ ಬದ್ಧ ಸ್ವಧಾಮಭಿ. ನಾವು ತಿಳ್ಕೊಂಡದ್ದೇನು, ದೇವರು ನಮಗೂ ಹಗ್ಗ ಹಾಕಿ ಕಟ್ಟಿದ್ದಾನೆ, ಸೆಳೆಯುತ್ತಾನೆ, ಹೋಗ್ಬೇಕು. ಇಲ್ಲ ಅಂದ್ರು, ನಮ್ದೇ ಹಗ್ಗ ಅಂತೆ, ನಮ್ದೇ ಹಗ್ಗ ಕಟ್ಟಿದ್ದ್ಯಾರು, ನಾವೇ ನಮ್ಮನ್ನ ನಾವೇ ಕಟ್ಕೊಂಡದ್ದು ಅಂದ್ರೆ, ಕರ್ಮದ ಹಗ್ಗ ಸುತ್ತಾಕೊಂಡಿದೆ, ದೇವ ಬಿಡಿಸ್ತಾ ಇದ್ದಾನೆ ಅದರಿಂದ ಅಂತ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯಶ್ಚ ಕ್ರೀಡೋಪಸ್ಕರಾಣ ಸಂಯೋಗ ಯೋಗ ವಿಹ ಇಚ್ಛೆಯ ಕ್ರೀಡಿತು ಸ್ಯಾತಾಂ ತಥೈವ ಇಶೆಚ್ಛಯ ನೃಣಾಂ. ಎಲ್ಲ ಒಳ್ಳೆ ಒಳ್ಳೆ ಬಂಗಾರದ ಮಾತುಗಳು ಬರ್ತಾ ಇವೆ. ಹೇ ರಾಜ,
ಆ ಸ್ವಾಮಿ ಎಲ್ಲರ ಒಳಗೆ ನಿಂತು ಎಲ್ಲ ಆಟ ಆಡಿಸ್ತಾನೆ, ಅವನೇ ಹತ್ರ ಕರೆಸ್ತಾನೆ, ಅವನೇ ದೂರ ಮಾಡುತ್ತಾನೆ, ಅವನೇ ಬಾಧ್ಯತೆಯನ್ನ ತಗೊಂಡಿದ್ದಾನೆ. ಸಪ್ತ ವಾಹನ ನಿಖಿಲ ಜನರನ್ನು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ಕಾಲದ ಹಿತವ ಕೈಗೊಂಡು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೌದಾ? ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಎನ್ ಮನ್ನಸೆ ಧ್ರುವಂ ಲೋಕಂ ಅಧ್ರುವಂ ವಾ ಅಥವಾ ಉಭಯಂ ಸರ್ವತಾಹಿ ನಜೋತ್ಯಾಸ್ತೆ ಸ್ನೇಹಾದ ಅನ್ಯತ್ರ ಮೋಹಜಾತ್. ನಿನ್ನವರು ಹೋದ್ರು, ದೊಡ್ಡಪ್ಪ ಹೋದ ಅಂತ ಸ್ನೇಹದಿಂದ ದುಃಖ ಪಡ್ತಾ ಇದೆಯಲ್ಲ, ಇದು ಸರಿಯಲ್ಲಯ್ಯ. ಯಾಕೆ ಅಂದ್ರೆ ಅವರು ಹೋಗಬೇಕಾದವರ ಕುರಿತು ಹೋಗಬಾರದು ಅಂತ ತಿಳ್ಕೋಬೇಡ, ಕೇಳಬೇಡ ಹೋಗಬಾರದು ಅಂತ. ಯಾರೋ ಬಂದ್ರು ದೇವರ ಹತ್ರ, ಸ್ವಾಮಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ದಿಯಲ್ಲ, ಸರಿಯಾ? ಯಾಕಪ್ಪ ನಮ್ಮ ಅಪ್ಪ ಅಮ್ಮನ ಕೊಂದು ಬಿಟ್ಟಿಯಲ್ಲ, ಮತ್ತೇನ್ ಬೇಕು ನಿಮಗೆ? ಏ ಅಪ್ಪ ಅಮ್ಮನ ಬದುಕ್ಸಯ್ಯ ಚೆನ್ನಾಗಿರುತ್ತೆ. ಹೌದಾ? ನೀನು ಬರೇ ಅಪ್ಪ ಅಮ್ಮನ ಬದುಕಿಸಿದ್ರೆ ಅವರಪ್ಪ ಅಮ್ಮ ಫೀಲ್ ಆಗಲ್ವಾ? ನಿಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮಂದ್ರಿದ್ದಾರಲ್ಲ ಅವರು, ಹಾ ಅವ್ರು ಬೇಕು. ಅವರಪ್ಪ ಅಮ್ಮಂದ್ರು ಹೌದು, ಯಾಕೆ ಸುಮ್ಮನೆ? ನಿನ್ನ ಹಿಂದಿನ ವಂಶವೆಲ್ಲ ಬದುಕಿಸಿದ್ರೆ ಚೆನ್ನಾಗಿರುತ್ತಲ್ಲ. ಆಯ್ದು ಸ್ವಾಮಿ, ಆನಂದೋ ಆನಂದ. ಆದ್ರೆ ಹೇಳಿದ, ನೋಡು ನೋಡು ಬದುಕಿಸ್ತಾ ಇದ್ದೇನೆ, ಎಲ್ಲರೂ ಹಾಕೊಂಡು ಪ್ರತ್ಯಕ್ಷ. ಏನಂತ? ಆ ಸಾಯುವಾಗ ಅವರ ಶರೀರ ಸ್ಥಿತಿ ಏನಿತ್ತಲ್ಲ ಅದು ಹಾಗೇ ಇಟ್ಟಿದ್ದೇನೆ, ಅವರನ್ನ ಕೊಟ್ಟಿದ್ದೇನೆ. ಎಲ್ಲರೂ ಪ್ರತ್ಯಕ್ಷ, ತಾತ ಮುತ್ತಾತ ಅವರ ಮುತ್ತಾತ ಅವರ ಮುತ್ತಾತ ಅವರ ಅಜ್ಜರು ಎಲ್ಲರೂ ಮನೆಯಲ್ಲಿದ್ದಾರೆ. ಒಬ್ಬರಿಗೂ ಕದಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ, ಶರೀರ ಹಾಗೇ ಇದೆ. ಯಾರು ತಿನ್ಲಿಕ್ಕೂ ಇಲ್ಲ, ಒಟ್ಟು ಪ್ರಿಫೋರ್ ಮಾಡ್ಕೊಳ್ಲಿಕ್ಕೂ ಇಲ್ಲ. ಆದ ಕಾಲಕ್ಕೆ ನೀವೇ ಇಷ್ಟು ಸಾವಿರಾರು ಜನ ವಂಶಸ್ಥರಿಗೆ ಸರ್ವಸೇವಾ ನಮಗಾರಯ ಮಾಡಬೇಕು. ಅಷ್ಟು ಜನಕ್ಕೆ ಇದನ್ನ ಮಲಮೂತ್ರ ತೊಳಸಿ ಊಟ ಮಾಡಿಸಿ, ಒಂದ ಎರಡ ಸಾವಿರಾರು ಜನ ಮನೆಯಲ್ಲಿ ಕೂತಿದ್ದಾರೆ, ಎಲ್ಲ ಹೊಂದುತ್ತಾರೆ. ಅಪ್ಪ ಮುತ್ತಪ್ಪ ಮುತ್ತಪ್ಪ ಅವಾಗ ಸ್ವಾಮಿ ಇವರೆಲ್ಲ ಕರ್ಕೊಂಡು ಹೋಗಿ ಮಾರಾಯ, ನಂಗೆ ಆಗಲ್ಲ. ಹೌದಾ? ನಾನು ಅದೇ ಮಾಡಿದ್ದು. ನಿಮಗೆ ನಿಮ್ಮವರ ಮೇಲೆ ಅಭಿಮಾನ ಇದೆ, ಸಾಕು ಯೋಗ್ಯತೆ ಇಲ್ಲ. ಅವರಿಗೂ ಬದುಕಲಿಕ್ಕೆ ಶರೀರ ಬಿದ್ದೋಗ್ತಾ ಇದೆ, ಅದಕ್ಕೆ ಕರ್ಕೊಂಡು ಹೋದನಯ್ಯ. ಅವರಿಗೂ ಒಳ್ಳೇದಾಗ್ಬೇಕು, ನಿಮಗೂ ಒಳ್ಳೇದಾಗ್ಲಿ ಅಂತ ಸಾಯಿಸ್ತಾ ಇದ್ದೇನೆ. ಮತ್ತೆ ನಾನು ಮಾಡೋದು ಒಳ್ಳೇದಾಗುವ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ, ಸಾಯಿಸಿ ಒಳ್ಳೆ ಕೆಲಸ ಮಾಡಿದೀಯ. ಅದನ್ನೇ ಹೇಳ್ತಾ ಇದ್ದಾರೆ. ಮನುಷ್ಯರು ಶಾಶ್ವತ ಅಲ್ಲ, ಅವರು ಪಡ್ಕೊಳ್ಳುವ ಲೋಕಗಳು ಶಾಶ್ವತ ಅಲ್ಲ. ಸುಮ್ಮನೆ ಯಾಕೆ ಅಳತೀಯ? ಅಳಬೇಡ. ಹೇಳ್ತಾರೆ, ಅಸ್ಮಾತ್ ಜಹ್ಯಂಗ ವೈಕ್ಲವ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂತು ಅನಾಥಾಹ ಕೃಪಣಾಹ ವರ್ತೇರನ್ ಪದಮಾಮೃತೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಒಳಗೆ ಅಂಟು ಕೂತಿದೆ, ಆ ಅಂಟಿನಿಂದ ಈ ದುಃಖ ಬರ್ತಾ ಇದೆ, ಆ ಅಂಟು ಅದರಿಂದ ಬಂದ ಮೋಹ ಬಿಡಯ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲ ಅವ್ರು ಸತ್ತೋದ್ರೆ ತುಂಬಾ ಕಷ್ಟ ಆಗುತ್ತಲ್ಲ, ಅವ್ರ ದೇಹ ಹೋಗುತ್ತಲ್ಲ ಅಂದ್ರೆ, ಕಾಲ ಕರ್ಮ ಗುಣಾಧೀನ ದೇಹೋಯಂ ಪಂಚಭೌತಿಕ. ಈ ಪಂಚಭೌತಿಕ ದೇಹ ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದು ಇದು ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಗಂದುಕೊಳ್ತೇಯ್ಯ? ಎಲ್ಲರೂ ಹೋಗಬೇಕಾಗಿದ್ದೆ. ಇಷ್ಟೆಲ್ಲ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ, ನಿಮ್ಮವರು ಎಲ್ಲಿಗೂ ಹೋಗ್ಲಿಲ್ಲ, ಅರಣ್ಯಕ್ಕೆ ಹೋಗಿದ್ದಾರೆ. ಒಳ್ಳೆ ಹರಿಭಕ್ತಿಯಿಂದ ತ್ರಿಕಾಲ ಸ್ನಾನ ಮಾಡತಾ, ಅಗ್ನಿಹೋತ್ರವನ್ನ ಮಾಡತಾ, ವಿಶೇಷವಾಗಿ ಭಗವಂತನ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಸವಾ ಅದ್ಯತನಾಥ ರಾಜ ಪರತ ಪಂಚಮೇಹನಿ ಕಲೇವರಂ ಹರ್ಷತಿ ಹ ತಚ್ಚ ಭಸ್ಮೀ ಭವಿಷ್ಯತಿ. ನಿಮ್ಮ ದೊಡ್ಡಪ್ಪ ಇನ್ನೇನು ಈ ದಿವಸದಿಂದ ಐದನೇ ದಿವಸದಲ್ಲಿ ಶರೀರ ತ್ಯಾಗ ಮಾಡುತ್ತಾರೆ. ಕಾಡಿಗೆ ಬೆಂಕಿ ಬೀಳುತ್ತೆ, ಆ ಬಿದ್ದ ಬೆಂಕಿ ನಿಮ್ಮ ದೊಡ್ಡಪ್ಪನ ಶರೀರವನ್ನ ದಹನ ಮಾಡಿಬಿಡುತ್ತೆ. ಅಯ್ಯೋ ಸತ್ತಾಗ ನಾನು ಹೋಗಿ ದಹನ ಮಾಡಬೇಕಲ್ಲ ಅಂತ ಚಿಂತೆ ಮಾಡಬೇಡ, ಕಾರ್ಯ ನಡೆದು ಹೋಗುತ್ತೆ. ಅವಾಗೆ ಧರ್ಮರಾಜನಿಗೆ ದುಃಖವೂ ಆಯ್ತಂತೆ, ಆಶ್ಚರ್ಯವೂ ಆಯ್ತಂತೆ, ನಂತರ ಸ್ವಲ್ಪ ಸಂತೋಷವೂ ಆಯ್ತಂತೆ. ನಮ್ಮವರಿಗೆ ಸದ್ಗತಿ ಆಗುತ್ತಲ್ಲ ಅಂತ ಸಂತೋಷ, ಈಗ ಆಗುತ್ತಲ್ಲ ಅಂತ ಆಶ್ಚರ್ಯ,
ಅವರ ಸೇವಾ ಮಾಡುವ ಭಾಗ್ಯ ಹೋಯಿತಲ್ಲ ಅಂತ ದುಃಖ ಮೂರು ಬಂತಂತೆ ಯಾರು ಧರ್ಮರಾಜನಿಗೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಯಾರ್ಯಾರನ್ನ ಎಲ್ಲೆಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಾಗಲ್ಲ. ಧೃತರಾಷ್ಟ್ರನ ಪರಿಸ್ಥಿತಿ ಗಾಂಧಾರಿ ದೇವಿ ಕುಂತಿ ದೇವಿ ಎಲ್ಲರೂ ಹೀಗೆ ಪ್ರಸ್ಥಾನ ಮಾಡಿದರೆ ಇನ್ನು ಇಬ್ಬರು ಹುಡುಗರು ಯಾರು ಸಂಜಯ ಮತ್ತು ವಿದುರ ಅವರಿಬ್ಬರು ಅನಪ್ರಸ್ಥ ಆಶ್ರಮಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಧರ್ಮರಾಜನಿಗೆ ತುಂಬಾ ದುಃಖ ಆಗುತ್ತೆ, ಹಿರಿಯರೆಲ್ಲ ಹೋದರಲ್ಲ ಅಂಥೇಳಿ ಎಲ್ಲ ಕಡೆ ಚಾರನನ್ನು ಕಳಿಸ್ತಾನೆ. ನಮ್ಮ ವಿದುರ ಚಿಕ್ಕಪ್ಪ ಎಲ್ಲಿಗೆ ಹೋಗಿದ್ದಾನೋ ಗೊತ್ತಿಲ್ಲ, ಅದರಿಂದ ಹುಡುಕಿ ಬನ್ನಿ. ಯಾರು ಹೇಳಿದ್ರು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ. ಅವಾಗ ಸಂಶಯ ಬರುತ್ತೆ, ಕಾಡಲ್ಲಿರಬಹುದು ಅಂತ ಹೊರಟಾಗ ಆ ಕಾಡಿಗೆ ಹತ್ತಿರದಲ್ಲಿರುವಂತಹ ಗ್ರಾಮಸ್ಥರು ಹೇಳುತ್ತಾರೆ, ಆಗಾಗ ದರ್ಶನ ಕೊಡತಾ ಇದ್ದಾರೆ ವಿದುರ. ಆಶ್ಚರ್ಯ ಆನಂದ ಆಗುತ್ತೆ, ಹೋಗ್ತಾರೆ ಕಾಡಿನಲ್ಲಿ ಒಬ್ಬನೇ ಹೋಗ್ತಾನೆ ಧರ್ಮರಾಜ. ಹೋದಾಗ ಅಲ್ಲಿ ವಿದುರ ಕಾಣಿಸ್ತಾನೆ. ಹೇಗಿದ್ರಪ್ಪ ಅಂದ್ರೆ ಎಲುಬಿನ ಗೂಡು, ಕೈಯ ತಲೆಯೆಲ್ಲ ಜಟೆ ಕಟ್ಟಿ ಬಿಟ್ಟಿದೆ, ವಿದುರನೇನಾ ಬೇಕು ಅಂತ ಸ್ಥಿತಿಯಲ್ಲಿದ್ದಾರೆ. ಎಲುಬಿನ ಗೂಡು ಧರ್ಮರಾಜನ ನೋಡಿದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಧರ್ಮರಾಜ ಹಿಂದೆ ಓಡ್ತಾ ಬರ್ತಾನೆ. ಭಾರತದಲ್ಲೆಲ್ಲ ಬರುತ್ತೆ, ವಿಶೇಷವಾದ ಚರಿತ್ರೆ ಬರುತ್ತೆ ವಿದುರನದ್ದು. ಅವಾಗ ಧರ್ಮರಾಜ ಓಡಿದ ಕೂಡಲೇ ಸ್ವಲ್ಪ ದೂರ ಹೋಗಿ ನಿಲ್ಲುತ್ತಾರೆ. ವಿದುರ ನಿಂತು ಧರ್ಮರಾಜನ ಹತ್ತಿರ ಕರೆದು ಏಕಾಂತ ಪ್ರದೇಶ ಕರ್ಕೊಂಡು ಬರಬೇಕು ಅಂತ ಓಡಿದೆ ಬಾರಯ್ಯ ಅಂತ ಕರೆದು ಅವರನ್ನು ತೀಕ್ಷ್ಣವಾಗಿ ನೋಡತಾ ಅಪ್ಪಿಕೊಂಡು ಪ್ರಾಣ ಬಿಡುತ್ತಾರೆ. ಅವಾಗ ಅವರಲ್ಲಿರುವ ಜೀವ ಧರ್ಮರಾಜರಲ್ಲಿ ಸೇರಿಬಿಡುತ್ತೆ, ಒಂದೇ ಅಂಶದವರಲ್ವಾ ಸೇರಿಬಿಡುತ್ತೆ. ಸೇರಿಬಿಟ್ಟ ಮೇಲೆ ಕೂಡಲೇ ಶರೀರ ಬಿದ್ದು ಆ ಗಿಡಕ್ಕೆ ಹೊರಡುತ್ತೆ. ಧರ್ಮರಾಜ ಅಳತ ಸಂಸ್ಕಾರ ಮಾಡಲಿಕ್ಕೆ ಹೊರಡುತ್ತಾನೆ. ಹೇಗೆ ಸಂಸ್ಕಾರ? ಶೂದ್ರರಿಗೆ ಅಗ್ನಿ ಸಂಸ್ಕಾರ ಇಲ್ಲ, ಆದರೆ ಬ್ರಹ್ಮವೇತ್ತ ಅಂತ ಅಗ್ನಿ ಸಂಸ್ಕಾರ ಮಾಡಲಿಕ್ಕೆ ಹೊರಡುತ್ತಾನೆ ಧರ್ಮರಾಜ. ಅವಾಗ ಆಕಾಶವಾಣಿ ಆಗುತ್ತೆ. ಏನಾಗುತ್ತೆ? ವಿದುರ ಸನ್ಯಾಸ ಧರ್ಮದಿಂದ ಶರೀರ ತ್ಯಾಗ ಮಾಡಿದ್ದಾನೆ, ಅಗ್ನಿಸ್ಪರ್ಶ ಇಲ್ಲ, ಸನ್ಯಾಸಿಗಳಿಗೆ ವಿಧಾನವಾದ ರೀತಿಯಲ್ಲಿ ಸಂಸ್ಕಾರ ಮಾಡಿಸು ಅಂತ ಆಕಾಶವಾಣಿ ಆಗುತ್ತೆ. ಈ ವಿಷಯಗಳನ್ನು ಗೊತ್ತೇ ಇರಲ್ಲ. ಭಾರತ ಆಳ 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 ಪರಿಚಯ ಮಾಡಿಕೊಡುತ್ತಾ ಹೋಗುತ್ತೆ. ಆ ರೀತಿಯಲ್ಲಿ ವಿದುರ ಸಂಜಯ ಇಬ್ಬರು ಹೊರಟರು. ಸರಿ, ಇಷ್ಟೆಲ್ಲ ಮುಗಿದ ಮೇಲೆ ಧೃತರಾಷ್ಟ್ರರ ಚರಿತ್ರೆ ಹೇಳಿದ್ರು. ಕೊನೆಗೆ ಹೇಳ್ತಾ ಬರ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ, ರಾಜ್ಯ ಆಳಬೇಕು, ಅಷ್ಟರೊಳಗೆ ಕೃಷ್ಣನ ಜೊತೆಗೇನೆ ಕೃಷ್ಣ ಏನು ಮಾಡಿದ್ದ, ಅರ್ಜುನನನ್ನ ಕರೆಕೊಂಡು ಹೋದ. ಅರ್ಜುನನನ್ನ ಕರೆಕೊಂಡು ಹೋದಂತ ಕೃಷ್ಣ ಪರಂಧಾಮಕ್ಕೆ ಹೊರಟ. ಹೊರಟ ಮೇಲೆ ಹೇಳಿದ, ನನ್ನ ಹೆಣ್ಣಂದ್ರಿದ್ದಾರಲ್ಲ ಅಷ್ಟಮಹಿಷಿಯರು ಹೊರಟರು ಕೃಷ್ಣನ ಜೊತೆಗೆ ಹೊರಟರು, ಇನ್ನ 16,000 ಜನ ಇದ್ರಲ್ಲ ಅವರನ್ನೆಲ್ಲ ನೀನು ಕರಕೊಂಡು ಹೋಗಯ್ಯ ನಿನ್ನ ಪುರಕ್ಕೆ ಅಂತ ಅರ್ಜುನನಿಗೆ ಹೇಳಿದರೆ, ಕರಕೊಂಡು ಬರುವಾಗ ಕುರುಕ್ಷೇತ್ರದಲ್ಲೇ ಕಳ್ಳರು ಅರ್ಜುನನ ಹಿಂದೆ ಬೀಳುತ್ತಾರೆ. ಇಂಥ ಪರಿಸ್ಥಿತಿ ನೋಡಿ, ಗಾಂಡೀವಧಾರಿಯಾಗಿ ಶಸ್ತ್ರಾಸ್ತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡಂಥ ಭೀಷ್ಮಾದಿಗಳಿಗೆ ಭೀಕರವಾಗಿ ನಿಂತ ಅರ್ಜುನ ಗಾಂಡೀವ ಎತ್ತಲಿಕ್ಕಾಗ್ತಾ ಇಲ್ಲ. ಅವರು ಬಾಣ ಬಿಲ್ಲು ಹಿಡ್ಕೊಂಡು ಬಂದಿಲ್ಲ, ಕಳ್ಳರು ಗೊಲ್ಲರು ಎಲ್ಲ ಬಂದಿದ್ದಾರೆ, ಕೋಲುಗಳಿಂದ ಅರ್ಜುನನ್ನ ಬಿಡದಿದ್ದಾರೆ. ಇಂಥ ಪರಿಸ್ಥಿತಿ, ಯಾವ ಕುರುಕ್ಷೇತ್ರದಲ್ಲಿ ಹಿರಿಯರಿಗೆ ಇವರಿಂದ ಆ ಗತಿಯಾಯಿತೋ ಅದೇ ಕುರುಕ್ಷೇತ್ರದಲ್ಲಿ ಮುಯ್ಯಕ್ಕೆ ಮುಯ್ಯ ತೀರಿತು ರಂಗಯ್ಯ ಅಂತ ಮುಯ್ಯ ತೀರಿಸಿದ. ಇನ್ನೇನು, ಆ ಹೆಣ್ಣು ಮಕ್ಕಳನ್ನೆಲ್ಲ ಕೃಷ್ಣ ಪತ್ನಿಯರು ಅಂತ ಯಾರಿದ್ರಲ್ಲ ಎಕ್ಕಳ್ರು ಹೊತ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರ ಸ್ಥಿತಿ ಏನು, ಹೋಗುವಾಗಲೇನೆ ಪ್ರಾಣತ್ಯಾಗ ಆಗ್ತಾ ಹೋಗುತ್ತೆ ಎಲ್ಲರಿಗೂ ಕೂಡ. ದುಃಖದಿಂದ ಅರ್ಜುನ ತಿರುಗಿ ಬರ್ತಾ ಇದ್ದಾನೆ. ಬರುವಾಗ ಹಸ್ತಿನಾಪುರದ ಮುಂಭಾಗದಲ್ಲೇ ಒಂದು ವನ, ಅಲ್ಲಿ ಗಿಡದ ಬುಡದಲ್ಲಿ ವೇದವ್ಯಾಸರು ಕೂತಿದ್ದಾರೆ. ಏನ್ ಮಾಡ್ತಾರೆ ಇವ್ರಿಗೋಸ್ಕರ ಕಾದುಕೊಂಡಿದ್ದಾರೆ. ಅರ್ಜುನ ಬಂದ ಕೂಡಲೇ ಕೇಳುತ್ತಾರೆ, ಏನ್ ಅರ್ಜುನ ಮುಖ ಬಾಡಿ ಹೋಗಿದೆ ಏನಾಯಿತು?
ಅರ್ಜುನ ಮಾತಾಡ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ತನ್ನ ಸ್ಥಿತಿಗೆ ದುಃಖ ಆಗ್ತಾ ಇದೆ ಅಂತ ಕಾಲಕ್ಕೆ ವೇದವ್ಯಾಸರು ಹೇಳ್ತಾರೆ. ಯಾಕೆ, ಯಾವ ಕುರುಕ್ಷೇತ್ರದಲ್ಲಿ ಮೆರೆದಿಯೋ ಅಲ್ಲೇ ನಿನ್ನ ಅರದರು ಅಂತ ದುಃಖವ, ಸೋತಿ ಅಂತ ದುಃಖವ. ಹಾ ಅಂದ್ರೆ ಇದು ಧರ್ಮವಯ್ಯ. ಏನದು, ಯಾರ ಯಾರ ಕರ್ಮವನ್ನ ಅವರವರಿಗೆ ಉಳಿಸುವುದು ನನ್ನ ಧರ್ಮ. ಮೊದಲೇ ಸಿದ್ಧರಾಗಿ ಬರಬೇಕು. ಮಾನ ಅಪಮಾನಗಳೆರಡು ನಿನ್ನ ಹೀನ ಹರಿಯೇ. ಅದಕ್ಕೆ ಹೇಳುತ್ತಾರೆ ಸಾರಧಾರದಲ್ಲಿ, ಮಾನ ಅಪಮಾನ, ಲಾಭ ನಷ್ಟ, ಹೌದಾ, ಹಾನಿ ಲಾಭ ಕ್ಲೇಶ ಮೋದ ಏನೇನು ಬರ್ತಾ ಇರುತ್ತೆ ಇವೆಲ್ಲವೂ ಕೂಡ ಮಾನ ಅಪಮಾನ ಜಯ ಅಪಜಯ ಎಲ್ಲವೂ ಶಿರವಾಗಿ ದೇವರು ಕೊಟ್ಟದ್ದನ್ನ ಸ್ವೀಕಾರ ಮಾಡುವವನೇ ಭಾಗವತ ಅಂತ ಕರೆದರು. ಅಂತ ರೀತಿಯಲ್ಲಿ ಅರ್ಜುನ ಹೇಳ್ತಾರೆ, ನಿನಗ ಕೆಟ್ಟು ಬಿತ್ತು ಅಲ್ಲ, ಹೆಣ್ಣು ಮಕ್ಕಳು ಹೋದರಲ್ಲ ಅವರಿಗೂ ಹಾಗೆ ಹೋಗ್ಲಿಕ್ಕೆ ಕಾರಣ ಹಿಂದಿನ ಶಾಪ ಕೂತಿದೆ ಅಂತ ವೇದವ್ಯಾಸರು ಆ ಪರಿಹಾರ ಮಾಡಿ ಕಳಿಸಿಕೊಡುತ್ತಾರೆ. ಅರ್ಜುನ ಬಂದ, ಧರ್ಮರಾಜನ ನೋಡುತ್ತಾ ಇದ್ದಾನೆ. ಧರ್ಮರಾಜ ಕೇಳ್ತಾ ಇದ್ದಾನೆ, ಕೃಷ್ಣ ಹೇಗಿದ್ದಾನೆ, ಯದುವೀರರೆಲ್ಲ ಹೇಗಿದ್ದಾರೆ. ಅವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ, ತಡಕೊಂಡು ಹೇಳ್ತಾ ಇದೆ, ಬಾಷ್ಪ ಗದ್ಗದೆಯಾಗಿರ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಬಿಗಿದು ಹೋಗ್ತಾ ಇದೆ ಅಂತ ಸ್ಥಿತಿಯಲ್ಲಿ ಮಾತನಾಡುತ್ತಾ ಇದ್ದಾನೆ ಅರ್ಜುನ. ಅಂತ ಮಾತು ನೋಡಿ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ. ಹರಿ ಬಂಧು ನನ್ನ ವಂಚನೆ ಮಾಡಿದ, ಹೇ ಕೃಷ್ಣ ವಂಚನೆ ಮಾಡಿದ್ರ, ಹೌದಯ್ಯ ನಿನ್ನ ಬಿಟ್ಟು ಇರೋದೇ ಇಲ್ಲ ಅಂತ ಹೇಳಿದ ಕೃಷ್ಣ, ಬಿಟ್ಟು ಹೊರಟೇ ಹೋದ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ಧರ್ಮರಾಜ ಹೇಳ್ತಾ ಇದ್ದಾನೆ, ಅದು ತುಂಬಾ ಬರುತ್ತೆ. ಅರ್ಜುನ ಬಂದು ನಮಸ್ಕಾರ ಮಾಡಿದ ಕೂಡಲೇ ಧರ್ಮರಾಜ ಕೇಳುತ್ತಾನೆ, ನಿನ್ನ ಮುಖ ಯಾಕೆ ಹೀಗಿದೆ, ಹೇಗಿದೆ, ಅಗ್ನಿ ಚೂರಿದ್ದು ಮೇಲೆಲ್ಲ ಬೂದಿ ಮುಚ್ಚಿದ್ದು, ಆ ಬೂದಿಯಲ್ಲಿ ಆಹುತಿ ಕೊಟ್ಟವರ ಮುಖದಂತೆ ಇದೆ. ವೈಷ್ಣವ ಮಾಡ್ತಾ ಇರ್ತೀವಿ, ಮೊದಲೇ ಅಗ್ನಿ ಶಾಂತ ಆಗಿರುತ್ತೆ, ಎಲ್ಲೋ ಒಂದು ಮಿಣಕ್ ಮಿಣಕ್ನ ತೋರಿತಾ ಇರುತ್ತೆ, ಅದರ ಮೇಲೆ ಬೂದಿ ಕೂತಿರುತ್ತೆ, ಅದರ ಮೇಲೆ ಸ್ವಾಹ 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 ಕಾಣುತ್ತೆ. ಹೇಗಿರಬೇಕು ವೈಷ್ಣದೇವಕ್ಕೆ, ಚೆನ್ನಾಗಿ ಉರಿತಾ ಇರಬೇಕಂತೆ. ಆಹುತಿ ಕೊಡುವ ಕಾಲಕ್ಕೆ ಉರಿ ಎಲ್ಲಿ ಇಲ್ಲ ಅಲ್ಲಿ ಆಹುತಿ ಕೊಟ್ರೆ ಇವರಿಗೆ ಆಹುತಿ ಬೇರೆ ಕೊಡ್ತಾರೆ, ಯಮಧರ್ಮರಾದ ಬೇರೆ ಕೊಡ್ತಾರೆ ನಿಮಗೆ. ಅದರಿಂದ ಚೆನ್ನಾಗಿ ಅಗ್ನಿ ಜ್ವಾಲೆ ಬರ್ತಾ ಇರಬೇಕು, ಅಲ್ಲಿ ಆಹುತಿಗಳನ್ನು ಕೊಡಬೇಕು. ಹಾಗೆ ಯಾರು ಕೊಡಲ್ಲವೋ ಅವರ ಮುಖ ಹೇಗಿರುತ್ತೋ ಹಾಗಿದೆ ನಿನ್ನ ಮುಖ. ಇನ್ನ ಕೇಳ್ತಾರೆ, ನಮಗೆಲ್ಲ ಪಾಠ ಹೇಳ್ಕೊಡ್ತಾರೆ, ಬೆರಳು ಅದರ ಉಗುರು ನೀರಿಗೆ ಸ್ಪರ್ಶ ಆದರೆ, ಅಂದರೆ ತಂಬಿಗೆ ಹಿಡಿದುಕೊಂಡು ಸ್ನಾನ ಮಾಡ್ತಾ ಇರ್ತೇವೆ ಮುಳುಗಿಸಿ, ತಂಬಿಗೆಯಲ್ಲಿ ನೀರು, ನಮ್ ಬೆರಳಲ್ಲಿ ತಂಬಿಗೆ ಒಳಗೆ ಉಗುರು ತಗಲಿದ ನೀರು. ಹೇಳ್ತಾರೆ ನಖಸ್ಪೃಷ್ಟವಾರಿನ, ಉಗುರು ತಗಲಿದ ನೀರಿನಿಂದ ಸ್ನಾನ ಮಾಡಿದವನ ಮುಖದಂತೆ ಇದೆ ನಿನ್ನ ಮುಖ. ಈಗ ಗೊತ್ತಾಯ್ತಾ ನಮ್ಮ ಕೈಯಲ್ಲ ಯಾಕೆ ಹೀಗಿದೆ ಅಂದ್ರೆ, ನೀರಿನಲ್ಲಿ ಕೈ ಇಟ್ಟು ಇನ್ನ ಕೈ ಹಾಕಿ ಆಡಿಸಿ ಏನೋ ನೆಟ್ಟಾಲೋ ಅದು ಇದು ಹಾಕಿ ತಲೆ ಮೇಲೆ ಹಾಕೊಂತಾ ಇರ್ತಾರೆ, ಏನು ಉಪಯೋಗ, ಮುಖ ಎಲ್ಲ ಬಾಡಿ ಹೋಗುತ್ತೆ, ನಖಸ್ಪೃಷ್ಟವಾದ ಯಾವುದು ಕೆಲಸಕ್ಕೆ ಬರಲ್ಲ. ತುಳಸಿ ಕೀಳುವಾಗಲೂ ಉಗುರು ತಗಲಬಾರದು, ಉಗುರು ನಮ್ಮನ್ನ ಬಿಡಲ್ಲ, ಉಗುರು ತಗಲಿದ್ದು ಯಾವುದು ಬರಲ್ಲ. ಇದೆಲ್ಲ ತುಂಬಾ ಕೇಳುತ್ತಾರೆ, ಹೇಳಿದ ಮೇಲೆ ದುಃಖ ಪಡ್ತಾ ಇರುವಂತ ಅರ್ಜುನ ಸಮಾಧಾನ ಮಾಡಿ, ಕೃಷ್ಣ ಇಲ್ಲದ ಜಾಗದಲ್ಲಿ ನಾವು ಇರಬಾರದು. ಅರ್ಜುನ ತುಂಬಾ ಹೇಳ್ತಾನೆ, ಆ ಕೃಷ್ಣನನ್ನ ನಾನು ತುಂಬಾ ಸಲ ಸಲಿಗೆಯಿಂದ ಮಾತಾಡಿದೆ, ಆ ಮಹಾಪ್ರಭು ನನ್ನ ಕ್ಷಮ ಮಾಡಿದ್ದಾನೆ, ಇಲ್ಲದಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಅರ್ಜುನ ತುಂಬಾ ಆಡ್ತಾಗ ಅಲ್ಲಿ ಹೇಳ್ತಾರೆ, ಏವಂ ಚಿಂತಯತಃ ಜಿಷ್ಣೋ ಕೃಷ್ಣ ಪಾದ ಸರೋರುಹಂ ಸೌಹಾರ್ದೇನ ಅತಿ ಗಾಢೇನ ಶಾಂತಾಸೀತ್ ವಿಮಲಾಮತಿ. ಹೇಳ್ತಾ ಇದ್ದಾರೆ, ಬಿದುರಿನ ಪೊದೆ ಅದರಲ್ಲಿ ಒಂದು ಬಿದಿರು ಒಂದಕ್ಕೆ ರಾಚಿಕೊಂಡಾಗ ಅಗ್ನಿ ಹುಟ್ಟುತ್ತೆ, ಅಗ್ನಿ ಹುಟ್ಟಲಿಕ್ಕೆ ಕಾರಣ ಬಿದಿರೆ, ಆ ಬಿದಿರಿಂದ ಹುಟ್ಟಿದ ಅಗ್ನಿ ಬಿದಿರನ್ನೇ ಸುಟ್ಟು ತಾನು ಶಾಂತ ಆಗುತ್ತೆ.
ಹಾಗೆ ದುಃಖ ಅರ್ಜುನನಿಗೆ ಬಿದುರಿನ ಪೊದೆಯಂತೆ ಬಂತು. ದೇವರ ನಾಮಸ್ಮರಣೆ ಎಂಬುದು ಅಲ್ಲಿ ಸೇರಿತು. ಆ ಅಗ್ನಿ ದುಃಖದ ಪೊದೆಯನ್ನು ಸುಟ್ಟು ಶಾಂತ ಆಗುವಂತೆ ಮಾಡಿತು. ವಿಮಲ ಮತಿಹಿ ಶಾಂತ ಸೀ, ದುಃಖವೆಲ್ಲ ಹೋಯಿತಂತೆ. ಹಾಗಾದ್ರೆ ನಮಗೂ ಟ್ಯಾಬ್ಲೆಟ್ ಹೇಳ್ಕೊಡ್ತಾ ಇದ್ದಾರೆ, ದುಃಖ ಬಂದು ಬರುತ್ತೆ. ದುಃಖ ಬಂದಾಗ ದುಃಖದಲ್ಲಿ ದೇವರ ಸ್ಮರಣೆ ಬಂದ್ಬಿಡ್ಲಿ, ದುಃಖ ಹೊರಟೇ ಹೋಗ್ಬಿಡುತ್ತೆ ನೋಡಿ ಅಂತಾರೆ. ಅದರಿಂದ ಭಗವದ್ಭಕ್ತರಿಗೆ ದುಃಖ ಬರಲ್ಲ, ಬಂದ್ರೂ ನಿಲ್ಲಲ್ಲ. ಯಾಕೆ ಅಂದ್ರೆ ದೇವರ ನಾಮಸ್ಮರಣೆ ಇರುತ್ತಾದ್ದರಿಂದ. ಅದನ್ನೇ ವಿಜಯದಾಸರು ಹೇಳುತ್ತಾರೆ, ಎಲ್ಲಿ ಭಯಗಳು ಹರಿಯ ಬಲ್ಲ ಭಕ್ತರಿಗೆ, ಇಲ್ಲ ಇಲ್ಲವೂ ಕಾಣೋ ಎಂದಿಗಾದರೂ ಮರುಳೇ. ಅಲ್ಲ ಸ್ವಾಮಿ, ಭಕ್ತರಿಗೆ ಭಯ ಬರಲ್ಲೇನು? ಬಾರವು ಭಯಗಳು ಬಂದ್ರೆ, ಬಂದರೂ ನಿಲ್ಲವು ಹಾರಿ ಹೋಗುವವು ದಶದಿಕ್ಕುಗಳಿಗೆ. ಘೋರ ದುರಿತಾರಿ ನಮ್ಮ ವಿಜಯ ವಿಠಲ ನಂದ್ರಿ, ಸೇರಿದ ಮನುಜನಿಗೆ ನರಕ ಭಯವೇ ದುರಿತ ಭಯವೇ ಅಂತ ಕೇಳುತ್ತಾರೆ. ಹಾಗೆ ಅರ್ಜುನ ಶಾಂತನಾದ. ಇನ್ನು ಎಲ್ಲರೂ ಕೂಡ ನೋಡುತ್ತಾ ಇದ್ದಾರೆ, ಅಯ್ಯ ಕೃಷ್ಣ ಇಲ್ಲದ ಭೂಮಿಯಲ್ಲಿ ನಾವು ಇರಬಾರದು ಅಂತ ಮಹಾಪ್ರಸ್ಥಾನಕ್ಕೆ ಹೊರಡುತ್ತಾ ಇದ್ದಾರೆ. ಪರೀಕ್ಷಿತನಿಗೆ ಪಟ್ಟ ಕಡತಾ ಇದ್ದಾರೆ ಚಿಕ್ಕ ಕೂಸು. ಹಾಗಾದರೆ ರಾಜನಾಗಿ ಪರೀಕ್ಷಿತ ಕೂತ ರಕ್ಷಣೆ ಮಾಡಲಿಕ್ಕೆ ಯಾರನ್ನಿಟ್ರು ಅಂದ್ರೆ ಯುಯುತ್ಸುವನ್ನ ಇಡತಾ ಇದ್ದಾರೆ. ಉತ್ತರಾಷ್ಟ್ರನ ಮಗ, 101ನೆಯ ಮಗ, ಆ ಮಗನನ್ನೇ ಇಡತಾ ಇದ್ದಾರೆ. ಅದಂಥ ಮಗ, ಇವರಿಗಾಗಿ ಪಾಂಡವ ಕೌರವರ ಜೊತೆಗೇನೆ ಯುದ್ಧ ಮಾಡಿದ ಮಗ, ಆತನನ್ನ ರಕ್ಷಣೆ ಮಾಡಲಿಕ್ಕಿಟ್ಟು ತಾವು ಮಹಾಪ್ರಸ್ಥಾನವನ್ನ ಮಾಡುತ್ತಾ ಇದ್ದಾರೆ ಅಂತ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ನಂತರ ಮತ್ತು ಪ್ರಶ್ನೆ ಬರ್ತಾ ಇದೆ, ಇಷ್ಟವರೆಗೆ ಏನ್ ಮಾಡಿದ್ರಿ ನೀವು? ಪಾಂಡವರ ಕಥಾ ಕೇಳಿದ್ದೀರಲ್ಲ, ಏನು ಫಲ? ಹೇಳ್ತಾ ಇದ್ದಾರೆ, ಯಶ್ರದ್ಧಯ ಏತತ್ ಭಗವತ್ ಪ್ರಯಾಣಂ ಪಾಂಡೋ ಸುತಾನಾಮಪಿ ಸಂಪ್ರಯಾಣಂ ಶುಣೋತಿ ಅಲಂ ಪಸ್ತಯನಂ ಪವಿತ್ರಂ ಲಬ್ಧ್ವಾ ಹರೌ ಭಕ್ತಿ ಮುಪೈತಿ ಶಾಂತಿಂ. ಯಾರ್ಯಾರು ಆ ಭಗವಂತ ಪರಂಧಾಮಕ್ಕೆ ಹೊರಟ ಚರಿತ್ರೆಯನ್ನ, ಪಾಂಡು ಸುತರಾಗಿರತಕ್ಕಂತಹ ಪಾಂಡವರು ಅವರು ಸ್ವರ್ಗಾರೋಹಣ ಮಾಡಿದ ಚರಿತ್ರೆಯನ್ನ ಯಾರು ಕೇಳತಾರೋ, ಶುಣೋತಿ ಅಲಂ ಚೆನ್ನಾಗಿ ಕೇಳುತ್ತಾರೋ ಅವರಿಗೆ ಸ್ವಶ್ಚಯನಂ ಪವಿತ್ರಂ ಲಬ್ಧ್ವಾ, ಈ ಜೀವನದಲ್ಲಿ ವಿಶೇಷವಾದ ಪವಿತ್ರವಾದ ಸ್ವಸ್ತಿಯನ್ನ ಒಳ್ಳೆಯದನ್ನ ಪಡಿತಾರೆ. ಏನು ದೇವರಲ್ಲಿ ಭಕ್ತಿ, ದೇವ ಅನ್ಯತ್ರ ವಿರಕ್ತಿ. ಹೇಳುತ್ತಾರೆ, ಹರೌ ಭಕ್ತಿಂ ಉಪೈತಿ ಶಾಂತಿಂ, ಶ್ರೀಹರಿಯ ಭಕ್ತಿ ಬರುತ್ತಂತೆ ಶಾಂತಿಯನ್ನು ಪಡೆಯುತ್ತಾರೆ. ಯಾರ ಕುರಿತು ಹೇಳಿದ್ದು? ನಿಮ್ ಕುರಿತೆ. ಬೆಳಗ್ಗಿಂದ ಕೇಳ್ತಾ ಇದ್ದೀರ ನಿಮ್ಮಿಂದ ಪಾಂಡವರು ಅವರ ಚರಿತ್ರೆ ಏನು ಬರುತ್ತೆ ನಮಗೆ ಅಂದ್ರೆ, ನಿಮಗೆ ಬೇಕಾದ ಹೆಡ್ ಲಿಸ್ಟ್ ಏನಿರುತ್ತಲ್ಲ, ಪ್ರಮೋಷನ್ ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು, ಇವೆಲ್ಲ ಬಂದೇ ಬರುತ್ತೆ ಜೊಳ್ಳು. ಅದೇ ಪ್ರಧಾನವಾದ ಧಾನ್ಯ ಯಾವುದು? ಶ್ರೀಹರಿ ಕೃಪಾ. ಏಕಾಂತ ಭಕ್ತಿ ಬರುತ್ತೆ, ಏಕಾಂತ ಭಕ್ತರ ಚರಿತ್ರೆ ಕೇಳಿದರೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಪತಃ ಪರೀಕ್ಷಿತ ದ್ವಿಜವರ್ಯ ಶಿಕ್ಷಯ ಮಹೀಂ ಮಹಾಭಾಗವತ ಶಶಾಸ. ವಿಶೇಷವಾಗಿ ಪರೀಕ್ಷನ್ ಮಹಾರಾಜ ಭೂಮಿಯನ್ನ ಅಳತಾ ಬಂದ, ಎಲ್ಲರನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಕೊನೆಗೆ ಆ ರಾಜನಿಗೆ ವಾರ್ತೆ ಬಂತು, ಕಲಿ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ. ಕಲಿ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ನಾವು ಕೇಳ್ತಾ ಇರ್ತೀವಿ, ಡೌಟೆ ಗೊತ್ತಿಲ್ಲಲ್ವಾ, ನಿಮ್ಮ ಹೆಸರೇನು? ಮನೆ ಮುಂದೆ ಹಾಕಿರ್ತೀರ ಬೋರ್ಡ್, ನಾರಾಯಣ ರಾವ್ ಕಿಟ್ಟಮೂರ್ತಿ ಆಚಾರ್ ಕಿಟ್ಟಮೂರ್ತಿ ರಾವ್ ಎಲ್ಲ ಹಾಕೊಂಡಿರ್ತೀರ. ಆ ತರ ಕಲಿ ಎಲ್ಲಾದ್ರೂ ಮನೆ ಕಟ್ಕೊಂಡು ಫ್ಯೂಚರ್ ಕಲಿ ಅಂತ ಹಾಕೊಂಡಿರ್ತಾನ ಬೋರ್ಡ್, ಮತ್ತೆ ಕಲಿಯನ್ನು ಹುಡುಕ್ಲಿ ತೊರಟರು ಅಂದ್ರೆ ಎಲ್ಲಿ ಕಾಣಿಸ್ತಾ ಇದೆ ಕಲಿ ಅಂದ್ರೆ? ಕಲಿ ಮನೆ ಕಟ್ಟಿಕೊಳ್ಳಲ್ಲ, ಮನೆ ರೆಡಿಮೇಡ್ ಆಗಿದೆ ಕಲಿಗೆ. ಯಾರು ಅಂದ್ರೆ ನಾವೇ, ನಮ್ಮ ಶರೀರವೇ ರೆಡಿಮೇಡ್ ಹೌಸ್ ಇರೋ ಕಾಲಕ್ಕೆ ಮತ್ತ ಮನೆಯಾಗಿ ಕಟ್ತಾನವ, ಎಲ್ಲರೊಳಗೆ ತೋರಿರುತ್ತಾನೆ. ಅಂದರೆ ಕಲಿ ಎಲ್ಲಿದ್ದಾನೆ ಅಂದ್ರೆ ಕಲಿ ಪ್ರವೇಶ ಎಲ್ಲಿ ಆಗಿದೆ, ಅಂಥ ಜನರು ನನ್ನ ರಾಜ್ಯದಲ್ಲಿ ಎಲ್ಲಿದ್ದಾರೆ. ರಾಜ್ಯ ಅಂದ್ರೆ ಎಷ್ಟು?
ಏನೋ ಬೆಂಗಳೂರು ಉತ್ತರಾಖಂಡ ಅಲ್ಲ, ಇಡೀ ಸಪ್ತದ್ವೀಪಗಳ ನಾಯಕ ಯಾರು? ಪರೀಕ್ಷಿತ್ ಮಹಾರಾಜ. ಸಪ್ತದ್ವೀಪಗಳಲ್ಲಿ ಎಲ್ಲಿ ಕಲಿ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೊರಟ್ರಂತೆ. ಆ ಯಾಕೆ ಹೊರಟ್ರ ಹಾಗೆ? ಹೊರಟಾಗ ಅವರಿಗೆ ಅಪರೂಪದ ಸ್ವಾಗತ. ಕೃಷ್ಣ ಭಕ್ತರು ಪಾಂಡವರ ಕೊಡಿ ಅಂತ ಎಲ್ಲರೂ ಭಗವಂತನ ಗಾನ ಮಾಡ್ತಾ ಇದ್ರೆ ಆನಂದದಿಂದ ಕೇಳುತ್ತಾ, ಎಲ್ಲಿ ಕಲಿಯ ಲಕ್ಷಣ ಕಾಣತಾ ಇಲ್ಲ ಅಂತ ತಿರುಗಿ ಬರುವಾಗ ಗೋ ಮಿಥುನವನ್ನ ನೋಡತಾ ಇದ್ದಾರೆ. ಒಂದು ಎತ್ತು ಆಕಳು, ಎತ್ತಿಗೆ ಮೂರು ಕಾಲಿಲ್ಲ, ಒಂದು ಕಾಲ ಇದೆ. ಇನ್ನ ಇನ್ನೊಂದು ಆಕಳು ಪುರಾ ಸುಸ್ತಾಗಿ ಇನ್ನೇನು ಪ್ರಾಣ ಬಿಡುತ್ತೇನೋ ಒಂದು ಸ್ಥಿತಿಯಲ್ಲಿದೆ. ಆ ಎರಡನ್ನ ನೋಡ್ತಾ ಇದ್ದಾರೆ. ನೋಡುವ ಕಾಲಕ್ಕೆ ಅವರ ತಲೆಗೆ ಬರ್ತಾ ಇದೆ, ಅವರ ಮಾತನ್ನ ಕೇಳತಾ ಇದ್ದಾರೆ. ಕಚ್ಚಿತ ಭದ್ರೆ ಅನಾಮಯಂ ಆತ್ಮನಸ್ಥೆ ಹೇಳತಾ ಇದ್ದಾರೆ. ನಿನಗೆ ನೀನ್ ಹೇಗಿದ್ದೀಯಾ ಅಂತ ಎಂದು ಕೇಳತಾ ಇದೆ ಆಕಳನ್ನ. ಆಕಳು ಹೇಳ್ತಾ ಇದೆ, ಕೃಷ್ಣ ಯಾವಾಗ ಹೊರಟನೋ ಅವಾಗಿಂದ ನಾನು ಹೀಗಾಗಿದ್ದೇನೆ. ಹೌದು, ನಾನು ಹಾಗಾಗಿದ್ದೇನೆ. ಮೂರು ಕಾಲು ಹೋಗಿದೆ. ಧರ್ಮದೇವತ ಭೂದೇವಿ ಇಬ್ಬರು ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಮಾತಾಡಿಕೊಳ್ಳುವಾಗ ಅಲ್ಲಿ ಹೇಳತಾ ಇದ್ದಾರೆ, ಅವರನ್ನು ನೋಡಿದ ಕೂಡಲೇ ರಾಜನಿಗೆ ಅರ್ಥ ಆಗ್ತಾ ಇದೆ, ಇದು ಎರಡು ಬೇರೆ ಯಾರು, ದೇವತೆಗಳೇ ಇದ್ದಾರೆ. ಓಹೋ, ಇದು ಧರ್ಮ ದೇವತ, ಇದು ಭೂದೇವಿ ಅಂತ ಗೊತ್ತಾಯಿತು. ಹೌದು ತಾನೇ, ಗೊತ್ತು ನಿಮಗೆ? ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯಿತು? ಒಳಗಿದ್ದವ ತಿಳಿಸಿಕೊಟ್ಟ, ಸ್ಫೂರ್ತಿ ಕೊಡ್ತಾನೆ. ಲಕ್ಷ್ಮೀದೇವಿಗೂ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ. ಅವರನ್ನು ನೋಡಿದ ಕೂಡಲೇ ಇವರು ಯಾರು ಅಂತ ನೆನಪು ಕೊಟ್ಟದ್ದೇ ಹರಿ. ನೋಡ್ತಾ ಇದ್ದಾರೆ, ಒಬ್ಬ ಬರ್ತಾ ಇದ್ದಾನೆ. ಹೇಗೆ ಹೇಳ್ತಾ ಇದ್ದಾರೆ? ವೃಷಲಾತ್ ಭಯಂ, ವೃಷಲ ಶುದ್ರನಾದವ ಬರ್ತಾ ಇದ್ದಾನೆ. ರಾಜನ ವೇಷದಲ್ಲಿ ಬರ್ತಾ ಇದ್ದಾನೆ, ಖಡ್ಗ ಹಿಡ್ಕೊಂಡು ಬರ್ತಾ ಇದ್ದಾನೆ. ಆಕಳನ್ನ ಕಾಲಿನಿಂದ ಒಲಿತಾ ಇದ್ದಾನೆ. ಅವಾಗ ರಾಜ ಬಂದ, ನಿಮಗೆ ಹೆದರಿಕೆ ಬೇಡ, ನಾನಿದ್ದೇನೆ ಅಂತ ಬಂದು ಅವನನ್ನ ನಿಗ್ರಹ ಮಾಡತಾ ಇದ್ದಾನೆ. ಇವಾಗ ಹೇಳ್ತಾ ಇದ್ದಾರೆ, ಕಾಲಿಗೆ ಬಿದ್ದ ಯಾರು? ಕಲಿ. ಕಲಿಯನ್ನ ಹೇಳುತ್ತಾ ಇದ್ದಾನೆ, ಮತೆ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಗ ನೇರಧೋ ಭಯವಸ್ತಿ ಕಿಂಚಿತ್. ಕಲಿ ಕಾಲಿಗೆ ಬಿದ್ದು ಕೂಡಲೇ ಹೇಳುತ್ತಾನೆ, ನೀನು ಯಾರೇ ಆಗಿರಬಹುದು, ದುಸ್ತನಾಗಿರಬಹುದು, ನೀಚನಾಗಿರಬಹುದು, ಪಾಂಡವರ ವಂಶದಲ್ಲಿ ಬಂದಿರತಕ್ಕಂಥವರ ಪಾದ ಹಿಡದವರನ್ನ ಕೊಲ್ಲುವವರು ನಾವಲ್ಲ. ಹೌದಲ್ವೋ? ಅದಕ್ಕೆ ಹೇಳ್ತಾರೆ ಗುಡಾಕೇಶ ಯಶೋಧರಾಣ. ಗುಡಾಕೇಶ ಅಂದ್ರೆ ಯಾರು? ಅರ್ಜುನ. ಅರ್ಜುನ ಮಾತ್ರ ಅಲ್ಲ, ಇಡೀ ಪಾಂಡವರು ಗುಡಾಕೇಶರೇ. ಗುಡಾಕ ಅಂದ್ರೆ ನಿದ್ರ, ಅದಕ್ಕೆ ಈಶರು. ನಿದ್ದೆಯನ್ನ ಗೆದ್ದವರು. ನಿದ್ದೆಯನ್ನು ಗೆಲ್ಲೋದಂದ್ರೆ ಏನು? ವರ್ಷಗಳ ಕಟ್ಲೆ ನಿದ್ದೆ ಮಾಡದಿದ್ರೂ ಕೂಡ ಶರೀರಕ್ಕೆ ಶಾಂತಿ ಯಾರಿಗೆ ಬರಲ್ಲ ಅವರನ್ನ ನಿದ್ದೆಗೆದ್ದವರು ಅಂತ ಚೂರು ಹೇಳಿಬಿಡ್ತೇನೆ. ಅವರ ಆರಾಧನೆ ಇವತ್ತು ರಘುಪ್ರೇಮ ತೀರ್ಥರ ಉತ್ತರ ಆರಾಧನೆ, ಮಹಾನುಭಾವರದ್ದು. ಕಂಕಸಾಲಿ ಶ್ರೀನಿವಾಸಾಚಾರ್ಯರು ಅಂತ, ಕಂಕಸಾಲಿ ಶ್ರೀನಿವಾಸಾಚಾರ್ಯರು ಅವರು, ಅವರ ಕುರಿತು ಸ್ವಲ್ಪ ಹೇಳಬೇಕು. ಎಳನೆಯಲ್ಲಿ ವಿಠಲಾಚಾರ್ಯರ ಶಿಷ್ಯರು ಟಂಕಸಾಲಿ ಶ್ರೀನಿವಾಸಾಚಾರ್ಯರು. ಅವರು ಚಿಕ್ಕವರು, ಇನ್ನ ಗುರುಗಳ ಹತ್ರ ಅಧ್ಯಯನ ಮಾಡುತ್ತಾ ಇದ್ದಾರೆ. ಅಂಥವರಿಗೆ ಸ್ವಪ್ನ, ಸ್ವಪ್ನದಲ್ಲಿ ರಾಯರು ಬಂದು ಹೇಳುತ್ತಾ ಇದ್ದಾರೆ, ಶೇಷದಾಸರ ಅಷ್ಟಕ ನೀನು ಮಾಡಯ್ಯ. ಎಚ್ಚರಾಗಿ ವಿಠಲಾಚಾರ್ಯರಿಗೆ ಅವರು ಹೇಳುತ್ತಾ ಇದ್ದಾರೆ, ರಾಯರು ಹೀಗೆ ಹೇಳಿದ್ರು, ನನಗೇನು ಬರಲ್ಲ, ಏನು ಮಾಡ್ಲಿ. ಅವಾಗ ವಿಠಲಾಚಾರ್ಯ ಹೇಳುತ್ತಾರೆ, ನೀನೇನು ಮಾಡಬೇಕಾಗಿಲ್ಲ, ಕೂಡಷ್ಟೇ ಅವರೇ ಬರೆಸ್ತಾರೆ. ಅಷ್ಟಕ ರಚನೆ ಆಯಿತು, ಶೇಷದಾಸರ ಅಷ್ಟಕ ರಚನೆ ಆದ ಮೇಲೆ ಮಂತ್ರಾಲಯದಲ್ಲಿರತಕ್ಕಂತಹ ಅರ್ಚಕರಿಗೆ ಇವರ ಮುಖ ರಾಯರು ತೋರಿಸಿದ್ರು ಸ್ವಪ್ನದಲ್ಲಿ. ಆ ಅರ್ಚಕರ ಮುಖ ಇವರಿಗೆ ತೋರಿಸಿದರು,
ನೀನಲ್ಲಿಗೆ ಹೋಗು ಅಂತ ವ್ಯವಸ್ಥೆ ಮಾಡಿದ್ರು. ಈ ಚಿಕ್ಕ ಮಗು ಗುರುಗಳ ಅಧ್ಯಯನ ಮಾಡತಕ್ಕಂತಹ ಒಟ್ಟು ಆ ಅಷ್ಟಕವನ್ನ ತಗೊಂಡು ಹೋದರೆ ಅರ್ಚಕರು ಗುರುತು ಹಿಡಿದು ಕರೆದು ಆ ಅಷ್ಟಕದ ಪ್ರತಿಯನ್ನ ಬೃಂದಾವನ ಮೇಲಿಟ್ಟು ಅಭಿಷೇಕ ಆಗಬೇಕು ಅಂತ ರಾಯರಪ್ಪಣೆ ಮಾಡಿ ಆ ಪ್ರತಿಯನ್ನ ಎಲ್ಲರೂ ಹೇಳಬೇಕು ಸ್ತೋತ್ರವನ್ನ ಅಂತ ರಾಯರು ಸ್ವಪ್ನದಲ್ಲಿ ಬಂದು ಹೇಳುತ್ತಾರೆ. ಆ ಸ್ತೋತ್ರದ ಪ್ರತಿಯನ್ನ ಪಾಲಕಿಯಲ್ಲಿಟ್ಟು ರಾಯರ ಸುತ್ತು ಮೆರವಣಿಗೆ ಆಗುತ್ತೆ. ಅಂಥ ರಚನೆ ಮಾಡಿದ ವ್ಯಕ್ತಿ ಸುಧಾಂತ ಅಧ್ಯಯನ ಆದ ಮೇಲೆ ರಾಯರತ್ರ ಮತ್ತು ಬರ್ತಾರೆ. ಅಧ್ಯಯನ ಏನೋ ಮಾಡಿದೆ, ಒಳಗೆ ಇಳಿದಿಲ್ಲ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಅನುಷ್ಠಾನಕ್ಕೆ ಬರುವಂತೆ ಮಾಡಿ ಅನುಷ್ಠಾನ ತೋರಿಸಿಕೊಡುವ ಗುರುಗಳನ್ನು ಕೊಡಿ ಅಂತ ಕೇಳಿಕೊಳ್ತಾ ಬಂದ್ರು. ಅದಕ್ಕೂ ಸೇವಾ ಮಾಡೋರು ಇರ್ತಾರೆ ನೋಡಿ, ಜ್ಞಾನಕ್ಕಾಗಿ ಸೇವಾ ಮಾಡೋರು ಇರ್ತಾರೆ, ಹೌದಾನೆ? ಅವಾಗ ರಾಯರು ಬಂದ್ರು, ಸಪ್ಪದಲ್ಲಿ ಹೇಳ್ತಾರೆ, ಒಬ್ಬರು ರಾತ್ರಿ ಅಯ್ಯುವಾಗಿದ್ದಂಗಿಲ್ಲ, ಅವಾಗ ಸಂಜೆ ಆರೂವರೆಗೆಲ್ಲ ಆರತಿ ಮುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ರು, ಕಾಡಿನಂತೆ ಇರ್ತಾ ಇತ್ತು, ಹೆದರತಾ ಇದ್ರು ರಾಯರ ಹತ್ರ ಬರ್ಲಿಕ್ಕೆ. ಮುಳುಗಾಗಲು ಹಾಗೆ ಇತ್ತು, ಇವಾಗೆಲ್ಲ ಚೆನ್ನಾಗಿದೆ. ಹಾಗೆ ಒಬ್ಬ ವ್ಯಕ್ತಿ ಬರ್ತಾರೆ, ರಾಯರ ಎದುರಿಗೆ ಪ್ರಾಣದೇವರಿದ್ದಾರೆ. ನೋಡಿದ್ದೀರಾ ಇಲ್ವ ಮಂತ್ರಾಲಯ? ಯಾರಾದ್ರೂ ಮಂತ್ರಾಲಯ ನೋಡಿಲ್ಲ ಅಂಬೋರಿದ್ರೆ ಕೈ ಎತ್ತಿ. ಇಲ್ಲ, ಒಬ್ರು ನೋಡಿದ್ದೆ ನಾನು, ಅವರು ಮಂತ್ರಾಲಯದಲ್ಲಿ ಕಾಣಿಸಿದ್ರು, ಅವ್ರು 80 ವರ್ಷ, ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಾ ಇದ್ದೀನಿ ಅಂದ್ರು. 80 ವರ್ಷದಲ್ಲಿ ಬಂದೇ ಇದ್ದಿಲ್ಲ, ಮೊದಲನೇ ಬಾರಿ ಬಂದಿದ್ದೀನಿ. ಅಪ್ಪಾ ಅಂದುಕೊಂಡೆ, ರಾಯರ ದರ್ಶನ ಎಷ್ಟು ಅಪರೂಪ, ಅವರ ಸಂಕಲ್ಪ ಇದ್ರೆ ಆಗುತ್ತೆ. ಆ ರಾಯರೆದುರಿಗೆ ಪ್ರಾಣದೇವರಿದ್ದಾರೆ ತಾನೆ, ಅಲ್ಲಿ ಒಂದು ಲಿಂಗ ಇದೆ, ಎಲ್ಲಿದೆ? ಪ್ರಾಣದೇವರ ಪಕ್ಕದಲ್ಲಿ ದೊಡ್ಡ ಲಿಂಗ ಅದಲ್ಲ, ಇನ್ನೊಂದು ಲಿಂಗ ಇದೆ. ಎಲ್ಲಿ? ಪ್ರಾಣದೇವರ ಹಾರಗಾಲಿನ ಪ್ರಾಣದೇವರು ಪಾದದ ಹತ್ರ ಚಿಕ್ಕ ಲಿಂಗ ಒಂದಿದೆ, ಚಿಕ್ಕ ಲಿಂಗ ಒಂದಿದೆ. ಅದು ನೀವು ಪ್ರಾಯಶಃ ನೋಡಿರಲ್ಲ, ಗೊತ್ತೂ ಇರಲ್ಲ, ಅಲ್ಲೊಂದು ಲಿಂಗ ಇದೆ ಅಂತ ಕೂಡ ಗೊತ್ತಿರಲ್ಲ. ಅಲ್ಲಿಗೆ ಒಬ್ಬರು ಬರ್ತಾರಯ್ಯ, ಎಲ್ಲರೂ ಹೋದ ಮೇಲೆ ರಾತ್ರಿ ಇಡೀ ಅಲ್ಲಿ ಚಿಂತನೆ ಮಾಡುತ್ತಾ ಧ್ಯಾನದಲ್ಲಿ ಕೂಡುತ್ತಾರೆ, ಜನ ಬರೋದು ಶುರು ಆದಕೊಳ್ಳಿ ಎದ್ದು ಹೋಗ್ತಾರೆ, ಅವರೇ ನಿನ್ನ ಗುರುಗಳು. ನೋಡ್ತಾ ಇದ್ರು ರಾತ್ರಿ ಎಲ್ಲರೂ ಹೋದ ಮೇಲೆ ಯಾರು ಬರ್ತಾರ? ಬಂದವರೇ ರಘುಪ್ರೇಮ ತೀರ್ಥ. ಬಂದು ಆ ರುದ್ರದೇವರ ಹತ್ರ ದಿನಾಗ್ಲೂ ಬಂದು ಇಡೀ ರಾತ್ರಿ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ರು. ಮತ್ತೆ ಬೆಳಿಗ್ಗೆ ಎಲ್ಲ ಮಲ್ಕೊಂಬುದಿಲ್ಲ, ಮತ್ತೂ ಜಪ ಚಿಂತನೆ ಇಲ್ಲ, ನಿದ್ದೆಯೇ ಇಲ್ಲದೆ ಇರುವ ವ್ಯಕ್ತಿಗಳವರು. ಗುಡಾಕೇಶ ಎಂಬುದಕ್ಕೆ ಅರ್ಥ ಅಲ್ಲಿ ಕಾಣಬಹುದು, ನಿದ್ದೆಯನ್ನ ಗೆದ್ದವರು. ಇವು 2 ದಿವಸ ಕೊಡ್ತಾರೆ, ಕಣ್ಣೆಲ್ಲ ಕೆಂಪಗಾಯಿತು ನಿದ್ದೆ ಇಲ್ಲಾಂಗೆ, ಮತ್ತ ಅವ್ರು ಮಾತು ಮಾತಾಡಿಸ್ತಾ ಇಲ್ಲ. ರಾಯರ ಸೇವಾ ಮತ್ತು ಮಾಡುತ್ತಾರೆ, ಸ್ವಾಮಿ ಅವರು ಮಾತಾಡಿಸ್ತಾ ಇಲ್ಲ. ಆಗ ಅವರ ಸ್ವಪ್ನದಲ್ಲಿ ಹೋಗಿ ಇವರು ಇಚ್ಚು ಅನುಗ್ರಹ ಮಾಡಬೇಕು ಅಂದಾಗ ಇವರ ಕಡೆ ನೋಡುತ್ತಾರೆ. ಬನ್ನಿ, ರಾಯರು ಹೇಳಿದ್ದಾರೆ ನಿಮಗೆ ಪಾಠ ಆಗಬೇಕಂತೆ. ಯಾವ ಪಾಠ? ಎಲ್ಲಾ ಪಾಠ ಮುಗಿದಿದೆ, ಅನುಭವದ ಪಾಠ ಆಗಿಲ್ಲ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆದವಾನಿಯಲ್ಲಿ ರಣಮಂಡಲ ಅಂತ ಪ್ರಾಣದೇವರ ಸನ್ನಿಧಾನ, ದೊಡ್ಡ ಬೆಟ್ಟ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಗುರು ಶಿಷ್ಯ ಇನ್ಯಾವ ಪಿಳ್ಳೆ ಇಲ್ಲ, ಊಟಕ್ಕೆ ಅಡಿಗೆಯವರು ಬೇಕಲ್ಲ, ಇಲ್ಲ, ಏನು ಬರೇ ಅನ್ನ ವೈಶ್ವದೇವ, ಆದ ಮೇಲೆ ಅನ್ನಕ್ಕೆ ಚೂರು ತುಪ್ಪ ಅತ್ತಿಂದಿರಬೇಕು. ನಾವು ಉಪ್ಪು ತುಪ್ಪ ಅನ್ನ ತಿಂದಿರಬಹುದು, ಟೇಸ್ಟ್ ಇರುತ್ತೆ, ಉಪ್ಪಿಲ್ಲ, ಬರೇ ತುಪ್ಪ ಅನ್ನ ತಿಂದಿರಬೇಕು. ಭವಿಷ್ಯ ಅನ್ನ ಭೋಜನ, ಸಾಮಾನ್ಯವಾಗಿ ಶ್ರಾದ್ದ ಮಾಡಿದವರಿಗೆ ಭೋಜನ ಅದನ್ನ ವಿಧಾನ ಮಾಡುತ್ತಾರೆ. ಶ್ರಾದ್ದ ಮಾಡಿದವರು ಭೂಶಯನ ಅಂದ್ರೆ ನೆಲದಲ್ಲೇ ಮಲಗಬೇಕು, ಹಾಗೆ ಭವಿಷ್ಯ ಅನ್ನ ಭೋಜನ ಅಂದ್ರು. ಹವಿಸ್ಸು ಅಂದ್ರೆ ಯಾವುದು? ಅನ್ನ ತುಪ್ಪ, ಈ ಎರಡು ಬೆರೆಸಿ ಅದನ್ನ ಚೂರು ಸ್ವೀಕಾರ ಮಾಡಿ ಮಲಗಿರಬೇಕು, ನೆಲದ ಮೇಲೆ ಮಲಗಬೇಕು. ರಾತ್ರಿ ನಿದ್ದೆ ಬರುವ ಪರ್ಯಂತ, ಇನ್ನೇನ್ ಆಗಲ್ಲ ಅನ್ನುವ ಪರ್ಯಂತ ಚಿಂತನೆ ಮಾಡುತ್ತಾ ಇರಬೇಕು ದೇವರದ್ದು. ನಂತರ ಬೆಳಿಗ್ಗೆ ಎದ್ದು ತರ್ಪಣ ಕೊಟ್ಟು ಸ್ನಾನ ತರ್ಪಣ ನಂತರ ಮತ್ತು ದೇವರ ಪೂಜಾದಿಗಳು ವಿಧಾನ. ಅಲ್ಲಿ ಕರ್ಕೊಂಡು ಹೋದ್ರು, ಅವರಿಗೆ ಉಪದೇಶವನ್ನ ಕೊಟ್ಟು ಪುರಾಣಾನುಗ್ರಹ ಮಾಡಿದ್ರು ನಮ್ಮ ರಘುಪ್ರೇಮ ತೀರ್ಥರು. ಬಿಡಲ್ಲ, ಮುಂದೆ ಮುಂದೆ ಭಾಗವತ ಬರೋ ಕಾಲಕ್ಕೆ ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಮಹಿಳೆಗಳು ಬರುತ್ತೆ ಹೇಳ್ತಾ ಬರ್ತೇನೆ. ಮಹಾನುಭಾವರವರು ಸರಿ
ಪರೀಕ್ಷನ್ ಮಹಾರಾಜ ಕಲಿ ಕಾಲಿಗೆ ಬಿದ್ದುಕೊಳ್ಳೆ ಹೇಳ್ತಾ ಇದ್ದಾನೆ. ಕಲಿ ಅಂದ, ಅನುಗ್ರಹ ಮಾಡಬೇಕು, ನೀನು ಹೊರಟು ಹೋಗು, ಯಾಕೆ ತಮ್ಮ ಅಧರ್ಮ ಬಂಧು, ಎಲ್ಲ ನಿನ್ನ ಗ್ಯಾಂಗ್ ಎಲ್ಲ ಬಂದ್ಬಿಡುತ್ತೆ, ನೀನು ಬಂದ್ರೆ ಸಾಕು, ಲೋಭ ದ್ರೋಹ ಮೋಹ ಮದ ಮಾತ್ಸರ್ಯ ಎಲ್ಲ ಜನರಲ್ಲಿ ಬಂದ್ಬಿಡುತ್ತೆ, ನೀನಿಲ್ಲದ ಇರಬೇಡ. ಬಸವಣ್ಣ, ನಂದೇ ಕಾಲ ಬರ್ತಾ ಇದೆ, ಕಲಿಕಾಲ, ನನ್ನೇ ಇರಬೇಡ ಅಂದ್ರೆ ಹೇಗೆ, ಎಲ್ಲಿಗೆ ಹೋಗ್ಲಿ, ಹತ್ತು ದಿಕ್ಕಲ್ಲಿ ನೀವೇ ಕಾಣಿಸ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ಲಿ. ಅದಕ್ಕೆ ಚೂರು ಆಶ್ರಯ ಪಡಬಾರದೆ. ಅವಾಗ ಪರೀಕ್ಷಿನ್ ಮಹಾರಾಜ ಆಲೋಚನೆ ಮಾಡಿದರಂತೆ. ಪರೀಕ್ಷಿನ್ ಮಹಾರಾಜನ ಪರಿಚಯ ದೀರ್ಘದರ್ಶಿ, ಮುಂದಿನದ್ದನ್ನ ಆಲೋಚನೆ ಮಾಡಿ ಅದರ ಫಲವನ್ನ ಕಂಡವರು. ಏನು ದೀರ್ಘದರ್ಶಿತ್ವ, ಈ ಕಲಿ ಇದ್ರೆ ಒಳ್ಳೇದು ಅಂತ ಬಿಟ್ರಂತೆ. ಅಲ್ಲ, ಬಿಟ್ಟದಕ್ಕೆ ನಮ್ಗೆ ಇಷ್ಟ ಅವಸ್ಥೆ ಆಗಿದೆ, ಅವನನ್ನೇ ತೆಗೆದುಬಿಟ್ಟು ಚೆನ್ನಾಗಿರ್ತಾ ಇದ್ವಲ್ಲ ಅಂದ್ರೆ ಹೇಳ್ತಾರೆ, ಕೃತಾದಿಶ ಜನ ರಾಜನ್ ಕಲೌ ಇಚ್ಛಂತಿ ಸಂಭವಂ. ಕೃತಾದಿ ಯುಗಗಳಲ್ಲಿ ದೇವರತ್ರ ವರ ಪಡೆದು ಬೋನಸ್ ಆಗಿ ಒಂದು ಕೇಳ್ತಾ ಇರಂತೆ, ಸ್ವಾಮಿ ಕಲಿಯುಗದಲ್ಲಿ ಸ್ವಲ್ಪ ನಮ್ಮನ್ನು ಹುಟ್ಟಲಿಕ್ಕೆ ಅವಕಾಶ ಕೊಡಯ್ಯ. ಈಗ ಹುಟ್ಟಿ ನಾವೇನ್ ಮಾಡೋದು, ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ, ಅವ್ರು ಹೇಳ್ತಾರೆ, ಹುಟ್ಟಿದಾಗಲಿಂದ ಸಾಯುವ ಪರ್ಯಂತ ನಿನ್ನನ್ನೇ ನೆನೆಯುವ ಸೌಭಾಗ್ಯ ಇರುವ ಜನ್ಮ ಕೊಡು ಅಂತ ಕೇಳಿಕೊಳ್ತಾರೆ. ಆ ರೀತಿಯಲ್ಲಿ ಕಲಿಕಾಲದ ಲಕ್ಷಣವನ್ನು ಹೇಳುತ್ತಾರೆ. ಕಲಿಕಾಲದಲ್ಲಿ ಮಿಕ್ಕ ಯುಗಗಳಂತೆ ಅಲ್ಲ, ಪಾಪ ಮಾಡಿದ ಪಾಪ ನಿಧಾನ ಫಲ ಕೊಡುತ್ತಂತೆ ಕಲಿಕಾಲದಲ್ಲಿ. ಅರಣ್ಯಕಾಚಾರ್ಯ ಹೇಳುತ್ತಾರೆ, ಮಾಡಿದ ಪುಣ್ಯ ಬೇಗ ಫಲ ಕೊಡುತ್ತಯ್ಯ, ಮಿಕ್ಕ ಯುಗಗಳಲ್ಲಿ ಮಾಡಿದ ಪುಣ್ಯ ನಿಧಾನ ಫಲ ಕೊಡುತ್ತೆ, ಕೆಟ್ಟದ್ದು ಮಾಡಿದ್ರೆ ಇನ್ನೇಟ ಕೆಟ್ಟ ಆಗ್ಬಿಡುತ್ತೆ. ರಿವರ್ಸ್ ಆಗಿದೆ ಇಲ್ಲಿ, ಇಷ್ಟೆಲ್ಲ ಅನುಕೂಲ ಕಲಿ ಇದ್ರೆ ಬರುತ್ತೆ. ನಮಗಾಗಿ ಕಲಿಯನ್ನ ಇರಲಿಕ್ಕೆ ಬಿಟ್ರು, ನಾಲ್ಕು ಜಾಗ ಕೊಟ್ರು. ಯಾವುದು? ಜೂಜಾಟ ಆಗುವ ಜಾಗ, ದ್ಯೂತಂ ಪಾನಂ ಸ್ತ್ರೀಯ ಸೂನ. ಹಿಂಸೆ ಎಲ್ಲಿರುತ್ತೆ ಅಲ್ಲಿ ಕಲಿ ಇರ್ತಾನೆ. ಜೂಜಾಟ ಹೆಂಡ, ಹಾಗೆ ಕೆಟ್ಟ ಸ್ತ್ರೀಯರು ಯಾರಿರ್ತಾರೆ ಅಂಥವರ ಹತ್ರ ಈ ಕಲಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸಾಕಾಗಿಲ್ಲ, ಅವನಿಗೆ ಹೇಳ್ತಾನೆ, ನೀವೆಲ್ಲ ಬ್ರಾಹ್ಮಣರು, ಈ ನಾಲ್ಕು ನಿಮ್ಮ ಹತ್ರ ಇರಲ್ಲ, ಮತ್ತೆ ನಿಮ್ಮನ್ನು ಕಾಡಿಸಬೇಕಾದ್ರೆ ಏನ್ ಮಾಡಬೇಕು? ಅರಿಜಾತ ರೂಪಂ ಮದಾಕ್ಷರಬಹು. ಬಂಗಾರವನ್ನ ಕೊಟ್ರಂತೆ, ಈ ಬಂಗಾರದಲ್ಲಿ ಇದ್ದು ಬಿಡು. ಬಂಗಾರ ಏನ್ ಮಾಡುತ್ತೆ ನೋಡಿ, ಏನಿದ್ರು ಸಾಲಿಗ್ರಾಮ ಇದ್ರು ಇಲ್ಲ ಅಂಗಿದ್ರು ಬಂಗಾರ ಸರ ಒಂದು ಉಂಗರ ಅಂತ ಹಾಕಿರ್ತಾರಲ್ಲ, ಹೌದು. ಯಾಕದು ಕಾರಣ? ಇನ್ನೊಂದು ಪ್ರಮಾಣ, ಮೈ ಮೇಲೆ ಬಂಗಾರ ಇದ್ರೆ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ಪ್ರಮಾಣಗಳು ತುಂಬಾ ಇವೆ. ನಾವು ಬಂಗಾರ ಇಟ್ಕೊಳ್ತೀವಿ, ಇಟ್ಕೊಂಡಾಗ ಕಲಿ ಬರ್ತಾನೆ, ಅಲ್ಲೇ ಕೂತಿರ್ತಾನೆ. ಬಂಗಾರ ಎಲ್ಲಿರುತ್ತೋ ಅಲ್ಲಿ ಕಲಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಕಲಿ ಸ್ಥಾನ ಕೊಟ್ರು. ತದನಂತರ ಬರ್ತಾ ಇದ್ದಾರೆ, ಬೇಟೆಗೆ ಹೊರಡತಾ ಇದ್ದಾರೆ. ಕತೆ ಗೊತ್ತು, ಹೌದಾನೆ? ಬೇಟೆಗೆ ಹೊರಟಂತವರಿಗೆ ತುಂಬಾ ಸುಸ್ತಾಯಿತು, ಬಾಯಾರಿಕೆ ಆಯಿತು. ಅಲ್ಲಿಗೆ ಹೋಗ್ತಾರೆ, ಎಲ್ಲೂ ನೀರಿಲ್ಲ. ಶಮೀಕರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಶಮೀಕರು ಧ್ಯಾನ ಯೋಗದಲ್ಲಿದ್ದಾರೆ. ಅವರನ್ನ ಕೇಳುತ್ತಾನೆ ರಾಜ, ಚೂರು ನೀರು ಬೇಕು. ಮಾತಾಡಲಿಲ್ಲ, ಯಾಕೆ? ಧ್ಯಾನದಲ್ಲಿದ್ರು. ಅವಾಗ ರಾಜ ಅಂದುಕೊಳ್ತಾ ಇದ್ದಾನೆ, ಇಂಥ ಮಹಾನುಭಾವ ಅಪಾರ್ಥ ಆಯಿತು. ಏನಂತ, ಈ ಬ್ರಾಹ್ಮಣ ನನಗೆ ನೀರು ಯಾಕೆ ಕೊಡತಾ ಇಲ್ಲ ಅಂದರೆ, ಯಾವುದೋ ಕ್ಷತ್ರಿಯ ನಾಯಿಯಂತೆ ನಮ್ಮನ್ನ ಮನೆ ಕಾವಲಿರುವಂಥವ ಬಂದಿದ್ದಾನೆ ಅಂತ ಹೀಯಾಡಿಸ್ತಾ ಇದ್ದಾನೆ. ಇದು ಅಪಾರ್ಥ ಬಂತು ತಲೆಯಲ್ಲಿ. ಆ ರೀತಿಯ ಅಪಾರ್ಥ ಮಾಡಿಕೊಳ್ಳುವನಲ್ಲವೇ ಅಲ್ಲ, ಯಾಕೆ? ಪ್ರಾರಬ್ಧ ಕರ್ಮ ಕೂತಿತ್ತು. ಅದಕ್ಕೆ ಸತ್ತ ಹಾವನ್ನ ಆತನ ಅವರ ಕೊರಳಲ್ಲಿ ಹಾಕಿ ಹೋಗ್ತಾನೆ. ಅದ್ಯಾಕೆ ಹಾಕ್ಬೇಕು ಅಂದ್ರೆ, ರಾಜನೊಳಗೆ ಭಗವಂತನಿರ್ತಾನೆ, ಅಂಥ ಭಗವಂತನನ್ನ ಗುರುತಿಸಿ ಯಾರು ಸನ್ಮಾನ ಮಾಡಲ್ಲ ಅಂಥವ್ರು ಬದುಕಿದ್ರು ಸತ್ತಂತೇನೆ ಅಂತ ಅರ್ಥ ಬರುವ ರೀತಿಯಲ್ಲಿ ಸತ್ತ ಹಾವನ್ನ ಕೊರಳಲ್ಲಿ ಹಾಕಿ ಹೋದದ್ದು. ಇತ್ತ ಭಾರತದಲ್ಲಿ ಬರುತ್ತೆ. ಶಮೀಕರ ಮಗ ಶೃಂಗಿ ಆಟ ಆಡತಾ ಇದ್ದಾನೆ. ಎಲ್ಲ ಹುಡುಗರು ಸೇರಿದಾಗ ಹೇಳುತ್ತಾನೆ ಶೃಂಗಿ, ನಮ್ಮಪ್ಪ ಎಷ್ಟು ತಪಸ್ವಿ ಗೊತ್ತಾ. ಎಲ್ಲ ಹೇಳ್ತಾ ಇದ್ರೆ ಒಬ್ಬ ಬಂದ, ನಿಮ್ಮಪ್ಪ ಏನೋ ನನಗೆ ಗೊತ್ತಾಯಿತು. ಏನು?
ರಾಜ ಬಂದಿದ್ದ, ಸತ್ತ ಹಾವನ್ನ ಕೊರಳಲ್ಲಿ ಹಾಕಿದ್ರೆ ಹಾಗೆ ಕೂತಿದ್ದ ನಿಮ್ಮಪ್ಪ, ಏನ್ ನಿಮ್ಮಪ್ಪ ಅಂತ ಸಿಟ್ಟು ಬಂತು. ಈಗೆಲ್ಲ ಭಾಗವತದಲ್ಲಿ ಬರಲ್ಲ, ಭಾರತದಲ್ಲಿ ಬರುತ್ತೆ. ಅವಾಗ ಓಡಿ ಬರ್ತಾನೆ, ನೋಡಿ ಸಿಟ್ಟಿನಿಂದ ಶಾಪ ಕೊಡ್ತಾನೆ. ವಾಗ್ವಜ್ರಂ ವಿಷಸರ್ಜ, ವಾಗ್ವಜ್ರ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿಕೊಡುತ್ತಾನೆ ಶಾಪ. ಹೇಗೆ? ಕೌಶಿಕಿ ಅಪ ಉಪಸ್ಪೃಶ್ಯ. ಮಿಕ್ಕವರೆಲ್ಲ ಬರೋದು, ಕುಶಾ ನದಿ ಇದೆ, ಆ ನದಿಯ ನೀರಿನಿಂದ ಆಚಮನ ಮಾಡಿ ಶಾಪ ಕೊಟ್ಟರು. ನದಿಯೇ ಇದ್ರೆ ನೀರಿಗಾಗಿ ರಾಜೇ ಆಗಿ ಬರ್ತಿದ್ದ, ಅಲ್ಲೇ ಕುಡಿಯುತ್ತಾ ಇದ್ದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೌಶಿಕಿ ಎಂಬುದಕ್ಕೆ ಕುಶಪಾಣಿ ದರ್ಭೆಗಳನ್ನ ಹಿಡ್ಕೊಂಡು ಶಾಪ ಕೊಟ್ಟ. ಏಳನೇ ದಿವಸ ತಕ್ಷಕ ಕಚ್ಚಿ ರಾಜ ಸತ್ತು ಹೋಗಲಿ ಎಂಬ ಶಾಪ. ಆ ಶಾಪವನ್ನ ಕೊಟ್ಟು ಮಗು ಅಳ್ಳಕ್ಕೆ ಶುರು ಮಾಡಿದ. ಯಾಕೆ ಅಂದ್ರೆ ತಪಶಕ್ತಿ ಇದ್ದಷ್ಟು ಕಾಲ ಒಳ್ಳೆ ಎನರ್ಜಿ ಇರುತ್ತೆ, ಅದು ಶಾಪದ ಮೂಲಕ ಹೋಗಿಬಿಟ್ರೆ ಸುಸ್ತಾಗಿ ಬಿಡುತ್ತೆ. ಅದಕ್ಕೆ ಮಗು ಅಳತಾ ಇದ್ರೆ ಅವಾಗ ಶಮೀಕರಿಗೆ ಎಚ್ಚರ ಆಗ್ತಾ ಇದೆ. ಅಲ್ಲ, ರಾಜ ಕೂಗಿದ್ರು ಎಚ್ಚರ ಆಗಿಲ್ಲ, ಮಗ ಅಷ್ಟರೇ ಎಚ್ಚರ ಆಯಿತಾ? ಅವಾಗ ಹೇಳ್ತಾರೆ, ಎಚ್ಚರ ಆಗೋದು ಮಗ ಅಳೋದು ಒಂದೇ ಸಮಯಕ್ಕಾಯಿತು, ಬೇರೇನಾದ ಆದರೂ ಹೇಳಲ್ಲ ಅವರು, ಮಗ ಹತ್ರ ಹೇಳ್ತಾರ. ಅವರು ಹೇಳೋದು ಮಗ ಅಳೋದು ಒಂದೇ ಸಮಯಕ್ಕಾಯಿತು, ಕೇಳು ಯಾಕೆ ಅಳತಾ ಇದೀಯ? ಹೀಗೆ ರಾಜ ಬಂದಿದ್ದ, ಶಾಪ ಕೊಟ್ಟೆ. ಹೇ, ಎಂಥ ಕೆಲಸ ಮಾಡಿದೀಯ? ರಾಜರು ನಮ್ಮ ರಕ್ಷಣೆ ಮಾಡ್ಲಿಕ್ಕಿದ್ದವರಯ್ಯ, ಅಂಥವರಿಗೆ ಶಾಪ ಕೊಟ್ಟಿದೀಯಲ್ಲ, ಸರಿಯಲ್ಲ. ತುಂಬಾ ತರಾಟೆಗೆ ತಗೊಳ್ತಾರೆ. ತಗೊಂಡು ಕೊನೆಗೆ ರಾಜನಿಗೆ ತಿಳಿಸಿ ಬಿಡೋಣ, ನೋಡಯ್ಯ ನಿನಗೆ ಸಾವು ಕಾದಿದೆ. ಅಲ್ಲಿ ಪ್ರಶ್ನೆ ಬರುತ್ತೆ, ಮಗ ಕೊಟ್ಟ ಶಾಪವನ್ನ ಅವ್ರು ಯಾಕೆ ತೆಗೀಲಿಲ್ಲ? ಅವ್ರು ನೋಡುತ್ತಾರೆ ಜ್ಞಾನ ದೃಷ್ಟಿಯಿಂದ, ರಾಜನಿಗೆ ಒಂದು ವಾರಕ್ಕಿಂತ ಆಯುಷ್ಯವೇ ಇಲ್ಲ. ಮಗನ ಶಾಪ ನೆಪ ಮಾತ್ರ, ಮಗ ಶಾಪ ಕೊಡದಿದ್ರೂ ಸತ್ತು ಹೋಗ್ತಾನೆ ರಾಜ. ಅವಾಗ ನೋಡುತ್ತಾರೆ ದೇವರ ಕರುಣೆಗೆ ಕೈ ಜೋಡಿಸ್ತಾರೆ, ಮಗನ ಮೂಲಕ ಶಾಪ ಕೊಡಿಸಿ ರಾಜನಿಗೆ ಆ ಶಾಪದ ಮೂಲಕ ಸಾವಿನ ವಾರ್ತೆ ಗೊತ್ತಾಗಿ ಪ್ರಾಯೋಗವೇಶಕ್ಕೆ ಕೂತರೆ ಶುಕ ಮಹರ್ಷಿಗಳು ಬಂದು ಭಾಗವತ ಹೇಳಬೇಕಾಗಿತ್ತು. ಇಷ್ಟಕ್ಕೂ ಕಾರಣ ಯಾವುದಾಯಿತು ಅಂದರೆ ಆ ಮಗು ಕೊಟ್ಟ ಶಾಪ. ಅದಕ್ಕೆ ಶಾಪ ಉಪಸಂಹಾರ ಮಾಡದೆ ರಾಜನಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ಮುಂದಿನ ಸಿದ್ಧತೆ ಮಾಡಿಕೋ. ರಾಜ ನೋಡಿದ, ಮೊದಲೇ ರಾಜ್ಯದ ಮೇಲೆ ವ್ಯಾಮೋಹ ಇಲ್ಲದೆ ಇದ್ದ, ತೃಣದಂತೆ ಅದನ್ನ ಪಕ್ಕಕ್ಕಿಟ್ಟು ಪ್ರಾಯೋಗ ವೇಷಕ್ಕೆ ಕೊಡುತ್ತಾ ಇದ್ದಾರೆ. ಏನು ಪ್ರಾಯೋಗ ವೇಷ? ಅನ್ನ ನೀರು ಇಲ್ಲದೆ ಪ್ರಾಣತ್ಯಾಗ ಮಾಡುವುದು, ಬರೇ ಒಣ ಪ್ರಾಣತ್ಯಾಗ ಅಲ್ಲ, ಹರಿ ಕಥೆಯನ್ನ ಕೇಳತ ಹರಿಚಿಂತನೆಯನ್ನು ಮಾಡತ ಪ್ರಾಣತ್ಯಾಗ ಮಾಡುದು. ಅಂಥ ಸ್ಥಿತಿಗೆ ಅವರು ಬರ್ತಾ ಇದ್ದಾರೆ, ನದಿ ತೀರಕ್ಕೆ ಬರ್ತಾ ಇದ್ದಾರೆ, ಗಂಗಾ ದಡಕ್ಕೆ ಬರ್ತಾ ಇದ್ದಾರೆ. ಹೇಳ್ತಾರೆ ಗಂಗಾ ದಡದಲ್ಲಿ ಅಂತ ಹೇಳಿದಾಗ, ಇಲ್ಲಿ ಭಾಗವತ ಗಂಗಾ ದಡದಲ್ಲಿ ಅಂತ ಹೇಳುತ್ತೆ. ಭಾರತದಲ್ಲಿ ಗಂಗಾ ದಡದಲ್ಲಿ ನಿರ್ಮಿತವಾದ ಏಕಸ್ತಂಭ ದೊಡ್ಡ ಭವನ, ಒಂದು ಕಂಬ, ಕಂಬದ ಮೇಲೆ ಭವನ ಕಟ್ಟಿದ್ದಾರೆ ದೊಡ್ಡದು, ಅಲ್ಲಿ ತೂತ ರಾಜ. ಯಾವುದು ಕರೆಕ್ಟು ಅಂತ ಹೇಳಿದರೆ ಆಚಾರ್ಯರು ನಿರ್ಣಯ ಕೊಡುತ್ತಾರೆ, ಏಕಸ್ತಂಭ ಪ್ರಾಸಾದೇ ಎಂಬುದನ್ನೇ ಉತ್ತರ ಕೊಡುತ್ತಾರೆ. ಅದೆಷ್ಟು ದೊಡ್ಡದಿತ್ತು ಅಂದ್ರೆ ಎಲ್ಲಾ ಋಷಿಕುನಿಗಳು ಹಿಡಿಯುವಷ್ಟು ದೊಡ್ಡದಿತ್ತು. ಅಲ್ಲಿಗೆ ಆ ರಾಜ ಕೂತಿರುವಾಗ ಎದುರಿಚ್ಛಯ ಅಂದುಕೊಳ್ಳದೆ ಎಲ್ಲ ಋಷಿಗಳು ಬಂದ್ರಂತೆ. ಇಲ್ಲ, ಎದುರಿಚ್ಛಯ ಅಂದ್ರೆ ಭಗವದ್ ಇಚ್ಛಯ ಅಂತ ಹೇಳ್ತಾರೆ. ದೇವರ ಇಚ್ಛೆಯಿಂದ ಎಲ್ಲ ಋಷಿ ಮುನಿಗಳು ಬಂದು ಸುತ್ತು ಸೇರತಾ ಇದ್ದಾರೆ. ಯಾರ್ಯಾರು ಬಂದ್ರು? ಇಬ್ಬರು ಹೆಸರು ಹೇಳ್ತೀವಿ ಸಾಕಲ್ಲ ಅಂದ್ರು. ಯಾರು ಬಂದ್ರು? ವೇದವ್ಯಾಸರು ಬಂದ್ರಂತೆ, ಪರಶುರಾಮ ದೇವರು ಬಂದ್ರಂತೆ. ಯಾರು ಬಾಯಿ ಬಿಟ್ಟಂತ ಬಿಚ್ಚಿಲ್ಲ, ಯಾಕೆ ಗುರುಗಳು, ಅವರ ಗುರುಗಳೇ ಬರಬೇಕು. ಬಂದ್ರು, ಯಾರು ಬಂದ್ರು ಹೇಳ್ತಾ ಇದ್ದಾರೆ. ದ್ವಿಷ್ಟ ವರ್ಷಂ, ದ್ವಿ ಅಷ್ಟ, ಎರಡು ಇಂಟ ಎಂಡು ಎಷ್ಟು? ಹದಿನಾರು ವರ್ಷ. ತುಂಬಾ ವಯಸ್ಸಿದೆ, ಹದಿನಾರು ವರ್ಷದ ಪ್ರಾಯದಂತೆ ನೋಡ್ಲಿಕ್ಕಿದ್ದಾರೆ. ದಿಗಂಬರರಾಗಿದ್ದಾರೆ, ಸುಂದರರಾಗಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಅವರ ಸುಂದರವಾದ ಶರೀರ ವರ್ಣನೆ ಮಾಡುತ್ತಾರೆ. ಯಾಕ್ರಿ ಮಾಡಬೇಕು ಅಂದ್ರೆ, ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್,
ಗುರುಗಳ ಪಾದ ಮೊದಲುಕೊಂಡು ಶಿರಪದಿ ಅಂತ ಆಕೃತಿ ನೆನಪಿರಬೇಕಂತೆ. ಹೇಗ್ ನೆನಪಿರಬೇಕು? ಒಂದು ಕಥೆ ಹೇಳೋಣ. ಏನು ನಡೆದದ್ದೆ? ಪುರಂದರದಾಸರ ಮನೆ. ಹೆಂಡತಿ ಪಾಪ ನಿತ್ಯ ಬೆಳಿಗ್ಗೆ ನೀರು ಚೆಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಹೋದರೆ ಮೊದಲೇ ಯಾರೋ ಮಾಡಿಬಿಡ್ತಾ ಇದ್ರು. ಯಾರು ಮೊದಲೇ ಬರ್ತಾರೆ? ಎಚ್ಚತ್ತು ರಾತ್ರಿ ಎಲ್ಲ ಇದ್ದು ನೋಡಿದರೆ ಯಾರೋ ಹೆಣ್ಮಕ್ಕಳೆಲ್ಲ ಬಂದು ಮಾಡ್ತಾರೆ. ಸರಸರನೇ ಹೋಗಿ ಬಿಡ್ತಾಳೆ. ಹೋಗಿ ಯಾರು ನೀವು? ನಾನು ಗಂಗಾ, ಯಮುನಾ, ಸರಸ್ವತಿ ಎಲ್ಲ ಹೇಳ್ತಾರೆ. ನೀವ್ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಜನ ಬಂದು ಪಾಪ ಬಿಟ್ಟು ಬಿಟ್ಟು ಹೋಗ್ತಾರೆ, ಆ ಪಾಪ ಕಳ್ಕೊಳ್ಳಿಕ್ಕೆ ಇಂಥವರ ಮನೆ ಮುಂದೆ ಈ ಚರ್ಯ ಮಾಡ್ತಾ ಇದ್ದೀವಿ. ಇದು ಪುರಂದರದಾಸರ ಗತ್ತು. ಒಂದ್ ದಿವಸ ಆಕೆಗೆ ಬೆಳಗಿನ ಜಾವ, ಬಹಳ ಬೆಳಗ್ಗೆ ಯಾರೋ ಒಬ್ಬರು ಕುಟೀರ ಸುತ್ತ ತಿರುಗಾಡ್ತಾ ಇರೋದು ಆಕೆಗೆ ಮನಸ್ಸಿಗೆ ಬರುತ್ತೆ. ಯಾರದು? ತಾನೊಬ್ಬಳೇ ಹೋಗದೆ ಮಗನನ್ನ ಎಬ್ಬಿಸಿ ಕರ್ಕೊಂಡು ಹೋಗ್ತಾಳೆ. ಆ ಮಗನೇ ಹಾಡಲ್ಲಿ ಬರೀತಾರೆ, ಗುರು ಪುರಂದರದಾಸರು ಅಂತ ಅವರೇ ಹಾಡನ್ನ ಬರೀತಾರೆ. ಪತಿಗೆ ಪೇಳ ಬೇಡಮ್ಮ ಅಂತ ಹಾಡು ಅದರಲ್ಲಿ ಹೇಳುತ್ತಾರೆ. ಆಕೆ ಹೋಗಿ ದೀಪವನ್ನ ಆ ವ್ಯಕ್ತಿಯ ಮುಖಕ್ಕೆ ಹಿಡಿತಾಳೆ. ಯಾರದು ಅಂದ್ರೆ ವ್ಯಾಸರಾದರು. ಏನ್ ಮಾಡ್ತಾ ಇದ್ರು? ಪುರಂದರದಾಸರ ಮನೆಯ ಸುತ್ತು ಹೆಜ್ಜೆ ನಮಸ್ಕಾರ ಹಾಕ್ತಿದ್ರಂತೆ. ಏನಿದು ನೀನು ಈ ತರ? ನನ್ನ ಗುರುಗಳಮ್ಮ, ನನ್ನ ತಾಯಿ ಹೊಟ್ಟೆಯಲ್ಲಿ ನಾನಿರುವಾಗ 100 ವರ್ಷ ಪಾಠ ಮಾಡಿದ ಗುರುಗಳು ನಾರದರಿವರು ಬಂದಿದ್ದಾರೆ. ಇವಾಗೇನೋ ನಾನು ಸ್ವಾಮಿ ಅಂತ ಇದ್ದೇನೆ, ಅವರಿಗೆ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಗುಟ್ಟಾಗಿ ಬಂದು ಹೋಗ್ತಾ ಇದ್ದೇನೆ. ನಿನ್ನ ಗಂಡಗೆ ಹೇಳಬೇಡ, ಹೇಳಿದ್ರೆ ಮತ್ತು ಬರಬೇಡ್ರಿ ಅಂದು ಬಿಡ್ತಾರೆ. ಮತ್ತು ನಂಗೆ ಬರ್ಲಿಕ್ಕಾಗಲ್ಲ, ಪತಿಗೆ ಪೇಳ ಬೇಡಮ್ಮ ಅಂತ ಹೇಳ್ತಾರೆ. ಆಕೆ ಸುಮ್ಮನೆ ಬಿಡ್ತಾಳೆ. ಆದರೆ ನೋಡಿ, ಎಲ್ಲಿಗೆ ಬಂದೆ ಅಂದ್ರೆ ಪುರಂದರದಾಸರು ಹೊರಗೆ ಬರ್ತಾರೆ. ಅವರು ಯಾಕೋ ಅವರು ಭೂಮಿಯ ಕಡೆಗೆ ಅವರ ದೃಷ್ಟಿ ಹೋಗುತ್ತೆ, ಬಗ್ಗಿ ಬಿಡ್ತಾರಲ್ಲಿ ಆ ಹೆಜ್ಜೆ ಗುರುತು ಬಿದ್ದಿರುತ್ತೆ. ಅದು ನೋಡಿ 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 ಕೇಳ್ತಾರೆ ಹೆಂಡತಿಯನ್ನು, ಯಾರು ಬಂದಿದ್ರು ಹೇಳು, ಯಾರು ಬಂದಿದ್ರು ಹೇಳ್ತಾರೆ. ಅಲ್ಲ, ಭೂಮಿಯಲ್ಲಿ ನೀವು ನಡೀತೀರ, ಯಾರು ಹೆಜ್ಜೆ ಗುರುತು ನಮ್ಗೆ ಗೊತ್ತಾಗತ್ತ? ಗೊತ್ತಾಗಲ್ಲ. ಮತ್ತೆ ಆಕೆ ಬಂದು ಏನ್ರಿ ಕೇಳ್ತೀರಾ? ಯಾರು ಬಂದ್ರು ಹೇಳು, ಈ ಗುರುತು ಬೇರೆನೇ ಇದೆ. ಅವಾಗ ಬಾಯಿ ಬಿಟ್ಟು ಹೇಳ್ತಾಳೆ, ಅಲ್ಲ ರೀ ಅನ್ನುವಾಗ ಅವರು ಹೇಳ್ತಾರೆ, ಇದು ಯಾರದ್ದೋ ಅಲ್ಲ, ನನ್ನ ಗುರುಗಳಾದ ವ್ಯಾಸರಾದರ ಪಾದ ಮುದ್ರೆ. ಅದು ಹೇಗ್ರಿ ಗೊತ್ತಾಗುತ್ತೆ ಕಾಲಿದು ಅಂದ್ರೆ? ವ್ಯಾಸರಾದರ ಪಾದವನ್ನ ಎಷ್ಟು ತಲೆಯಲ್ಲಿ ಏಕಾಗ್ರದಿಂದ, ವ್ಯಾಸರಾದರ ಪಾದ ಆ ಬೆರಳು ಅದು ಹೇಗಿದೆ, ಅದು ನೆಲದ ಮೇಲೆ ಬಿದ್ರೆ ಅದು ಅಚ್ಚು ಹೇಗೆ ಬೀಳುತ್ತೆ ಅಂತ ಸತತ ಚಿಂತನೆ ಮಾಡಿ ಮಾಡಿ ಆ ಪಾದ ಮುದ್ರೆ ನೋಡಿದ ಕೂಡಲೇ ಇದು ವ್ಯಾಸರಾದರದ್ದು ಅಂತ ಹೇಳಬೇಕಾದ್ರೆ ಅದೆಷ್ಟು ಗುರುಪಾದವನ್ನ ಚಿಂತನೆ ಮಾಡಿರಬೇಕು. ಸತ್ಯವಾದ ವಿಚಾರ, ಗುರುಗಳನ್ನ ಮುದ್ರೆ ಹಾಕೊಂಡಿದ್ದಾರೆ ಅವರು. ಅವಾಗ ಆಕೆ ಹೇಳುತ್ತಾಳೆ, ಸತ್ಯ ನೀವು ಹೇಳಿದ್ದು, ವ್ಯಾಸರಾದರೆ ಬಂದಿದ್ರು. ಓಡುತ್ತಾರೆ ಯಾರು? ಪುರಂದರದಾಸರು ಸಭೆಗೆ ಓಡಿ ವ್ಯಾಸರಾದರನ್ನ ಹೊಗಳಿ ಪಕ್ಕಕ್ಕೆ ಬಂದು ನಿಮ್ಮ ಮೇಲೆ ಬರಬೇಡಿ ಅಂತ ಹೇಳಿ, ನೀವೆಲ್ಲ ಹೀಗ್ ಬಂದ್ರೆ ಜಗತ್ತೇನಂದುಕೊಳ್ಳುತ್ತೆ, ಹೀಗ್ ಮಾಡಬೇಡಿ, ನೀವು ಸ್ವಾಮಿಗಳು ನನ್ನ ಗುರುಗಳು ಬರಬಾರದು ಅಂತ ಹೇಳಿ ಮತ್ತು ಹೋಗಿಬಿಡ್ತಾರೆ. ಯಾಕೆ ಎಲ್ಲಿಗೆ ಬಂದೆ? ಅಪಾದ ಮೌಳಿ ಪರ್ಯಂತಂ ಗುರುಣ ಅಕೃತಿ ಸ್ಮರೇತಂದ್ರೆ ಸುಮ್ಮನೆ ಸ್ಮರಣೆ ಅಲ್ಲ, ಅವರ ಇಡೀ ಶರೀರ ಪ್ರಿಂಟ್ ಆಗಿರಬೇಕು ತಲೆಯಲ್ಲಿ, ಅದಕ್ಕೆ ದೃಷ್ಟ ಅಂತ ಹೇಳಿದೆ. ಹಾಗೆ ಮಾಡೋರು ಇದ್ದಾರೆ ಅಂದ್ರೆ ಮಾಡೋರು ಪುರಂದರದಾಸರು, ಹಾಗೆ ಎಲ್ಲ ಜ್ಞಾನಿಗಳು ಮಾಡಿದ್ದಾರೆ. ಆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಅವರು ಗೋದೋಹನ ಕಾಲದಷ್ಟು ಮಾತ್ರ ಗೃಹಸ್ಥರ ಮನೆ ಮುಂದೆ ನಿಲ್ತಾ ಇದ್ರಂತೆ ಭಿಕ್ಷೆಗಾಗಿ. ಅವರು ಬೇಕಾಗಿದ್ದಲ್ಲ, ಉಪವಾಸ ಪರಾಯಣರವರು, ಆದರೆ ಜನರನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ರು. ಆ ಕಡ ಹಾಲು ಒಂದು ಸಲ ಕರೆಯಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ನಿಲ್ತಾ ಇದ್ರು. ಬಂದು ಹಾಕಿದ್ರ ಸರಿ, ಮುಂದಕ್ಕೆ ಹೋಗ್ಬಿಡ್ತಾ ಇದ್ರು. ಅಲ್ಲಿ ಯಾರು ಹಾಕಿದ್ರೆ ಉಪವಾಸ, ಹಾಗೆ ಹಾಗೆ ಮಾಡಿದ್ರು. ಅಂಥ ಮಹಾನುಭಾವರು ಬಂದ್ರು. ಅದು ಶುಕಾಚಾರದಲ್ಲಿ ಸರಿ ಹೋಗುತ್ತೆ, ನಮ್ಮಂಥವ್ರಿಗಾಗುತ್ತಾ? ಹಾಗೆ ಮಾಡಿದವರೇ ರಘುಪ್ರೇಮ ತೀರ್ಥರು. ಮಹಾನುಭಾವರು ಮನೆಯಲ್ಲಿ ಮಣಗಟ್ಲೆ ಬಂಗಾರ,
ಬೆಳ್ಳಿ ಎಲ್ಲ ದಾನ ಮಾಡಿದ್ರು. ಹೊರಗೆ ಬಂದು ಮನೆ ಮೇಲೆ ಚಿಲ್ಲರೆ ಸುರಿದು ತುಳಸಿ ಹಾಕಿ ಬ್ರಾಹ್ಮಣರ ಕರೆದು ದಾನ ಕೊಟ್ಟು ಬಿಟ್ಟು ಇನ್ನೇನು ಉಳಿದಿಲ್ಲ, ಉಟ್ಟ ಹೊದ್ದ ಬಟ್ಟೆ, ಹಾಗೆ ಕಾಶಿಗೆ ಹೊರಡುತ್ತಾರೆ. ನನ್ನ ಗುರುಗಳು ಯಾರು ಅಂತ ಹುಡುಕ್ತಾ ಹೊರಡುತ್ತಾರೆ. ಹೋಗೋ ಕಾಲಕ್ಕೆ ದೇವರ ಪೆಟ್ಟೆ ಇಟ್ಕೊಂಡ್ರೆ ಮತ್ತ ಯಾರು ಕಳ್ಳರ ಕಾಟ ಇರುತ್ತೆ ಅಂತ ಸಾಲಿಗ್ರಾಮ ಜುಟ್ಟಲ್ಲಿ ಕಟ್ಟಿಕೊಂಡು ಹೋಗ್ತಾರೆ. ಸಾಲಿಗ್ರಾಮ ಜುಟ್ಟಲ್ಲಿ ಕಟ್ಟಿಕೊಂಡಿದ್ದು ಒಂದು ಹೊತ್ತದ್ದು ಒಂದು ಹುಟ್ಟದ್ದು ವಸ್ತ್ರ, ಕಾಲ್ನಡಿಗೆಯಲ್ಲಿ ಕಾಶಿಗೆ ಪ್ರಯಾಣ, ಊಟ ಇದೆ, ಬ್ರಾಹ್ಮಣರ ಮನೆ ಮುಂದೆ ನಿಲ್ಲೋದು, ಇಷ್ಟೇ ಕಾಲ ನಿಲ್ಲಬೇಕು, ಹೋಗ್ತಾ ಇರಬೇಕು. ಅವರು ಹಾಕಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಉಪವಾಸ ಹಾಕಿದ್ರೆ ನೀವೇನು ಹಾಕ್ತೀರಾ? ಯಾರೋ ಬಂದ್ರೆ ಅಕ್ಕಿ ಹಾಕ್ತೀರಾ, ಏನಾದ್ರೂ ಪದಾರ್ಥ ಕೊಡ್ತೀರಾ, ಅನ್ನ ಕೊಡ್ತೀರಾ? ಇಲ್ಲಲ್ಲ. ಭಿಕ್ಷೆ ಬೇಡಿದಾಗ ಕೈಗೆ ಅಕ್ಕಿ ಬಿದ್ರೆ ಅಕ್ಕಿ ತಿಂದಿರ್ತಾ ಇದ್ರು, ಹಿಟ್ಟು ಬಿದ್ರೆ ಹಿಟ್ಟೇ ತಿಂದು ಹೋಗೋದು, ಮತ್ತ ಬೇಸಿಗೆ ಪಾತ್ರೆ ಕಡ್ಡಿಗೆ ಏನೂ ಇಲ್ಲ. ಈ ತರ ಕಾಶಿ ಪರ್ಯಂತ ಅಪರೂಪವಾದ ಯಾತ್ರೆ ಮಾಡಿ ರುದ್ರದೇವರ ಪ್ರಾರ್ಥನೆ ಮಾಡಿ ಮರಳುತ್ತಾರೆ. ನನ್ನ ನಿಜವಾದ ಗುರುಗಳು ಯಾರು ತೋರಿಕೊಡಿ ಅಂತ ಹೇಳಿದಾಗ ಸ್ವಪ್ನದಲ್ಲಿ ರುದ್ರದೇವರು ಹೇಳುತ್ತಾರೆ, ನಿಮ್ಮ ಗುರುಗಳು ನಿಮ್ಮ ಪಕ್ಕೂರಲ್ಲೇ ಇದ್ದಾರೆ. ಎಲ್ಲಿ? ಅರಳೇ ಕಟ್ಟಿ ನರಸಿಂಹಾಚಾರ್ಯರು ಅಂತ, ಹತ್ತಿ ಬೆಳಗಳು ಅಂತ ಆದೋನಿ ಹತ್ರ ಇದೆ. ಆ ಮಹಾನುಭಾವರೇ ನಿಮ್ಮ ಗುರುಗಳು. ಏನಿನ್ನ ಇದೇನ ಮೊದಲೇ ಹೇಳಿಬಿಟ್ಟಿದ್ರೆ ಕಾಶಿ ಪರ್ಯಂತ ನಡ್ಕೊಂಡು ಬರೋದು ತಪ್ಪಾ ಇತ್ತಲ್ಲ ಅಂದ್ರೆ, ಆ ಕಾಶಿ ಪರ್ಯಂತ ನಡೆದದ್ದಕ್ಕೆ ಗುರುಗಳ ದರ್ಶನ ಆಯಿತು. ಅವ್ರು ಬರ್ತಾರೆ ಪುನಃ ಕಾಶಿ ನಡ್ಕೊಂಡು ಬರ್ತಾರೆ, ಬಂದು ಹತ್ತಿ ಬೆಳೆಗಳಿಗೆ ಬರ್ತಾರೆ. ಗುರುಗಳ ಮುಖ ಶಿಷ್ಯನಿಗೆ ತೋರಿದ್ರು, ಶಿಷ್ಯನ ಮುಖ ಗುರುಗಳಿಗೆ ತೋರಿದ್ದಾರೆ. ಇಬ್ಬರಿಗೂ ಪರಿಚಯ ಇಲ್ಲ, ಬರ್ತಾರೆ, ಬಂದು ನಿಂತರೆ ಪಾಠ ಮಾಡುತ್ತಾ ಇರ್ತಾರೆ. ಅರಳಿಕಟ್ಟೆ ಆಚಾರ್ಯರು ಇವರನ್ನ ತಲೆ ಎತ್ತಿ ನೋಡಿ, ಬರಯ್ಯ ನಿನಗಾಗಬೇಕಾಗಿದ್ದೇನೆ. ಶಾಕ್ ಅಂದ್ರೆ ಹೇಗಿರುತ್ತೆ, ಪರಿಚಯ ಇಲ್ಲದ ವ್ಯಕ್ತಿ ನೆನಾಗಬೇಕಾಗಿದ್ದೇನೆ ಅಂದ್ರೆ ಅವ್ರು ಹೇಗಾಗಿರಬೇಕು? ಇದೇ ಒಂದು ಆಶ್ಚರ್ಯಕರವಾದ ಘಟನೆ ನಡೆದದ್ದು ಜಯೇಶ ವಿಠ್ಠಲರಿಗೆ. ಜಯೇಶ ವಿಠ್ಠಲರಿಗೆ ಅವರು ಬಂದು ವಿಜಯರಾಮಚಂದ್ರರಾಯರ ಮನೆ ಮುಂದೆ ಇರ್ತಾರೆ. ಅವರು ಹೊರಗೆ ಹೋಗಿರ್ತಾರೆ, ವಿಜಯರಾಮಚಂದ್ರರಾಯರು ಅವರ ಗುರುಗಳು. ಹೋಗ್ತಾ ಮನೆಯಲ್ಲಿ ಹೇಳಿ ಹೋಗಿರುತ್ತಾರೆ, ಇಂಥ ವ್ಯಕ್ತಿ ಬರ್ತಾರೆ, ಅವರಿಗೆ ಊಟಕ್ಕೆ ಹಾಕಿ ಕೂಡಿಸಿ ನಾನು ಬರ್ತೇನೆ. ಅವಾಗ ಒಳಕರೆದು ಅವರನ್ನ ಊಟ ಮಾಡಿ ನಿಮಗೆ ವಸ್ತ್ರ ಕೊಟ್ಟಿದ್ದಾರೆ, ಇದು ಯಾರ ವಸ್ತ್ರ? ಗುರುಗಳು ಉಟ್ಟ ವಸ್ತ್ರ ಅಂತ ಹೇಳಿದರೆ, ವಸ್ತ್ರ ಕೊಟ್ಟರೆ ಇವರು ಒದ್ದೆಯಲ್ಲಿ ಕೂತು ಆ ವಸ್ತ್ರ ತಲೆಗೆ ಸುತ್ತಿ ಕೊಡುತ್ತಾರೆ. ಇದು ನಮ್ಮ ಗುರುಗಳ ವಸ್ತ್ರ, ನಾನು ಉಡಲಿಕ್ಕಿಲ್ಲ, ತಲೆ ಮೇಲೆ ಇಟ್ಕೊಳ್ತೇನೆ. ಹಾಗೆ ಆ ಗುರು ಪರಂಪರಾ ಪರಂಪರಾ ಆಗಿದೆ. ದೊಡ್ಡವರ ಬಗ್ಗೆ ಎಚ್ಚರ, ಗುರುಗಳ ಕಾಣಬೇಕು ಅನ್ನೋ ಎಚ್ಚರ. ಆ ರೀತಿಯಲ್ಲಿ ಇಷ್ಟು ಯಾಕೆ ಹೇಳಿದೆ, ಶುಕ ಮಹರ್ಷಿಗಳು ಹಾಗೆ ಬರ್ತಾ ಇದ್ದಾರೆ, ದಿಗಂಬರರಾಗಿದ್ದಾರೆ. ಹಿಂದೆ ಎಲ್ಲ ಹುಡುಗರು ಎಲ್ಲರೂ ಬಂದರೆ ಇಲ್ಲಿ ನೋಡುತ್ತಾರೆ, ಎಲ್ಲಾ ಋಷಿ ಮುನಿಗಳು ಬಿಗ್ಗನೆ ಎದ್ದು ನಿಲ್ಲುತ್ತಾರೆ. ಗೂಢವಾದಂತಹ ತೇಜಸ್ಸು ಅದು ನೋಡಿ ಎಲ್ಲರೂ ಹಿಂದಕ್ಕೆ ಸರದರು. ಬಂದಂಥವರಿಗೆ ತಲೆಬಾಗಿ ನಮಸ್ಕಾರ ಮಾಡಿದ ರಾಜ ಆಸನವನ್ನ ಕೊಟ್ಟ, ಕೇಳತಾ ಇದ್ದಾನೆ, ಎಲ್ಲರಿಗೂ ನಮಸ್ಕಾರ ಮಾಡಿದ. ಕೃಷ್ಣನ ಅನುಗ್ರಹ ನನ್ನ ಮೇಲಿದೆ ಅಂತ ಅರ್ಥ ಆಯಿತು. ಹೇಗೆ? ನಾನು ಕರೆಯದೇನೆ ಮಹಾನುಭಾವರಾದ ನೀವೆಲ್ಲ ನನ್ನ ಹತ್ರ ಬಂದಿದ್ದೀರಲ್ಲ, ಅದಕ್ಕೆ ನನ್ನ ಮೇಲೆ ಕೃಷ್ಣನ ಅನುಗ್ರಹ ಇದೆ ಅಂತ ಚೆನ್ನಾಗಿ ಅರ್ಥ ಆಯಿತು. ಮುಂದೇನು? ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಶುಕಮಹರ್ಷಿಗಳನ್ನು ಕೇಳಿದ್ದು. ಸದಾ ಮ್ರಿಯಮಾಣಸ್ಯ ಕರ್ತವ್ಯಂ, ಮ್ರಿಯಮಾಣಸ್ಯ ಸದಾ ಯತ್ ಕರ್ತವ್ಯಂ. ಸಾಯಲಿಕ್ಕೆ ಸಿದ್ಧನಾದವ ಯಾವಾಗ್ಲೂ ಏನ್ ಮಾಡಬೇಕು ಅಂತ. ಇವರು ಸದಾ ಅಂಬುದು ಮುಂದಕ್ಕೆ ಹಾಕೊಂಡ್ರೆ ಸದಾ ಮ್ರಿಯಮಾಣಸ್ಯ ಯತ್ ಕರ್ತವ್ಯಂ ಅಂದ್ರೆ, ಒಮ್ಮೆ ಸಾಯುವವರು ದಿನಾಗೂ ಸಾಯುವವರು ಅಂತ ಎರಡು ರೀತಿ ಗುಂಪು. ದಿನಾಗೂ ಸಾಯುವುದು ಅಂದ್ರೆ ಅರ್ಥ ಆಗಿಲ್ಲಲ್ಲ. ಒಮ್ಮೆ ಶರೀರ ಬಿಡುವುದು ಸಾವು, ಅದಲ್ಲದೆ ಇನ್ನೊಂದು ಸಾವಿದೆ. ಯಾವುದು? ಧೃತರಾಷ್ಟ್ರರಿಗೆ ಸನತ್ಸು ಜಾತರು ಹೇಳುತ್ತಾರೆ, ಇನ್ನೊಂದು ಸಾವಿದೆ, ಪರಿಚಯ ಇದೆಯಾ? ಇಲ್ಲ, ದೇವರನ್ನು ಮರೆತಿರುವುದೇ ಸಾವು. ಅಂದ್ರೆ ದಿನಾಗೂ ದೇವರನ್ನ ಮರೆತಿದ್ರೆ ಸತ್ತಂಗೆ ಲೆಕ್ಕ. ಆದ್ರಿಂದ ನಮ್ಮನ್ನೇನಂತ ಕರಿಬೇಕು? ದೇವರನ್ನ ಮರೆತವರನ್ನ ಉಸಿರಾಡುವ ಹೆಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಉಸಿರಾಡುವ, ಊಟ ಮಾಡುವ ಹೆಣ.
ಹೆಣ ಊಟ ಮಾಡಲ್ಲ ನಾವು ಊಟ ಮಾಡ್ತೀವಿ, ಹೆಣ ಉಸಿರಾಟ ಆಗಲ್ಲ ನಾವು ಹೆಣ ಅಂತ ಯಾಕಂತೀರ, ದೇವರ ಸ್ಮರಣೆ ಇಲ್ಲ ಹೆಣನೆ ಹೇಳುತ್ತಾರೆ. ಆ ರೀತಿಯಲ್ಲಿ ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ಮಾಡಬೇಕಾದ ಕರ್ತವ್ಯ ಏನು? ಅವಾಗ ಶುಕಾಚಾರ್ಯರು ಆ ಪ್ರಶ್ನೆಯನ್ನು ನೋಡಿ, ಎಲ್ಲ ನಿನಗೆಲ್ಲ ಗೊತ್ತಯ್ಯ ಕೃಷ್ಣ ಭಕ್ತ ನೀನು, ವಿಶೇಷ ತಿಳ್ಕೊಳ್ಬೇಕು ಅಂತಿದ್ದೀಯ, ಅಷ್ಟೇ ಅಲ್ಲ ಜಗತ್ತಿಗೆ ಗೊತ್ತಾಗಲಿ ಎಂಬ ನಿನ್ನ ಉದ್ದೇಶ, ಆದ್ದರಿಂದ ಒಳ್ಳೆ ಪ್ರಶ್ನೆ ಮಾಡಿದ್ದೀಯ ಉತ್ತರ ಕೊಡತೇನೆ ಅಂತ ಅವರು ಶುರು ಮಾಡಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಪ್ರಣಮಸ್ತು ಮತ್ತು ಸೇರೋಣ, ಸಂಧ್ಯಾವಂದನೆ ಮುಗಿಸಿ ಸೇರಿ ಬಿಡೋಣ. ಇವಾಗ 6 ಆಗಿದೆ, 6:30 ಸೇರೋಣ. 6:30 ಸೇರಿದರೆ ಅಮ್ಮ ರಾತ್ರಿ ಫಲಾರ ಎಷ್ಟು ಗಂಟೆ ಹಾಕ್ತೀರ? 8 ಹಾಕ್ತೀರ? 7:30 ತನಕ ಮಾಡೋಣ 1 ಗಂಟೆ, ಯಾಕಂದ್ರೆ ಇನ್ನ ನಾನು ಪ್ರಥಮ ಸ್ಕಂಧ ಇವಾಗ ಮುಗಿಸಿದೆ, ಇನ್ನ 11 ಸ್ಕಂಧಗಳು ಕೂತಿವೆ ಅಲ್ವಾ, ಚೂರು ವೇಗವಾಗಿ ಹೊರಡೋಣ. ಇವತ್ತು 2ನೇ ಸ್ಕಂಧ ಅರ್ಧ ಆದ್ರೂ ಹೇಳಬೇಕು, ಇಲ್ಲದ್ರೆ ಆಗಲ್ಲ, ತಂದದ್ದೇ ಅದಕ್ಕಾನೆ. ಆದ್ದರಿಂದ ಮತ್ತು 6:30 ಸೇರೋಣ, 6:30 ಸೇರಿ 7:30 ನೋಡೋಣ. 7:30 ಫಲಾರ ಹಾಕೋ ಪರ್ಯಂತ ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದ್ರೆ ಉತ್ತರ.